والعشر إن الإنسان لفي خسر إلا الذين آمنوا وعملوا الصالحات وتواصوا بالحق وتواصوا بالصبر صدق الله مولانا العلي العظيم صدق الله مولانا مولانا العلي العظيم مصدق وبلغ رسوله النبي الأمين ونحن على ما قال ربنا من الشاهدين والحمد لله رب العالمين قال رسول الله صلى الله عليه وسلم ان من نعمت الله على الشاب اذا نسك ان يؤاخي صاحب السنه يحمله عليها صدق رسول الله صلى الله عليه وسلم ما سخت غيرك يا مولاي يقلقني ولا جفاه وإن يشتد يفزعني إذا رضيت فهل شيء يحيرني إني إذا مصني ضيم يرفعني أقول يا سيد السادات يا سندي وعلموا <هربونه> مت <تصدق> سيدنا ومولانا محمد أتينتا غوروان ترادا سيد എ പി എസ് ഹുസൈനുൽ അഹദൽ തങ്ങൾ സയ്യദ് ഹാമീം ഷിഹാബ് തങ്ങൾ സെയ്യസുമിൽ തങ്ങൾ ഇല്ല സേരിവെ എല്ലാ സയ്യത്കളും ഒലമകളെ സന്നി സ്റ്റുഡെൻറ്റ്സ് ഫെഡറേഷ ചിക്ക്മഗളൂർ ജില്ലയ എല്ല ಪದಾಧಿಕಾರಿಗಳೇ ಕಾರ್ಯಕಾರಿ ಸಮಿತಿ ಸದಸ್ಯರೇ ಕೌನ್ಸಿಲರ್ಗಳೇ ಸುನ್ನಿ ಯೋಜನಾ ಸಂಘದ ಚಿಕ್ಕಮಗಳೂರು ಜಿಲ್ಲೆಯ ಪದಾಧಿಕಾರಿಗಳೇ ನಾಯಕರೇ ವೀಕ್ಷಕರೇ ಅಲೈಕುಂ ಹತ್ತೂವರೆ ಗಂಟೆಗೆ ನಿಮಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಆತನಕ್ಕೆ ನಿಮಗೆ ಹಸಿಯುವ ಬಗ್ಗೆ ನಾನು ಪ್ರಶ್ನೆ ಕೇಳಿದಾಗ ಹಾಮೀಮ್ ಶಹಾಬ್ದಂಗಲ್ ಮತ್ತು ನಮ್ಮ ಕಾರ್ಯಕರ್ತ ಕ್ರಮದ ಸಂಘಟಕರು ಬೇರೆ ಬೇರೆ ರೀತಿಯ ಸ್ನ್ಯಾಕ್ಸ್ ನಿಮಗೆ ಮಧ್ಯೆ ಮಧ್ಯೆ ಬರುವ ಭರವಸೆಯನ್ನು ಕೊಟ್ಟಿದ್ದಾರೆ ಇನ್ಶಾ ಅಲ್ಲ ಆ ಮೂಲಕ ನಿಮ್ಮ ಹೊಟ್ಟೆಯ ಹಸಿವನ್ನು ತನಿಸುವ ಸಣ್ಣ ಮಟ್ಟದ ಪ್ರಯತ್ನಗಳು ಇಲ್ಲಿ ನಡೆಯಲಿಕ್ಕಿದೆ ಆಮೇಲೆ ಭರ್ಜರಿ ಊಟ ಕೂಡ ಇದೆ ಎತ್ತಿನ ಮಾಂಸದ ದೊಡ್ಡ ಮಟ್ಟದ ಭೂರಿ ಭೋಜನ ಇರ್ಬೋದು ಆಮೇಲೆ ಕ್ಲಾಸ್ ಉಂಟಾ ಅನ್ನೋದು ಇಲ್ಲ ಆಮೇಲೆ ನಿಮಗೆ ಸುಖ ಅದಾದ ಬಳಿಕ ಇನ್ಶಾ ಅಲ್ಲ ನಾಳೆಯಿಂದ ಒಂದು ದಿನ ಪೂರ್ತಿಯಾಗಿ ಕ್ಲಾಸ್ ಕೇಳುವಂತಹ ವ್ಯವಸ್ಥೆ ನಿಮಗೆ ಇನ್ಶಾಲ್ವಾ ನೀಡಲಾಗ್ತದೆ ಎಲ್ಲರೂ ಕೂಡ ಸ್ವಲ್ಪ ಎದ್ದು ನಿಂತುಕೊಳ್ಬೇಕು ಎದ್ದು ನಿಂತುಕೊಂಡು ನಿಮ್ಮ ಎರಡು ಕೈಗಳನ್ನು ಕೂಡ ಮೇಲಕ್ಕೆತ್ತಬೇಕು ಎರಡು ಕಾಲುಗಳನ್ನು ಕೂಡ ಮೇಲಕ್ಕೆತ್ತಿ ನಾನು ಹೇಳುವ ಯಾವ ಕಾರ್ಯಕ್ರಮಗಳು ಕೂಡ ಸೇಜಲಿರೋರಿಗೆ ಅಪ್ಲಿಕಬಲ್ ಅಲ್ಲ ನೀವು ಮಾಡಬೇಕಾಗಿಲ್ಲ ಮಾಡಬಹುದು ಮಾಡದೇ ಇರಬಹುದು ಕೈಗಳನ್ನು ಜಾಯಿಂಟ್ ಮಾಡಿ ಜಾಯಿಂಟ್ ಮಾಡಿ ಕೈಗಳನ್ನು ಮೇಲಕ್ಕೆ ಎತ್ತುತ್ತಾ ಕಾಲುಗಳನ್ನು ಕೂಡ ಎತ್ತಬೇಕು ಕಾಲುಗಳೆತ್ತು ಅಂತ ಹೇಳಿದ್ರೆ ಹೇಗೆ ಗೊತ್ತಾಯ್ತಲ್ಲ ನಿಮ್ಮ ಕಾಲಿನ ಮುಂಭಾಗದಲ್ಲಿ ನಿಲ್ಲಬೇಕು ನಿಮ್ಮ ಕಾಲಿನ ಹಿಮ್ಮಡಿಯನ್ನು ಎತ್ತಬೇಕು ಹೀಲನ್ನು ಎತ್ತಬೇಕು ಎಷ್ಟು ಸಾಧ್ಯವಾಗ್ತಾ ಅಷ್ಟು ಮೇಲಕ್ಕೆ ಹೋಗಿ ಆಗೋದಿಲ್ವಾ ಒಬ್ಬರು ಬೆಂಚಿನ ಮೇಲೆ ನಿಂತಿದ್ದಾರಂತಲ್ಲಿ ಇಲ್ಲ ಮೇಲಕ್ಕೆ ಹೇಳುವಂತಹ ಸಂದರ್ಭದಲ್ಲಿ ನಿಮ್ಮ ಶ್ವಾಸವನ್ನು ಮೇಲಕ್ಕೆ ಎಳೆದುಕೊಳ್ಳಿ ಸಾಧ್ಯವಾದ ಮಸ್ತಿಗೆ ಮೇಲಕ್ಕೆ ಹೋಗ್ಬೇಕು ನಿಮಗೆ ಎಷ್ಟು ನಿಮ್ಮ ಕಾಲನ್ನು ನಿಮ್ಮ ಹಿಮ್ಮಡ ಹಿಮ್ಮಡದ ಮಡಂಬನ್ನು ಎತ್ತೆ ಸಾಧ್ಯ ಆಗ್ತಾ ಅಷ್ಟು ಮೇಲೆ ಹೋಗಬೇಕು ನಿಮಗೆ ಚಪ್ಪಲ್ ಸಮಸ್ಯಾಗೋದರೆ ಚಪ್ಪಲನ್ನು ಸ್ವಲ್ಪ ಸೈಡಲ್ಲಿ ಇಟ್ಟುಕೊಂಡು ಆ ಚಪ್ಪಲನ್ನ ಮೇಲೆ ನಿಲ್ಲುವ ಪ್ರಯತ್ನಗಳನ್ನು ಮಾಡಬಹುದು ಶ್ವಾಸವನ್ನು ಒಳಗೆತ್ತಿಕೊಂಡು ಬ್ರೀದಿಂಗ್ ಒಳಗೆತ್ತಿಕೊಂಡು ತಕೊಂಡು ಕೈಗಳನ್ನು ಮತ್ತು ಕಾಲುಗಳನ್ನು ಕೆತ್ತಬೇಕು ಓಕೆ ಅದನ್ನು ಬಿಟ್ಟು ಶ್ವಾಸವನ್ನು ಕೆಳಗೆ ತಕೊಂಡು ಕೈಗಳನ್ನು ಮತ್ತು ಕಾಲುಗಳನ್ನು ಕೆಳಗೆ ಮಾಡಿ ಇನ್ನೊಮ್ಮೆದೇ ರೀತಿ ಮಾಡಿ ಬ್ರೀದ್ ಡೀಪ್ ಬ್ರೀದ್ ಇಂದಿಕೊಂಡು ನಿಮ್ಮ ಕೈ ಮತ್ತು ಕಾಲುಗಳನ್ನು ಮೇಲೆ ಕೆತ್ತಿ ಡೀಪ್ ಬ್ರೀದಿಂಗ್ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಮೇಲೆ ಹೋಗಿ ಇನ್ನೂ ಸ್ವಲ್ಪ ಮೇಲೆ ಹೋಗಿ ನಿಮ್ಮ ಕೈಗಳು ಸೈಟ್ ಆಗಲಿಲ್ಲ ಈಗಾಗಬಾರ್ದು ಈಗಾಗಬೇಕು ಎರಡು ಕೈಗಳನ್ನು ಕೂಡ ಜಾಯಿನ್ ಮಾಡಬೇಕು ಇನ್ನೂ ಕೂಡ ಮೇಲೋಗಿ ಹೋಗಿ ಮೇಲೆ ಹೋಗಿ ಒಂದು ಇಂಚು ಒಂದು ಇಂಚು ದೊಡ್ಡದಾಗಿ ಹಾಂ ಕೆಳಗೆ ಮಾಡುತ್ತಾ ಶ್ವಾಸವನ್ನು ಕೆಳಗೆ ಮಾಡುತ್ತಾ ಸರಿಯಾಗಿ ನಿಂತುಕೊಳ್ಳಿ ಎಲ್ಲದರಲ್ಲೂ ಕೂಡ ನಮ್ಮದು ತಸಲೀಸ್ ಮೂರು ಪ್ರಾವಶ್ಯ ಮಾಡಿದ ಕೆಲಸ ಇದು ಎರಡು ಪ್ರಾವಶ್ಯ ಆಯಿತು ನೀವು ಮೂರನೇ ಬಾರಿ ಮಾಡುವ ಬಹಳ ಡೀಪಾಗಿ ಶ್ವಾಸವನ್ನು ಒಳಗೆ ತಗೊಂಡು ಕೈಗಳನ್ನು ಮೇಲೆಗೆತ್ತಿ ಕೈಗಳನ್ನು ಜಾಯಿಂಟ್ ಮಾಡಿ ನಿಮ್ಮ ಕಾಲುಗಳನ್ನು ಹಿಮ್ಮಡಗಳನ್ನು ಎತ್ತಿ ಹೀಲ್ಗಳನ್ನು ಎತ್ತಿ ಹಿಡಿದುಕೊಂಡು ಮತ್ತೊಮ್ಮೆ ಮಾಡಿ ಓಕೆ ಡೌನ್ ಸಹೋದರರೇ ಏನಾದರೂ ಹೊಸ ಅನುಭವ ಆಯಿತಾ ನಿಮಗೆ ಹೊಸ ಒಂದು ಫೀಲಿಂಗ್ ಬಂತ ಬಂತ ಖಂಡಿತ ಏನು ಬರಲಿಲ್ವ ಬಂತು ನಿಮ್ಮ ನಿಮ್ಮ

ಏನು ಅದರಲ್ಲಿ ಗಾಬರಿ ಆಗಲಿಕ್ಕಿಲ್ಲ ಪ್ಲೀಸ್ ಇಡೌನ್ ನಾವೊಂದು ಚೇಂಜ್ಗೆ ಹೋಗ್ತಾ ಇದ್ದೇವೆ ಅಲ್ವಾ ಜಗತ್ತಿನ ಬರಾಕ್ ಒಬಾಮಾ ಅಮೆರಿಕದ ನಾಲ್ಕನೇ ಅಧ್ಯಕ್ಷ ಅಲ್ವಾ ಬರಾಕ್ ಹುಸೇನ್ ಒಬಾಮ ಅಮೇರಿಕಾದ ನಲವತ್ತ ನಾಲ್ಕನೇ ಅಧ್ಯಕ್ಷ ಅದೇ ರೀತಿ ಅವರು ಆಫ್ರಿಕನ್ ವಂಶಜನಾದ ಮೊಟ್ಟಮೊದಲ ಅಧ್ಯಕ್ಷ ಅಮೇರಿಕಕ್ಕೆ ಆಯ್ತಲ್ಲ ಅಮೇರಿಕಕ್ಕೆ ಬರಾಕ್ ಒಬಾಮಾಗಿಂತ ಮೊದಲು ಯಾವುದೇ ಒಬ್ಬ ಕರಿ ಅಧ್ಯಕ್ಷ ಬರಲಿಲ್ಲ ಅದೇ ರೀತಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬರಾಕ್ ಒಬಾಮ ಏರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಅವರ ಒಂದು ಘೋಷಣೆಯಾಗಿತ್ತು ಅವರ ಏನಾಗಿತ್ತು ಆ ಘೋಷಣೆ ಚೇಂಜ್ ಯಾವುದು ಚೇಂಜ್ ಯಾವುದು ಚೇಂಜ್ ನೀವು ಅಲ್ಲೇ ಇದ್ರ ಅಂತ ಚೇಂಜ್ ಆಗಲಿಲ್ವಾ ಆಗಿದ್ದೀರಲ್ಲ ಎಲ್ಲ ಚೇಂಜ್ ಆಗಿದ್ದಾರಲ್ಲ ಹಿಂಬದಿಯವರ ಬಗ್ಗೆ ಗೊತ್ತಿಲ್ಲ ಸ್ವಲ್ಪ ದೊಡ್ಡದಿದೆ ಕ್ಯಾಂಪ್ ಆದ್ದರಿಂದ ಹಿಂಬದಿಯಲ್ಲಿ ಚೇಂಜ್ ಆಗಿದ್ದಾರೆ ಗೊತ್ತಿಲ್ಲ ಎಲ್ಲರೂ ಚೇಂಜ್ ಆಗಿದ್ದೀರಾ ಹೌದು ಆದ್ದರಿಂದ ನಾವೊಂದು ಚೇಂಜ್ಗೆ ಹೋಗಲಿಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ನಮ್ಮ ಬಹಳ ಮುಖ್ಯವಾದ ಉದ್ದೇಶ ಏನು ಅಂತ ಕೇಳಿದರೆ ಸಂಘಟನೆಯಲ್ಲಿ ಒಂದು ಅತ್ಯಂತ ಶಕ್ತವಾದ ಒಂದು ಬದಲಾವಣೆ ಏನು ಸಂಘಟನೆಯಲ್ಲ ನಮ್ಮಲ್ಲಿ ಸಂಘಟನೆಗೆ ಬೇಕಾಗಿ ಸಂಘಟನೆಗೆ ಫೇವರ್ ಆಗಿ ಸಂಘಟನೆಯ ಕಾರ್ಯಕ್ರಮಗಳನ್ನು ಬಲಿಷ್ಠಗೊಳಿಸುವುದಕ್ಕಾಗಿ ಅತ್ಯಂತ ಬಲವಾದ ಒಂದು ಚೇಂಜಿಗಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ನಿಮ್ಮ ಮನಸ್ಸಲ್ಲಿ ಚೇಂಜ್ ಆಗ್ತಾ ಇದೆ ಯಾಕೆಂತ ಹೇಳಿದರೆ ನಿಮ್ಮ ಮೊಬೈಲನ್ನು ಇವರು ಕಸಿದುಕೊಂಡಿದ್ದಾರೆ ಬಹುಶಃ ನಿಮ್ಮ ಜೀವನದಲ್ಲಿ ಮೊಬೈಲ್ ಬಂದ ಮೇಲೆ ನಿಮಗೆ ಇಂಟರ್ನೆಟ್ ಪರಿಚಯ ಆದ ಮೇಲೆ ವಾಟ್ಸಪ್ಪನ್ನು ಯಾವೊಬ್ಬ ಕಂಡು ಹಿಡಿದ ಮೇಲೆ ಈ ರೀತಿ ನಿಮ್ಮಿಂದ ಮೊಬೈಲ್ ದೂರವಾದಂಥ ಒಂದು ಕಾಲ ನಿಮಗೆ ಖಂಡಿತ ಇಲ್ಲ ಆದ್ದರಿಂದ ನಿಮ್ಮ ಜೀವನದ ಮೊಟ್ಟ ಮೊದಲ ಬದಲಾವಣೆಯಲ್ಲಿ ಇದೆ ಮೊಬೈಲನ್ನು ಹೇಗೆ ದೂರ ಇಡಬಹುದು ಎಂಬುದರ ಬಗ್ಗೆ ನಿಮಗೊಂದು ತರಬೇತಿಯನ್ನು ಜಿಲ್ಲಾ ಸಮಿತಿಯವರು ಕೊಟ್ಟಿದ್ದಾರೆ ಇನ್ಶಾ ಅಲ್ಲ ಮೊಬೈಲನ್ನು ದೂರ ಇಡುವುದರಲ್ಲೇ ನಿಮ್ಮ ಜೀವನದ ಎಲ್ಲ ರೀತಿಯ ಅಭಿವೃದ್ಧಿ ಹೊಂದಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಈಗಾಗಲೇ ಸಫೋನ್ಸ ಕಾಫಿ ತುಂಬ ಆಕರ್ಷಕವಾದ ಒಂದು ಸ್ಲೋಗನ್ ಅಲ್ಲ ಅಂತ ಪ್ರತಿಜ್ಞೆ ಓತ್ ಅವರು ಹೇಳಿಕೊಟ್ಟಿದ್ದಾರೆ ಅದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ಬಹಳ ಹೆಚ್ಚಿನ ಮಹತ್ವವನ್ನು ಕೊಡುವ ಬಗ್ಗೆ ನೀವೆಲ್ಲರೂ ಹೇಳಿಕೊಂಡಿದ್ದೀರಿ ಇನ್ಶಾ ಅಲ್ಲ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುನ್ನದ್ಯಮಾಧನ ಕಾರ್ಯಕರ್ತಗಳನ್ನು ಯಾವ ರೀತಿ ಬಲಿಷ್ಠಗೊಳಿಸುವುದು ಎನ್ನುವುದಕ್ಕೆ ಆಯ್ಕೆಗೊಂಡಂತಹ ಒಂದು ಟೀಮ್ ಆಗಿದ್ದೀರಿ ನೀವು ಆಯ್ತಲ್ಲ ನಾಳೆಯಿಂದ ನಿಮ್ಮ ಜವಾಬ್ದಾರಿ ಯಾವುದು ಸಾಧಿಕ ಕುಮಾರ್ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ ಸಾಧಿಕ ಮಾಸ್ಟರ್ ಮಾಸ್ಟರ್ ಅವರು ಆದ್ದರಿಂದಲೇ ಮಾಸ್ಟರ್ ಎಲ್ಲೋದರೂ ಕೂಡ ಎರಡು ಕೆಲಸ ಮಾಡಿಸ್ತಾರೆ ಒಂದು ಹೋಮ್ವರ್ಕ್ ಕೊಡ್ತಾರೆ ಇನ್ನೊಂದು ಬೆಲ್ಲು ಬಾರಿಸದೆ ಮಾತು ನಿಲ್ಲಿಸುವುದಿಲ್ಲ ಆದರೆ ಸಾಧಿಕ ಮಾಸ್ಟರ್ ಬೆಲ್ಲು ಬಾರಿಸದೇ ಮಾತು ನಿಂತು ನಿಲ್ಲಿಸಿದ್ದಾರೆ ಅಂದರೆ ಅವರು ಸ್ವಲ್ಪ ಟ್ರೈಂಡ್ ಮಾಸ್ಟರ್ ಆದ್ದರಿಂದ ಆದ್ದರಿಂದ ಸಹೋದರ ಏನು ಮಾಡಬೇಕು ಅಂತ ನಾಳೆಯಿಂದ ನಿಮ್ಮ ಬದುಕಲ್ಲಿ ಬದಲಾವಣೆ ಬರಬೇಕು ಸಂಘಟನೆಯ ಬಗ್ಗೆ ನಿಮಗೆ ಅತ್ಯಂತ ಸ್ಪಷ್ಟವಾದ ಭಾವನೆ ಬರಬೇಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಲುಸು ವಲ್ ಜಮಾತಿನ ಅತ್ಯಂತ ಶ್ರೇಷ್ಠವಾದ ಕಾರ್ಯಕ್ರಮಗಳಿಗೆ ನೀವೆಲ್ಲರೂ ಕೂಡ ನಾಳೆಯಿಂದ ನೇತೃತ್ವ ಕೊಡಬೇಕು ಇವತ್ತೇ ನೇತೃತ್ವ ಕೊಡ್ತಾ ಇದ್ದೀರಿ ನೇತೃತ್ವದ ಶೈಲಿ ನಾಳೆಯಿಂದ ಚೇಂಜ್ ಆಗಬೇಕು ನೀವೀಗ ಎಸ್ ಎಸ್ ಇದ್ದೀರಿ ನಾಳೆ ನೀವು ಎಸ್ ಎಸ್ಗೆ ಬರ್ತೀರಿ ನಾಡಿದ್ದು ಮುಸ್ಲಿಂ ಜಮಾತಿಗೆ ಹೋಗ್ತೀರಿ ನಿಮ್ಮ ಪ್ರಾಯ ಹೆಚ್ಚಾಗ್ತಾ ಇರುವಂತೆ ನಿಮ್ಮ ಸಂಘಟನೆಯ ಜವಾಬ್ದಾರಿಗಳು ಹೆಚ್ಚಾಗ್ತವೆ ಒಂದು ಕಾಲದಲ್ಲಿ ನಾನು ಎಸ್ ಎಸ್ ಎಫ್ಗೆ ರಾಜ್ಯಾಧ್ಯಕ್ಷನಾಗಿದ್ದಾಗ ನನ್ನ ಇನ್ಚಾರ್ಜ್ ಇಲ್ಲೇ ಆಯಿತು ಚಿಕ್ಕಮಗಳೂರು ಆಗ ನಾನು ಬರ್ತಾ ಇದ್ದರೆ ಅವರು ಅದೇ ರೀತಿ ಕಿರಿಯ ಗಿರಿಯ ಕಾರ್ಯಕರ್ತರು ಈಗ ಹಿರಿಯರಾದವರೆಲ್ಲ ಅವತ್ತು ಬಹಳ ಕಿರಿಯ ಮಟ್ಟದಲ್ಲಿದ್ದರು ಇನ್ಚಾರ್ಜ್ ಆಗಿ ನಾನು ಚಿಕ್ಕಮಗಳೂರಿಗೆ ಬರುವಾಗ ಅವರೆಲ್ಲರೂ ಕೂಡ ಇಲ್ಲಿ ಎಸ್ ಎಸ್ ಎಫ್ಗಾಗಿ ದುಡಿಯುತ್ತಾ ಕಾರ್ಯಕ್ರಮಗಳನ್ನು ಸಂಘಟಿಸ್ತಾ ಎಲ್ಲ ಇದ್ದರು ಆದ್ದರಿಂದ ಅವರೀಗ ಎಸ್ ಎಸ್ಗೆ ಬಂದಿದ್ದಾರೆ ಎಸ್ ಒಸ್ನ ಲೀಡರ್ಸ್ ಆಗಿದ್ದಾರೆ ಅವರ ಮಕ್ಕಳು ಅವರ ಕಿರಿಯ ತಲೆಮಾರಿನವರು ಅವರ ನೆಕ್ಸ್ಟ್ ಜನರೇಷನ್ ನೀವು ಈಗ ಎಸ್ ಎಸ್ ಎಫ್ ಅಲ್ಲಿದ್ದೀರಿ ಮುಂದಿನ ದಿನಗಳಲ್ಲಿ ನೀವು ಕೂಡ ಎಸ್ ಎಸ್ ಹೊರ ಹೊರಹೋಗಲಿದ್ದೀರಿ ಜೀವನದಲ್ಲಿ ಪ್ರತಿಯೊಂದು ಅಂಶಗಳನ್ನು ಪ್ರತಿಯೊಂದು ಸಮಯಗಳನ್ನು ಕೂಡ ಸಂಪೂರ್ಣವಾಗಿ ಅಲ್ಲಾಹುದ್ದೀನ್ಗಾಗಿ ವಹಿಸುವಂಥ ಒಂದು ವರ್ಕ್ಶಾಪಾಗಿ ಕಾರ್ಯಾಗಾರವಾಗಿ ಇಲ್ಲಿ ಸುನ್ನತಿ ಜಮಾಹಾತಿನ ಸಂಘಟನೆಯಾದ ಎಸ್ ಎಸ್ ಎಫ್ ಅಲ್ಲಿ ಬಂದಿದೆ ಸಾರಿಕ ಮಾಸ್ನ ಮಂಗನ ಕಥೆ ಹೇಳಿದರು ತುಂಬ ಶ್ರೇಷ್ಠವಾದಂತಹ ಒಂದು ಮಂಗನ ಕಥೆ ಅದರ ಒಂದು ತತ್ವ ಏನಂತ ಕೇಳಿದ ಮಂಗ ಬದಲಾಗ್ತಾ ಇದೆ ಮನುಷ್ಯ ಬದಲಾಗ್ತಾನ ಇಲ್ವಾ ಎನ್ನುವುದನ್ನು ನಿರ್ಧರಿಸಬೇಕು ನೀವು ಬದಲಾಗಬೇಕು ನಿಮ್ಮ ಎಲ್ಲರೂ ಕೂಡ ಈ ಜಿಲ್ಲೆಯ ಚಿಕ್ಕಮಗಳೂರು ಅಂತ ಹೇಳಿದ್ರು ಚಿಕ್ಕಮಂಗಗಳ ಹೆಸರು ಅಂತ ಚಿಕ್ಕಮಂಗಗಳ ಊರು ಅಂತ ಚಿಕ್ಕಮಗಳೂರು ಅಲ್ವಾ ಈ ಊರಿನ ಹೆಸರು ಚಿಕ್ಕಮಂಗಳೂರು ಅಲ್ಲ ಮತ್ತೆ ಚಿಕ್ಕಮಗಳೂರು ಸಖರಾಯಪಟ್ಟಣದ ದೊರೆ ಸಣ್ಣ ತನ್ನ ಕಿರಿಯ ಮಗಳಿಗೆ ವರದಕ್ಷಿಣೆ ಕೊಟ್ಟ ಊರಾಗಿದೆ ಯಾವುದು ಚಿಕ್ಕಮಗಳೂರು ದೊರೆ ತನ್ನ ಸಣ್ಣ ಮಗಳಿಗೆ ಡೌರಿ ಕೊಟ್ಟ ಪ್ರದೇಶವಾಗಿದೆ ಯಾವುದು ಚಿಕ್ಕಮಗಳೂರು ಅವರ ಚಿಕ್ಕ ಮಗಳಿಗೆ ಅವರು ಕೊಟ್ಟ ಡೌರಿ ಸ್ತ್ರೀಧನ ವರದಕ್ಷಿಣೆ ಆದ್ದರಿಂದ ಚಿಕ್ಕಮಗಳೂರಿನ ಹೆಸರು ಏನು ಬಂತು ಚಿಕ್ಕ ಮಗಳೂರು ಚಿಕ್ಕಮಗಳೂರಿಗೆ ಮಗಳಿಗೆ ಇಷ್ಟು ದೊಡ್ಡ ಗಿಫ್ಟ್ ಕೊಟ್ಟ ಸಕರಾಯಪಟ್ಟಣದ ದೊರೆ ಇನ್ನು ದೊಡ್ಡ ಮಗಳು ನನ್ನಲ್ಲಿ ಏನಾದರೂ ಮುನಿಸಿಕೊಳ್ತಲ್ಲ ಅಂತ ಹೆದರಿ ದೊಡ್ಡ ಮಗಳಿಗೆ ಇನ್ನೊಂದು ಭೂಮಿಯನ್ನು ಅದು ಯಾವುದು ಹಿರೇಮಗಳೂರು ಯಾವುದು ಹಿರೇಮಗಳೂರು ಗೊತ್ತಾಯ್ತಲ್ಲ ಇನ್ನು ಯಾರಾದರೂ ಚಿಕ್ಕಮಗಳೂರು ಅಂತ ಹೇಳಿದರೆ ನೀವರಿಗೆ ಕಲ್ಲು ಬಿಸಾಕಬೇಕು ನಿಮ್ಮ ಹತ್ತಿರದಲ್ಲಿ ಯಾರಾದರೂ ಇದ್ದರೆ ಅವರ ತಲೆಗೆ ಕುಟ್ಟಿ ಕೊಡಬೇಕು ಗೊತ್ತಾಯ್ತಲ್ಲ ಹೆಸರು ಹೆಸರೇವುದು ಚಿಕ್ಕ ಮಗಳೂರು ಚಿಕ್ಕಮಗಳೂರಾ ಚಿಕ್ಕಮಗಳೂರು ಎನ್ನುವ ಈ ಜಿಲ್ಲೆ ಇಲ್ಲಿಯ ಸುನ್ನತ ಜಮಾತಿನ ಸರ್ವ ಸಮಸ್ಯೆಗಳಿಗೂ ಕೂಡ ಈ ಕ್ಯಾಂಪ್ ಒಂದು ಪರಿಹಾರ ಆಗಬೇಕು ಆ ದೃಷ್ಟಿಯಲ್ಲಿ ನಾವು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇನ್ಶಾ ಅಲ್ಲ ಇದು ಇಪ್ಪತ್ನಾಲ್ಕು ಗಂಟೆಗಳೊಂದು ಟ್ರೈನಿಂಗ್ ಕ್ಯಾಂಪ್ ಇಪ್ಪತ್ನಾಲ್ಕು ಗಂಟೆಯ ಟ್ರೈನಿಂಗ್ ಕ್ಯಾಂಪ್ನಲ್ಲಿ ನೀವು ಕಲಿಯಬೇಕಾದಂತಹ ನಾಲ್ಕು ವಿಷಯಗಳನ್ನು ಮಾತ್ರ ನಾನು ಕಲಿಸ್ತಾ ಇದ್ದೇನೆ ಆ ನಾಲ್ಕು ವಿಷಯಗಳನ್ನು ತುಂಬ ಚೆನ್ನಾಗಿ ನೋಟ್ ಮಾಡಬೇಕು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ನಾಳೆಯಿಂದ ಅದನ್ನು ನಿಮ್ಮ ಪ್ರದೇಶಗಳಲ್ಲಿ ಜಾರಿಗೊಳಿಸಬೇಕು ಇವತ್ತು ನಾನು ಹೇಳುವ ಒಂದು ಒಂದೂವರೆ ಗಂಟೆ ಸಮಯದಲ್ಲಿ ನಾನು ಹೇಳುವಂತಹ ವಿಚಾರಗಳು ಕಾರ್ಯಕರ್ತನ ವ್ಯಕ್ತಿತ್ವ ಎನ್ನುವುದರಲ್ಲಿ ಎಂಟು ಐವತ್ತೊಂಬತ್ತಾಯಿತು ಐವತ್ತ ಮೂರಾಯಿತು ಹತ್ತುವರೆ ಗಂಟೆಯ ಒಳಗಿರುವ ಒಂದು ಗಂಟೆ ಮೂವತ್ತ ಏಳು ನಿಮಿಷಗಳಲ್ಲಿ ನಿಮ್ಮ ಗಮನಕ್ಕೆ ತರುವಂತಹ ವಿಚಾರ ನಾಲ್ಕೇ ನಾಲ್ಕು ವಿಚಾರಗಳು ಎಲ್ಲರ ಕೈಯಲ್ಲಿ ಪೆನ್ನುಂಟಲ್ಲ ಎಲ್ಲರ ಕೈಯಲ್ಲಿ ಪ್ಯಾಡು ಇದೆಯಲ್ಲ ನೀವು ಬರೀಬೇಕು ಬರೆಯದವರು ಯಾರಾದರೂ ಇದ್ದರೆ ಅವರು ಕ್ಯಾಂಪಿನಿಂದ ಔಟ್ ಖಂಡಿತವಾಗಿ ಇದ್ದಾರಲ್ಲ ಮುನಿರು ಬರೀಬೇಕು ನೀವು ಬರೀಬೇಕು ಜಿಲ್ಲಾಧ್ಯಕ್ಷ ಬರೆಯದಿದ್ದರೆ ಆಮಿಮ್ ತಂಗ್ಳ ಇದಂಡ ತಂಗ್ಳ ನಿರ್ದೇಶಕದಲ್ಲಿ ಎಸ್ ಎಸ್ ಎಫ್ನ ಒಳಗಿರುವ ಎಲ್ಲರೂ ಕೂಡ ಬರೀಬೇಕು ಆ ಬರೆದು ಅದನ್ನು ನಾಳೆಯಿಂದ ನೀವು ಜಾರಿಗೊಳಿಸುವಂತಹ ಪ್ರಯತ್ನಗಳನ್ನು ಮಾಡಬೇಕು ಒಂದು ನಂಬರ್ ಒನ್ ಇವತ್ತು ನೀವು ಕಲಿಯಬೇಕಾದಂತಹ ಕಾರ್ಯಕರ್ತರ ವ್ಯಕ್ತಿತ್ವದಲ್ಲಿ ಒಂದನೆಯದು ಸಂಘಟನೆಯ ಸಿದ್ಧಾಂತ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ನ ಸಿದ್ಧಾಂತ ಏನು ಬರೆಯುವುದಿಲ್ಲ ಇಟ್ಟಿರಲೇ ಪೆಣ್ಣೆ ಬರಲ್ಲ ಅದು ಯಾಕೆ ಬರಲ್ಲ ಮೆಸ್ರೇನು ಅದು ಓಕೆ ಅರ್ಥ ಇಲ್ಲ ಕನ್ನಡ ಬರ್ತದ ಹೇಳೋದಲ್ಲ ಅರ್ಥ ಆಗ್ತದೆ ಬಾಕಿ ಯಾರು ಬರೀದಿಲ್ಲ ಎಲ್ಲರೂ ಬರಿತೀರಲ್ಲ ಒಂದನೆಯದಾದಕ್ಕೆ ಸಂಘಟನೆಯ ಸಿದ್ಧಾಂತ ಸಂಘಟನೆಯ ಸಿದ್ಧಾಂತ ಎಲ್ಲರೂ ಕೂಡ ಕಡ್ಡಾಯವಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಒಂದು ವಿಚಾರ ಸಂಘಟನೆಯ ಸಿದ್ಧಾಂತ ಯಾವುದು ನಮ್ಮ ಎಸ್ ಎಸ್ ಎಫಿನ ಥಿಯರಿ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಒಂದನೆಯದಾಗಿ ನಮ್ಮ ಸಂಘಟನೆಯಲ್ಲಿರುವ ಹೆಸರಿನ ಒಂದನೇ ಒಂದು ಭಾಗ ಫಸ್ಟ್ ಪಾರ್ಟ್ ಯಾವುದು ಸುನ್ನಿ ಆಯ್ತಲ್ಲ ಯಾವುದು ಸುನ್ನಿ ಇಲ್ಲಿ ಬರಿಬೇಡಿ ನಾನು ಹೇಳುವಾಗ ಭದ್ರೆ ಸಾಕು ಅದಕ್ಕೆ ಮೊದಲು ನಿಮ್ಮನ್ನು ಮತ್ತೊಮ್ಮೆ ಇಂಟರ್ವ್ಯೂ ಮಾಡಲಿಕ್ಕೆ ಉಂಟು ಇಂಟರ್ವ್ಯೂ ಆದಮೇಲೆ ನೀವು ಭದ್ರೆ ಸಾಕು ಇದರಲ್ಲಿ ಉಸ್ತಾದ್ ಡಿಗ್ರಿ ಸಿಕ್ಕಿದವರು ಯಾರಲ್ಲಿದ್ದಾರೆ ಮದನಿ ಸಖಾಫಿ ಸಾಯ್ದಿ ಝುಹರಿ ಲತೀಫಿ ಜೈನಿ ಅಂಥವ್ರು ಯಾರಿದ್ದಾರೆ ಸ್ವಲ್ಪ ಇಲ್ಲಿ ಉಸ್ತಾದ್ ಪದವಿ ಪಡೆದವರು ಆಲಿಂ ಪದವಿ ಪಡೆದವರು ಅದು ಮುತವಲ್ ಆಗ್ಬೋದು ಕಾಮಿಲ್ ಆಗ್ಬೋದು ಕಾಮಿಲಾಗ್ಬೋದು ಉಸ್ತಾದ್ಗಳು ಅಲ್ವಾ ಓಕೆ ಕೂತ್ಕೊಳ್ಳಿ ಇದರಲ್ಲಿ ಆರ್ಟ್ಸಲ್ಲಿ ಡಿಗ್ರಿ ಪಡೆದವರು ಯಾರಿದ್ದಾರೆ ಬಿ ಎಮ್ ಎ ಆರ್ಟ್ಸಲ್ಲಿ ಡಿಗ್ರಿ ಅಥವಾ ಪಿ ಜಿ ಪಡೆದವರು ಆರ್ಟ್ಸ್ ಗ್ರಾಜುವೇಟ್ಸ್ ಆರ್ಟ್ಸ್ ಗ್ರ್ಯಾಜ್ಯುಯೇಟಾ ಯಾವುದು ಹಾಂ ಎಮ್ ಎಕನಾಮಿಕ್ಸ್ ಯಾವ ಯೂನಿವರ್ಸಿಟಿಯಲ್ಲಿ ಕೋಮ್ಯೋ ವೆರಿ ಗುಡ್ ಅವರು ಎಮ್ ಎ ಇಂಗ್ಲೀಷ್ ಮೋಶೋ ಹಾಂ ಆ ಕಾಮರ್ಸಲ್ಲಿ ಪದವಿ ಪಡೆದವರು ಇಲ್ಲಿ ಬಿ ಎ ಅಥವಾ ಎಮ್ ಕಾಮ್ ಬಿ ಕಾಮ್ ಅಥವಾ ಎಮ್ ಕಾಮ್ ಅಥವಾ ಬಿ ಬಿ ಎಮ್ ಅಂಥದ್ದು ಯಾರಾದಿದ್ರೆ ಯಾರು ಇಲ್ಲ ಇಷ್ಟು ದೊಡ್ಡ ಸಭೆಯಲ್ಲಿ ಒಬ್ಬ ಬಿ ಕಾಮ್ ಇಲ್ಲವೋ ಉಸ್ಮಾನ್ ನೀವು ನಿಮ್ಮ ಹೆಸರು ಶಮ್ಸುದ್ದೀನ್ ನಿಮ್ಮ ಹೆಸರು ಹಮೀದ್ ಹಸೈನಾರ್ ಸಭೆಯಲ್ಲಿ ಯಾರು ನಿಮ್ಮ ಹೆಸರು ಬಿ ಕಾಮ್ ಫಾರು ಹಣ ಮಾಡುವವರು ಯಾರು ಇಲ್ಲ ಅಂತಾಯಿತು ನಿಮ್ಮಲ್ಲಿ ವಾಣಿಜ್ಯದ ಮನೋಭಾವ ಇಲ್ಲದವರು ಇರುವವರು ಇಲ್ಲ ಅಂದರೆ ಬಹುಶಃ ನೀವು ದುನಿಯಾವಿಗೆ ಹೆಚ್ಚು ಮಹತ್ವವನ್ನು ಕೊಡದೆ ಆಹೃತನ ಬಗ್ಗೆ ಗಮನ ಹರಿಸುವವರಾಗಿರ್ಬೋದು ನಿಮ್ಮಲ್ಲಿ ಹೆಚ್ಚಿನವರು ಆದ್ದರಿಂದ ಕಾಮರ್ಸ್ ಬೇಡ ಬಿಸ್ನೆಸ್ ಬೇಡ ಮ್ಯಾನೇಜ್ಮೆಂಟ್ ಬೇಡ ಅಂತ ಹೇಳಿ ಒಳ್ಳೆ ಕೆಲಸ ಅಲ್ಲ ಹೋ ಕಬೂಲ್ ಮಾಡಲಿ ಸೈನ್ಸ್ ಗ್ರಾಜುವೇಷನ್ ಯಾರಲ್ಲಿದ್ದಾರೆ ಬಿ ಎಸ್ ಸಿ ಎಮ್ ಎಸ್ ಸಿ ಮುಂತಾದವರು ಯಾರು ಇಲ್ವಾ ಇಲ್ಲ ಪಿ ಯು ಸಿ ಅವರು ಎಷ್ಟು ಒಂದಿದ್ದಾರೆ ಪಿ ಯು ಸಿ ಓದವರು ಹೋಗ್ತಾ ಇರುವವರು ಪಿ ಯು ಸಿ ಹೋದವರು ಹೋಗ್ತಾ ಇರುವವರು ಯಾವುದಾಗ್ಬೋದು ಯಾವ ಡಿಪಾರ್ಟ್ಮೆಂಟ್ ಆಗ್ಬೋದು ಯಾವ ಸೆಕ್ಷನ್ ಆಗ್ಬೋದು ಕಾಮರ್ಸ್ ಆರ್ಟ್ಸ್ ಅಥವಾ ಸೈನ್ಸ್ ಯಾವುದು ಆಗ್ಬೋದು ಪಿ ಯು ಸಿ ಎಸ್ ಎಸ್ ಎಲ್ ಸಿ ಅವರು ಎಷ್ಟು ಮಂದಿ ಇದ್ದಾರೆ ಎಸ್ ಎಸ್ ಎಲ್ ಸಿ ಮಾಡ್ತಾ ಇರುವವರು ಜಸ್ಟ್ ಮಾಡಿದವರು ಮತ್ತು ಎಸ್ ಎಸ್ ಎಲ್ ಸಿ ಇಲ್ಲೇ ವಿದ್ಯಾಭ್ಯಾಸವನ್ನು ಕಟ್ ಮಾಡಿದವರು ಎಷ್ಟು ಮಂದಿ ಇದ್ದಾರೆ ಓಕೆ ಬಿಲೋ ಎಸ್ ಎಸ್ ಎಲ್ ಸಿ ಎಷ್ಟು ಮಂದಿ ಇದ್ದಾರೆ ಬಿಲೋ ಎಸ್ ಎಸ್ ಎಲ್ ಸಿ ಎಸ್ ಎಲ್ ಸಿ ಕೆಳಗಿರುವವರು ಎಸ್ ಎಸ್ ಎಲ್ ಸಿ ಕೆಳಗಿರುವಲ್ವ ಇಂದು ಯಾವುದು ಫಸ್ಟ್ ಬಿ ಯು ನಾನು ಕೇಳಿದಿಲ್ಲ ಫಸ್ಟ್ ವಿ ಎಸ್ ಎಲ್ ಸಿ ಕೆಳಗಿನವರು ಹಾಂ ಸ್ಟೂಡೆಂಟ್ಸ್ ಮಾತ್ರ ಆಗಲಿ ಆದ್ದರಿಂದ ಒಂದನೇದಾಗಿ ಸಂಘಟನೆ ಸಿದ್ಧಾಂತ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ಎಸ್ ಎಸ್ ಎಫ್ನ ಸಿದ್ಧಾಂತ ಯಾವುದು ತತ್ವಾದರ್ಶ ಯಾವುದು ನಮ್ಮ ಫಿಲಾಸಫಿ ಯಾವುದು ಅದು ಅರ್ಥ ಮಾಡಿಕೊಳ್ಳಬೇಕು ಅದು ಅರ್ಥ ಮಾಡಿಕೊಳ್ಳುವಾಗ ನಿಮ್ಮಲ್ಲಿ ನಾನು ಪ್ರಾಥಮಿಕವಾಗಿ ಹೇಳುವಂಥ ಒಂದು ವಿಚಾರ ಅದು ಯಾವುದಂದರೆ ನಮ್ಮ ಸಿದ್ಧಾಂತ ಯಾವುದು ಎನ್ನುವುದಕ್ಕೆ ನಮ್ಮ ಸಂಘಟನೆಯ ಹೆಸರಲ್ಲೇ ಸೂಚನೆ ಇದೆ ಸುನ್ನಿ ಯಾವುದು ಬರೀರಿ ಸುನ್ನಿ ಬೇವೇ ಬರೀಬೇಕು ಶಾರ್ಟ್ ಹ್ಯಾಂಡಲ್ಲಿ ಬರೆದರೆ ಒಳ್ಳೆಯದು ನೀವು ಎಸ್ ಯು ಎನ್ ಎನ್ ಐ ಬರೀಲಿಕ್ಕೆ ಐದು ನಿಮಿಷ ತಗೊಂಡ್ರೆ ನಮ್ಮ ಕ್ಲಾಸ್ ಈಗ ಮುಗಿದು ಹೋಗ್ತದೆ ನೀವು ಬಾಕಿ ಆಗ್ತೀರ ತಂದೆ ಮಗು ಸಣ್ಣ ಮಗು ನಡೆಯುವಾಗ ತಂದೆ ಬೇಗ ನಡೆದಿರ್ತಾರೆ ಮಗು ಬಾಕಿ ಆಗ್ತದೆ ಮತ್ತೆ ಮಗು ಓಡಿ 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 ಮುಡ್ತಾರೆ ಸ್ವಲ್ಪ ಹೊತ್ತಾಗುವಾಗ ಮತ್ತೆ ಮಗು ಬಾಕಿ ಆಗ್ತದೆ ಮತ್ತೆ ಆ ಮಗು ಓಡಲಿಕ್ಕೆ ಶುರು ಆಗ್ತದೆ ಹಾಗೆ ಮಾಡಬೇಡಿ ಶಾರ್ಟ್ ಹ್ಯಾಂಡಲ್ಲಿ ಬರೆದ ಸಾಕು ಒಂದನೇದಾಗಿ ಸುನ್ನಿ ಸುನ್ನಿ ಅಂತ ಹೇಳಿದರೆ ಆ ಹಲುಶುನ್ನತಿಯಲ್ಲಿ ಜಮಾ ಹಾಕ್ತಿನ ಶಾರ್ಟ್ ಫಾರ್ಮ್ ತಯ್ತಲ್ಲ ಸುನ್ನಿ ಅಂದ್ರೆ ಏನು ಹಲುಶುನ್ನತಿಯಲ್ಲಿ ಜಮಾ ಆಗ್ತೀನ ಶಾರ್ಟ್ ಫಾರ್ಮ್ ಸಂಕ್ಷಿಪ್ತ ರೂಪ ಅಹಲು ಜಮಾತ್ ಅಂದ್ರೆ ಏನು ಅಂತ ಕೇಳಿದರೆ ಪವಿತ್ರ ಇಸ್ಲಾಮಿನ ನಿಜವಾದ ರೂಪಕ್ಕೆ ಅಂತ ಹೇಳ್ತಾರೆ ಇಸ್ಲಾಮಿನಲ್ಲೊಂದು ಹೊಸ ಹೊಸ ಪಂಗಡ ಹೊಸ ಗುಂಪು ಹೊಸ ಗ್ರೂಪ್ ಅಲ್ಲದು ಇಸ್ಲಾಮಿನಲ್ಲಿ ವಿವಿಧ ರೂಪದ ಬೇರೆ ಬೇರೆ ಗುಂಪುಗಳು ಪಂಗಡಗಳು ಎಲ್ಲ ರೀತಿಯಲ್ಲೂ ಕೂಡ ಜನರು ಬೇರೆ ಬೇರೆ ಬೇರೆಯಾಗಿ ವಿಘಟನೆಗೊಂಡಾಗ ವಿಘಟನೆಗೊಂಡಾಗ ವಿಭಜನೆಗೊಂಡಾಗ ಸುನ್ನತ ಜಮಾ ಅಂತ ಹೇಳಿದರೆ ನಿಜವಾದ ಇಸ್ಲಾಮಿನ ತತ್ವಾದರ್ಶಗಳನ್ನು ಅಂಗೀಕಾರ ಮಾಡುವವರು ಗೊತ್ತಾಯ್ತಲ್ಲ ಬೇರೆ ಬೇರೆ ಪಂಗಡಗಳಾದರೆ ಯಾರ ಹೆಸರು ಕೂಡ ನಾವು ಹೇಳಬೇಕಾಗತ್ತಿಲ್ಲ ಪವಿತ್ರವಾದ ಹಲು ಸುನ್ನತದಲ್ಲಿ ವಲ್ ಆಯ್ತು ಅಂತ ಹೇಳಿದರೆ ಮೊಹಮ್ಮದು ರಸೂಲುಲ್ಲಾಹ್ ಸಲಹು ಅಲೀ ವಸಲ್ಲಮರಿಂದ ನೇರವಾಗಿ ಇವತ್ತಿನ ತನಕ ಬಂದಂತಹ ಇಸ್ಲಾಮಿನ ನಿಜವಾದ ತತ್ವಾದರ್ಶ ಆಯ್ತಲ್ಲ ಮತ್ತೊಂದು ವಿಚಾರ ಎಲ್ಲರೂ ಮಾಡುತ್ತಿರುವಂತಹ ಒಂದು ತಪ್ಪಿದೆ ಸಾಮಾನ್ಯ ತಪ್ಪು ಎಲ್ಲರೂ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮಾಡುತ್ತಿರುವಂತಹ ಒಂದು ತಪ್ಪು ಆ ತಪ್ಪನ್ನು ಇವತ್ತಿನಿಂದ ನೀವೆಲ್ಲರೂ ಕೂಡ ತಿದ್ದುಕೊಳ್ಬೇಕು ನಾನು ಇವತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಈ ಪಿ ಯು ಸಿ ಸ್ಟೂಡೆಂಟ್ಸ್ ಅಲ್ಲಿ ಎಷ್ಟು ವರ್ಷ ಆಯಿತು ಎಷ್ಟು ವರ್ಷ ಆಗ್ಬೋದು ಇಸ್ಲಾಂ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು ಹತ್ತು ಲಕ್ಷ ವರ್ಷ ಒಂದು ಕೋಟಿ ವರ್ಷ ಇನ್ನೂರು ಕೋಟಿ ವರ್ಷ ಅಷ್ಟು ಮೊದಲು ಇಸ್ಲಾಂ ಬಂದಿದೆ ಯಾರು ತಂದರು ಇಲ್ಲಿಗೆ ಮೊಹಮ್ಮದ್ ಮುಸ್ತಫಾ ಸಲ್ಲಾ ಅಲೀಸ್ ಅವರ ಎಷ್ಟನೇ ಜನ್ಮದಿನ ನೆಸರಬಿಲ್ಲವಲ್ಲಲ್ಲಿ ಸಾವಿರದ ನಾಲ್ಕುನೂರ ತೊಂಬತ್ತನೇ ಜನ್ಮದಿನ ಅಲ್ವಾ ಸಾವಿರದ ನಾಲ್ಕುನೂರ ತೊಂಬತ್ತು ವರ್ಷಗಳ ಹಿಂದೆ ಹುಟ್ಟಿದ ಒಬ್ಬರು ಒಂದು ಕೋಟಿ ವರ್ಷಗಳ ಹಿಂದೆ ಹೇಗೆ ಇಸ್ಲಾಂ ತರಲಿಕ್ಕೆ ಸಾಧ್ಯ ಪಿ ಯು ಸಿ ಯಾವುದು ಕಾಮರ್ಸ್ ಆರ್ಟ್ಸಾ ಐ ಟಿ ಐ ಓ ಅದರಲ್ಲಿ ಟೆಕ್ನಾಲಜಿ ಇಲ್ವಾ ಈ ಟೆಕ್ನಾಲಜಿ ಅದರಲ್ಲಿ ಇಲ್ವಾ ಏನಾದರೂ ಎಷ್ಟು ವರ್ಷ ಆಗ್ಬೋದು ಹೇಳಿ ಬೇಗ 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 ಇಸ್ಲಾಂಂದು ಎಷ್ಟು ವರ್ಷ ಆಗ್ಬೋದು ಸರ್ ಸಾಲಿ ಎಷ್ಟು ವರ್ಷ ಆಗ್ಬೋದು ಯಾರಿಗೂ ಗೊತ್ತಿಲ್ವಾ ಅಬ್ದುಲ್ ಸಮದ್ ಎಷ್ಟು ವರ್ಷ ಆಗ್ಬೋದು ಇಸ್ಲಾಂ ಬಂದು ಎಷ್ಟು ವರ್ಷ ಆಗ್ಬೋದು ಶೋ ಕೆಲವರು ತಮ್ಮ ಭಾಷಣಗಳಲ್ಲಿ ಸಾವಿರದ ನಾಲ್ಕುನೂರು ವರ್ಷ ಅಂತ ಹೇಳ್ತಾರೆ ಕೇಳಿದೀರಾ ಸಾವಿರದ ನಾಲ್ಕುನೂರು ವರ್ಷಗಳ ಹಿಂದೆ ಅಂತ ಅದು ನಿಮಗೆ ಗೊತ್ತಿದ್ರೆ ನೀವು ಆ ಉತ್ತರ ಹೇಳಿದ್ರೆ ಮಾತ್ರ ಮುಂದಿನ ವಿವರಣೆಗೆ ನಾನು ಹೋಗಬೇಕು ಅಲ್ಲ ಇದ್ರೆ ಬೇಡ ಯಾಕೆಂದ್ರೆ ಅದರ ಬಗ್ಗೆ ನಿಮಗೆ ತಪ್ಪು ಕಲ್ಪನೆಗಳಿದ್ದರೆ ಮಾತ್ರ ಆ ಕಲ್ಪನೆಗಳನ್ನು ಹೋಗಲಾಡಿಸಬೇಕೆ ಹೊರತು ನಿಮಗೆ ಆ ಬಗ್ಗೆ ಯಾವುದೇ ಕಲ್ಪನೆ ಹೇಳಿದ್ರೆ ತಪ್ಪು ಇಲ್ಲ ಸರಿ ಇಲ್ಲ ಅಂತ ಅದನ್ನು ಹೋಗಲಾಡಿಸಬೇಕಾದ ಅಗತ್ಯ ಇಲ್ಲ ಸಾಮಾನ್ಯವಾಗಿ ಕೆಲವರೆಲ್ಲ ತಮ್ಮ ತಮ್ಮ ಭಾಷಣಗಳಲ್ಲಿ ನಿಮ್ಸಲ್ಲಾಹ್ ಅಲೀ ವಸಲ್ಲಂರವರು ಬಂದ ಕಾಲ ಸಾವಿರದ ನಾಲ್ಕುನೂರು ವರ್ಷಗಳ ಹಿಂದೆ ಇಸ್ಲಾಮಿಲ್ಲಿಗೆ ಬಂತು ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಅದು ತಪ್ಪು ಆ ಭಾವನೆಯನ್ನು ಹಿಂದಿನಿಂದ ಸಂಪೂರ್ಣವಾಗಿ ಉದ್ದೋಡಿಸಬೇಕು ಪವಿತ್ರವಾದ ಇಸ್ಲಾಮಿಲ್ಲಿಗೆ ಬಂದು ಸಾಮಾನ್ಯವಾಗಿ ಆದನ್ನವೇ ಅಲೀಸ್ಲಾತು ವಸ್ಸಲಾಂರವರ ಕಾಲದಿಂದಲೇ ಇಲ್ಲಿಗೆ ಇಸ್ಲಾಂ ಬಂದಿದೆ ಈ ಜಗತ್ತಿನ ಮೊಟ್ಟ ಮೊದಲ ಮನುಷ್ಯ ಒಬ್ಬ ಮುಸ್ಲಿಂ ಪ್ರವಾದಿಯಾಗಿದ್ರು ಯಾರಾಗಿದ್ರು ಅವರ ಹೆಸರೇನಾಗಿತ್ತು ಬೇರೆ ಇಸ್ಲಾಮಿ ಜಗತ್ತಿಗೆ ಬಂದು ಎಷ್ಟು ವರ್ಷ ಆಯ್ತು ಸಂಸದ್ ಸಂಸದ ಹೇಳಿದ ಹಾಗೆ ಒಂದು ಕೋಟಿ ವರ್ಷ ಆಯ್ತಾ ಆದ ಇಸ್ಲಾಂ ಬಂದು ಹತ್ತು ಕೋಟಿ ಆಯ್ತಾ ನೂರು ಕೋಟಿ ಆಯ್ತಾ ಹತ್ತು ಲಕ್ಷ ಮತ್ತೆ ಮತ್ತೆಷ್ಟು ಯಾವುದು ಗೊತ್ತಿಲ್ಲ ಅಂತ ಹೇಳಿ ಏನ್ ಮಾಡುದು ಬಸ್ಕಿ ಹಾಕಿಸಿದ್ರಾಗಬಹುದರಿಂದ ಆದ ಜಗತ್ತಿಗೆ ಇಸ್ಲಾಮಿ ಏಳುವರೆ ಸಾವಿರ ವರ್ಷ ಆಯ್ತು ಸೊ ಏಳುವರೆ ಸಾವಿರ ವರ್ಷ ಆಯ್ತು ಅಷ್ಟೇ ಜಾಸ್ತಿ ಏನಾಗಲಿಲ್ಲ ಒಂದು ಕೋಟಿ ಹತ್ತು ಕೋಟಿ ಒಂದು ಲಕ್ಷ ಹತ್ತು ಏನಾಗಲಿಲ್ಲ ಏಳುವರೆ ಸಾವಿರ ವರ್ಷಗಳಾಯ್ತು ಅಲಿ ಇಸ್ಲಾಮಿ ಭೂಮಿಗೆ ಬಂದು ಅಂದಿನಿಂದ ಪವಿತ್ರವಾದ ಇಸ್ಲಾಮ್ ಆರಂಭಗೊಂಡಿತ್ತು ನಾಗರಿಕ ಮನುಷ್ಯ ಈ ಜಗತ್ತಿಗೆ ಬಂದು ಏಳುವರೆ ಸಾವಿರ ವರ್ಷಗಳು ಎಂಟು ಸಾವಿರಷ್ಟು ವರ್ಷಗಳು ಮಾತ್ರ ಆಗಿದೆ ಅದಕ್ಕಿಂತ ಹೆಚ್ಚಾಗಲಿಲ್ಲ ಅದಕ್ಕಿಂತ ಮೊದ ಬೇರೆ ಬೇರೆ ಆದಮ್ಗಳು ಬೇರೆ ಬೇರೆ ಮನುಷ್ಯರಲ್ಲಿ ಜಗತ್ತಲ್ಲಿ ಇದ್ದರಂತೆ ಅವ್ರು ಯಾರೂ ನಾಗರಿಕತೆ ಉಳ್ಳ ಸಿವಿಲೈಸ್ಡ್ ಮನುಷ್ಯರಾಗಿರಲಿಲ್ಲ ಅವರ ಬಗ್ಗೆ ಬೇರೆ ಬೇರೆ ಚರಿತ್ರೆಗಳಿದೆ ಅದರ ಬಗ್ಗೆ ನಾವು ಉಲ್ಲೇಖ ಮಾಡುವ ಗೊತ್ತಿಲ್ಲ ಈ ಜಗತ್ತಿನ ಮೊಟ್ಟ ಮೊದಲ ನಾಗರಿಕ ಮನುಷ್ಯ ಸಯ್ಯದ ಆದಮ್ ಅಲಂ ಇಲ್ಲಿಗೆ ಎಷ್ಟು ವರ್ಷ ಆಯಿತು ಸರಿಸುಮಾರು ಏಳುವರೆ ಸಾವಿರ ವರ್ಷಗಳಾಯಿತು ಆದಮ್ ಎನ್ನುವ ಪ್ರಥಮ ಮನುಷ್ಯ ಪ್ರಥಮ ಮುಸ್ಲಿಂ ಪ್ರಥಮವಾದಿ ಈ ಜಗತ್ತಿಗೆ ಬಂದಾಗಲೇ ಇಸ್ಲಾಮ್ ಏನಾಗಿದೆ ಜಗತ್ತಲ್ಲಿ ಪ್ರಾರಂಭವಾಗಿದೆ ಇಸ್ಲಾಮಿನ ವರ್ಷಷ್ಟು ಅಂತ ಕೇಳಿದವರಿಗೆ ನೀವೇನು ಹೇಳಬೇಕು ಮನುಷ್ಯನ ಉಗಮ ಕಾಲದಿಂದಲೇ ಏಳುವರೆ ಸಾವಿರ ಹೇಳಬೇಡಿ ಮನುಷ್ಯನ ಉಗಮ ಕಾಲದಿಂದಲೇ ಇಸ್ಲಾಮ್ ಇಲ್ಲಿಗೆ ಬಂದಿದೆ ಅಂತ ಹೇಳಬೇಕು ಗೊತ್ತಾಯ್ತಲ್ಲ ಏಳುವರೆ ಸಾವಿರ ಅಂತೇಳಿ ಹೌದಾ ನಮ್ಮವರು ಬಂದು ಹತ್ತು ಲಕ್ಷ ವರ್ಷ ಆಯಿತು ಅಂತ ಅವ್ರು ಹೇಳ್ಬೋದು ಹಾಗೆ ನಮಗೆ ಕನ್ಫ್ಯೂಷನ್ ಆಗ್ಬೋದು ತೊಂದರೆ ಆಗ್ಬೋದು ಹಾಗೆ ದಯವಿಟ್ಟು ಹೇಳಿಕ್ಕೆ ಹೋಗಬೇಡಿ ಈ ಜಗತ್ತಲ್ಲಿ ಮೊಟ್ಟ ಮೊದಲ ನಾಗರಿಕ ಮನುಷ್ಯ ಯಾವಾಗ ಬಂದರೂ ಆಗ ಇಸ್ಲಾಂ ಪ್ರಾರಂಭವಾಗಿದೆ ಇಸ್ಲಾಂ ಯಾವಾಗ ಬಂತು ಜಗತ್ತಿಗೆ ಮನುಷ್ಯ ಬಂದಾಗ ಇಸ್ಲಾಂ ಬಂತು ಭೂಮಿಗೆ ಮನುಷ್ಯ ಇಳಿದಾಗ ಏನಾಯಿತು ಇಸ್ಲಾಂ ಬಂತು ಆದ್ದರಿಂದ ನಮ್ಮ ಪರಂಪರೆ ಮೊಹಮ್ಮದು ರಸೂಲುಲ್ಲಾಹಿ ಸಲ್ಲಾಹು ಅಲೀ ವಸಲ್ಲಮರೊಂದಿಗೆ ಪ್ರಾರಂಭವಾದದ್ದಲ್ಲ ಮೊಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಂರೊಂದಿಗೆ ನಮ್ಮ ಪರಂಪರೆ ಮುಂದುವರಿದದ್ದು ಮಾತ್ರ ನಮ್ಮ ಪರಂಪರೆ ಎಲ್ಲಿಂದ ಆರಂಭಗೊಂಡಿದೆ ನೆಬಿಯುಲ್ಲಾಹಿ ಆದಮ್ ಅಲಹಿ ಸಲಾಂ ಮೊಟ್ಟ ಮೊದಲ ಮನುಷ್ಯ ಮೊಟ್ಟ ಮೊದಲ ಪ್ರವಾದಿಯಾಗಿದ್ರು ಮೊಟ್ಟ ಮೊದಲ ಮುಸ್ಲಿಂ ಆಗಿದ್ರು ಆದ್ದರಿಂದ ಸಾವಿರ ನಾಲ್ಕು ವರ್ಷಗಳ ಹಿಂದೆ ಇಸ್ಲಾಂ ಅದನ್ನೇ ಹೇಳಿತು ಅಂತ ಯಾರು ಹೇಳುವಾಗ ಅದು ತಪ್ಪು ಅಂತ ನಿಮಗೆ ಗೊತ್ತಿರಬೇಕು ನೀವು ಅದನ್ನು ಯಾವತ್ತೂ ಕೂಡ ಹೇಳಲಿಕ್ಕೆ ಹೋಗಬಾರದು ಗೊತ್ತಾಯ್ತಲ್ಲ ಆದ್ದರಿಂದ ಅಹಲು ವಲ್ ಜಮಾಯ್ ಎನ್ನುವ ನಮ್ಮ ಪವಿತ್ರವಾದ ಇಸ್ಲಾಮಿನ ಪರಂಪರೆ ಆ ಪರಂಪರೆ ಆದನ್ನೇ ಬಿ ಸಲಾತು ಸಲಾಮಿನಿಂದ ಪ್ರಾರಂಭಗೊಂಡು முகம்மது ரசூலுல்லாஹ் சல்லாஹி வசலம் தனக்கு முந்துவது ரசூலுல்லாஹி சல்லாஹலி வசலம் தனக்க அவர தனக்க இனக்கவித்தவாத இஸ்லாம் இல்ல முறீத்தே ஆக நம்ம சித்தாந்த பவித்திரவாத இஸ்லாம் இஸ்லாம் அது சுன்னி பேரல்ல சுன்னி அது இஸ்லாம் என்பது அல்ல சலஃபி இஸ்லாம் என்னூப் ஜமாத் இஸ்லாம் இஸ்லாம் என்பது தபீக் ஜமாத் இஸ்லாம் என்னொந்து காதினி இஸ்லாமின் ஒருகிடுவோம் குரூப் ಅದೇ ರೀತಿ ಮುಳಿತಸಿಲಾ ರಾಫಿಲಾ ಬೇರೆ 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 ಗುಂಪುಗಳು ಈ ಜಗತ್ತಲ್ಲಿ ಬಹಳ ಕಾಲಗಳಿಂದ ಇಸ್ಲಾಮಿನ ಹೆಸರಲ್ಲಿ ಬರಲಿಕ್ಕೆ ಶುರು ಮಾಡಿದೆ ಅದೇ ಸಂದರ್ಭದಲ್ಲಿ ಸಹೋದರರೇ ಸುನ್ನತಿ ಜಮಾತು ಎನ್ನುವುದೊಂದು ಗ್ರೂಪ್ ಅಲ್ಲ ಸುನ್ನತ ಜಮಾತ್ ಎನ್ನುವುದು ಇಸ್ಲಾಮಿನ ಇನ್ನೊಂದು ಹೆಸರು ಇಸ್ಲಾಮಿನ ನಿಜವಾದ ಪರಂಪರೆ ಅದು ಯಾವತ್ತೂ ಕೂಡ ಒಂದು ಗ್ರೂಪ್ ಆಗಿ ಅದನ್ನು ನೀವು ಕಾಣಲಿಕ್ಕೆ ಹೋಗಬಾರದು ಮತ್ತೆ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಇಸ್ಲಾಮಿಗೆ ಸುನ್ನತೆ ಮಾತನ್ನು ಹೆಸರು ಯಾವಾಗ ಬಂತು ಮೊಹಮ್ಮದ್ ರಸೂಲುಲ್ಲಾಹ್ ಸಲಹಿ ಸ್ವಲ್ಮ ಮಾರುವ ಕಾಲದಲ್ಲಿ ಉಂಟು ರಸೂಲುಲ್ಲಾಹ್ ಇಸ್ಲಾಸ್ಮ ಹೇಳಿದರು ಈ ಜಗತ್ತಲ್ಲಿ ಎಲ್ಲ ಎಲ್ಲ ಉಮ್ಮತ್ತುಗಳು ಎಲ್ಲ ಅಂಬಿಯಾಗಳ ಉಮ್ಮತ್ತುಗಳು ಕೂಡ ಬೇರೆ ಬೇರೆ ವರ್ಗಗಳಾಗಿ ವಿಂಗಡನೆಗೊಂಡಿದ್ದಾರೆ ಯಹೂದಿಗಳು ಆದಮ್ಮ ಮೂಸಿ ಇಸ್ಲಾಮರ ಉಮ್ಮತ್ತು ವಿಂಗಡನೆಗೊಂಡಿದ್ದಾರೆ ಈಸಾ ಇಸ್ಲಾಮರ ಉಮ್ಮತ್ತು ವಿಂಗಡನೆಗೊಂಡಿದ್ದಾರೆ ನನ್ನ ಉಮ್ಮತ್ತು ಕೂಡ ಎಪ್ಪತ್ತ ಮೂರು ಪಕ್ಷಗಳಾಗಿ ವಿಂಗಡನೆಗೊಳ್ಳಲಿದ್ದಾರೆ ಆಗ ರಸೂಲುಲ್ಲಾಹಿ ಸಲ ಹೇಳಿದರು ಅದರಲ್ಲಿ ಎಪ್ಪತ್ತೆರಡು ತಂಡ ಕೂಡ ಸರಿಯಾದ ರೂಟಲ್ಲಿಲ್ಲ ಒಂದೇ ಒಂದು ತಂಡ ಮಾತ್ರ ಸರಿಯಾದ ರೂಟಲ್ಲಿರ್ತದೆ ಅದು ಯಾರು ಅಂತ ಸಹಾಬತೆ ಕಿರಾಮ್ ಕೇಳಿದ ಸಂದರ್ಭದಲ್ಲಿ ಮೊಹಮ್ಮದು ರಸೂಲುಲ್ಲಾಹಿ ಸಲ್ಲಾಹ್ ಹೇಳಿದರು ಹುಂ ಅಹಲು ಸುನ್ನತಿ ಸುನ್ನತಿಯ ಮಾತನ್ನು ಹೆಸರಿಟ್ಟದ್ದು ಯಾರು ಎ ಪಿ ಸಲಾದಲ್ಲ ಮತ್ತೆ ಯಾರು ಮೊಹಮ್ಮದುರ್ ರಸೂಲುಲ್ಲಾಹಿ ಅಹಲು ಸುನ್ನತುಲ್ ಜಮಾತ್ ಎಂಬ ಹೆಸರನ್ನು ಉಚ್ಚಾರ ಮಾಡಿದವರು ಯಾರು ಮೊಹಮ್ಮದುರ್ ರಸೂಲುಲ್ಲಾಹಿ ಆದ್ದರಿಂದ ಮುಸಲ್ಮಾ ಮುಸ್ಲಿಮ ಮುಸಲ್ಮಾನರ ಒಳಗಿರುವ ಪಂಗಡಗಳಾದ ಸುನ್ನಿ ಸಲಫಿ ತಬಲಿ ಅಂತ ಹೇಳಿದಾಗ ನೀವದನ್ನು ಒಪ್ಪಲಿಕ್ಕಿಲ್ಲ ಒಪ್ಪಬಾರದು ಮುಸಲ್ಮಾನರ ಒಳಗಿರುವ ಒಂದು ಪಂಗಡ ಅಲ್ಲ ಸುನ್ನತು ಜಮಾತ್ ಮತ್ತೆ ಯಾವುದು ಇಸ್ಲಾಮಿನ ಪರ್ಯಾಯ ಪದ ಇಸ್ಲಾಮಿನ ನಿಜವಾದ ದಾರಿ ಇಸ್ಲಾಮಿನ ಸರಿಯಾದ ರೂಟ್ಸ್ ಅದನ್ನೇ ನಾವು ಸುನ್ನತ್ ಜಮಾ ಅಂತ ಹೇಳ್ತೇವೆ ಅದನ್ನೇ ನಾವು ಸರಿಯಾಗಿ ಇನ್ ಶಾರ್ಟ್ ಸುನ್ನಿ ಅಂತ ಕರೀತೇವೆ ಸುನ್ನಿ ಅಂತ ಹೇಳಿದದ್ದು ಯಾವತ್ತೂ ಕೂಡ ಬೇರೆ ಪಂಗಡಲ್ಲ ಬೇರೆ ಪಾರ್ಟಿಯಲ್ಲ ಬೇರೆ ಗ್ರೂಪ್ ಅಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ನಾವು ಹೇಳುವ ಪ್ರತಿಯೊಂದು ವಿಚಾರ ನಾವೀಗದು ಅಹ ಆಯತ್ ನಾವು ಹೇಳುವ ಹದೀಸ್ ನಾವು ಹೇಳುವ ವ್ಯಲ್ ಉಪದೇಶ ಎಲ್ಲವೂ ಕೂಡ ಸೈದಿನ ಮೊಹಮ್ಮದ್ ರಸೂಲುಲ್ಲಾಹಿ ಸಲಹಾ ಸಲ ಹೋಗ್ತಾರೆ ಮೊಹಮ್ಮದ್ ರಫೀ ಸಲ್ಲಾಹಲಿವ್ ವಸಲ್ಲಮ್ರವರು ನಮ್ಮ ಉಸ್ತಾದ್ ಆಗ್ತಾರೆ ಹೇಗೆ ಉಸ್ತಾದಾಗ್ತಾರೆ ನನ್ನ ನಲವತ್ತೆಂಟನೇ ಉಸ್ತಾದ್ ಮೊಹಮ್ಮದುರ್ ರಸೂಲುಲ್ಲಾಹಿ ಸಲ್ಲ ಯಾವುದೇ ಸಂದೇಹವಿಲ್ಲ ಸುನ್ನಿ ಮತ್ತು ಇತರ ಪಂಗಡಗಳು ಯಾವ ವ್ಯತ್ಯಾಸ ಇದೆ ಅಂತ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ನಮ್ಮ ಥಿಯರಿ ನಮ್ಮ ಸಿದ್ಧಾಂತ ಯಾವುದು ಸುನ್ನತ್ ಜಮಾತ್ ಸುನ್ನತ್ ಜಮಾತ್ ಮತ್ತು ಇತರ ಪಂಗಡಗಳ ವ್ಯತ್ಯಾಸ ಏನು ನಮ್ಮ ತತ್ವಾದರ್ಶಗಳು ವಿಶ್ವಾಸಗಳು ನೇರವಾಗಿ ಮೊಹಮ್ಮದುರ್ ರಸೂಲುಲ್ಲಾಹಿ ನಿಮ್ಸಲ್ಲಾಹು ಅಳೆಯುವ ವಸಲ್ಲಂ ನನ್ನ ನಲವತ್ತ ಎಂಟನೆಯ ಉಸ್ತಾದ್ ಸಖಾಫಿಗಳು ಯಾರಿದ್ದಾರೆ ಇದರಲ್ಲಿ ಸಖಾಫಿಗಳೆಲ್ಲರಿಗೂ ಕೂಡ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಾಹು ಅಲೈ ವಸಲಂ ನಲವತ್ತ ಎಂಟನೆಯ ಉಸ್ತಾದ್ ಒಂದು ವೇಳೆ ನೀವು ಸಖಾಫಿಗಳ ಶಿಷ್ಯಂದಿರಾಗಿದ್ದರೆ ನಿಮಗೆ ನಿಮ್ ಸಲ್ಲಾಹು ಅಲೈ ವಸಲಂ ನಲವತ್ತನೇ ಒಂಬತ್ತನೆಯ ಉಸ್ತಾದ್ ನೀವು ಸ್ಯಾದಿಗಳು ಮದನಿಗಳು ಅಥವಾ ಬೇರೆ ಸುನ್ನತ ಜಮಾತಿನ ಯಾವುದಾದ್ರೊಂದು ಕಾಲೇಜಿಂದ ಪದವಿ ಪಡೆದವರಾಗಿದ್ದರೆ ನಿಮ್ಮ ಉಸ್ತಾದಿಗಳ ಪರಂಪರೆ ನಲವತ್ತ ಎಂಟು ನಲವತ್ತ ಒಂಬತ್ತು ನಲವತ್ತೇಳು ಆ ರೀತಿ ರಸೂಲುಲ್ಲಾಹಿ ಸಲಹೆ ಸಂದ್ ಕನೆಕ್ಟ್ ಆಗ್ತದೆ ನಾನು ಸಕಾಫಿಯಾದ ಕಾರಣ ನನ್ನ ಗುರು ಪರಂಪರೆಯನ್ನು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ ನನ್ನ ಗುರುಪರಂಪರೆಯಲ್ಲಿ ನಲವತ್ತ ಎಂಟನೆಯ ಉಸ್ತಾದಾಗಿ ಒಹಮ್ಮದುರ್ ರಸೂಲುಲ್ಲಾಹಿ ಯಾವ ಸಂಶಯ ಕೂಡ ಅದರ ಎಡೆಯಲಿಲ್ಲ ನಮ್ಮ ರೋಡೆಲ್ಲೂ ಕ್ಲೋಸ್ ಆಗುವುದಿಲ್ಲ ನಾವು ಎಲ್ಲೂ ಕೂಡ ಡೆಡ್ಡೆಂಡಿಗೆ ತಲುಪುವುದಿಲ್ಲ ವಹಾಬಿಯಲ್ಲಿ ಕೇಳಿ ನಿಮ್ಮ ವಾದಕ್ಕೆ ಎಷ್ಟು ವರ್ಷ ಆಯಿತು ಅಂತ ಹೇಳ್ತಾನೆ ಅದು ಮುನ್ನೂರು ವರ್ಷ ಆಗ್ಬೋದು ಜಮಾತೆ ಇಸ್ಲಾಮಿಯಲ್ಲಿ ಕೇಳಿ ನಿಮ್ಮ ಈ ವಾದಕ್ಕೆ ಎಷ್ಟು ವರ್ಷ ಆಯಿತು ಒಂದು ಎಪ್ಪತ್ತು ವರ್ಷ ಆಗ್ಬೋದು ಎಪ್ಪತ್ತು ವರ್ಷದ ಆಚೆ ಜಮಾತೆ ಇಸ್ಲಾಮಿ ಎನ್ನುವ ಸಿದ್ಧಾಂತ ಇಲ್ಲ ಒಂದು ಮುನ್ನೂರು ವರ್ಷಕ್ಕಿಂತ ಹಿಂಚೆ ಹಿಂದೆ ಹಿಜರಿ ಸಾವಿರದ ನೂರ ಹನ್ನೊಂದಕ್ಕಿಂತ ಹಿಂದೆ ಅದು ಹುಟ್ಟಿದ್ದೆ ಅವನು ಆ ಸಂದರ್ಭದಲ್ಲಿ ಒಂದು ಮುನ್ನೂರು ವರ್ಷಗಳ ಹಿಂದೆ ಹಾಬಿಸಮ್ ಸಲಫಿಸಮ್ ಎನ್ನುವ ಹಲೆ ಹದೀಸ್ ಎನ್ನುವ ಒಂದು ಸಂಘಟನೆ ಈ ಜಗತ್ತಲ್ಲಿಲ್ಲ ಅದೇ ರೀತಿ ಯಾವ ಪಂಗಡವನ್ನು ನೋಡಿದರೂ ಕೂಡ ಇನ್ನೂರು ನೂರು ಮುನ್ನೂರು ವರ್ಷಗಳ ಆಸುಪಾಸಲ್ಲದೆ ಹೆಚ್ಚಿನ ಪ್ರಾಯ ಯಾವುದೇ ಪಂಗಡಗಳಿಗೂ ಕೂಡ ಇಲ್ಲ ಅವರ ಗುರು ಪರಂಪರೆ ಮೊಹಮ್ಮದುರ್ ರಸೂಲುಲ್ಲಾಹಿ ಸಲಲ್ಲಾಹು ಅಲಿ ವಸಲಂಗೆ ತಲುಪುವುದೂ ಇಲ್ಲ ನಮ್ಮ ಗುರು ಪರಂಪರೆ ಮೊಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಾಹ್ಸಲ ತಲುಪ್ತದೆ ನಮ್ಮ ಉಸ್ತಾದಿಗಳ ಪರಂಪರೆಯಲ್ಲಿ ಮೊಹಮ್ಮದು ರಸೂಲುಲ್ಲಾಹಿ ನಲವತ್ತ ಎಂಟನೆಯ ಗುರುವಾಗಿದ್ದಾರೆ ನಮಗೆ ರಸೂಲು ಸಲ್ಲಲ್ಲಾಹು ಸಲಹು ಅಲಿ ವಸಲಂರ ಶಿಷ್ಯ ಇಬಿನ ಅಬ್ಬಾಸ್ ಅಲಿ ಅಲ್ಲಾಹು ಅನ್ಹು ನಮ್ಮ ನಲವತ್ತ ಏಳನೆಯ ಗುರುವಾಗಿದ್ದಾರೆ ಇಬಿನ ಅಬ್ಬಾಸ್ ಅಲಿ ಅಲ್ಲಾಹುನರ ಶಿಷ್ಯ ತಾಬಿ ನಾನೆಲ್ಲರ ಹೆಸರಿಳ್ತಾ ಹೋಗುವುದಿಲ್ಲ ಅತಾ ಅಬಿನ್ ಅಬಿ ರಬಾಹ್ ಎನ್ನುವ ಆ ತಾಬಿ ನಮ್ಮ ನಲವತ್ತ ಆರನೇ ಉಸ್ತಾದಾಗಿದ್ದಾರೆ ಇಮಾಮ್ ಇಬಿನ್ ಝುರೈಜ್ ಎನ್ನುವ ಆ ಮಹಾವಿದ್ವಾಂಸ ನಮ್ಮ ನಲವತ್ತ ಐದನೇ ಉಸ್ತಾದಾಗಿದ್ದಾರೆ ಇಮಾಮ್ ರಲಿ ರಜಿಯಲ್ಲಾಹು ಎನ್ಹು ನಮ್ಮ ನಲವತ್ತ ನಲವತ್ತ ನಾಲ್ಕನೇ ಉಸ್ತಾದಾಗಿದ್ದಾರೆ ರಲಿ ರಜಿಯಲ್ಲಾಹು ಎನ್ಹೋ ನನ್ನ ನಲವತ್ತ ಮೂರನೇ ಉಸ್ತಾದಾಗಿದ್ದಾರೆ ಒಂದರಿಂದ ನಲವತ್ತೆಂಟು ಉಸ್ತಾದಗಳ ತನಕದ ಅತ್ಯಂತ ಭದ್ರವಾದ ಬಲಿಷ್ಠವಾದ ಎಲ್ಲೂ ಮುರಿಯದ ಎಲ್ಲೂ ತಡೆಯದ ಎಲ್ಲೂ ಡೆಡ್ಡೆಂಡಾಗದ ಎಲ್ಲೂ ಕೊನೆಗೊಳ್ಳದ ಅತ್ಯಂತ ಬಲಿಷ್ಠವಾದ ಒಂದು ಒಂದು ಉಸ್ತಾದಗಳ ಗುರುಪರಂಪರಮ್ಮಲ್ಲಿದೆ ಆ ಪ್ರಕಾರ ಜಗತ್ಪ್ರಸಿದ್ಧವಾದ ಅನೇಕ ಗುರುವರಿಗಳಿಗೆ ಬರ್ತಾರೆ ಇಮಾಮಲ್ ಹರಮಿನಿ ನನ್ನ ಮೂವತ್ತೈದನೇ ಉಸ್ತಾದಾಗಿದ್ದಾರೆ ಇಮಾಮ್ ಹುಜತುಲ್ ಇಸ್ಲಾಮ್ ಅಬು ಹಾಮಿದ ಗಜಾಲಿ ನನ್ನ ಮೂವತ್ತ ನಾಲ್ಕನೇ ಉಸ್ತಾದಾಗಿದ್ದಾರೆ ಇಮಾಮ್ ರಾಫಿ ನನ್ನ ಮೂವತ್ತೊಂದನೇ ಉಸ್ತಾದಾಗಿದ್ದಾರೆ ಇಮಾಮ್ ನವವಿ ಅಲಿಅಲ್ಲಾಹುನ್ ನನ್ನ ಇಪ್ಪತ್ತೇಳನೇ ಆಗಿದ್ದಾರೆ ಇಮಾಮ್ ಜಲಾಲುದ್ದೀನ್ ಅಲ್ ಮಹಲ್ಲಿ ನನ್ನ ನಲವತ್ತನೇ ಇಪ್ಪತ್ತ ಎರಡನೇ ಉಸ್ತಾದಾಗಿದ್ದಾರೆ ಇಮಾಮ್ ಶೇಖುಲ್ ಇಸ್ಲಾಂ ಝಕರಿ ಅನ್ಸಾರಿ ಇಪ್ಪತ್ತ ಒಂದನೇ ಆಗಿದ್ದಾರೆ ಇದರಲ್ಲಿ ಯಾರು ಇಸ್ಲಾಮಿ ದಿಗಂತದಲ್ಲಿ ಅತ್ಯಂತ ದೊಡ್ಡ ಮುಸನ್ನಿಫ್ಗಳು ಫುಖಹಾಗಳು ಮೊಹದ್ದೀಸ್ಗಳು ಮುಫಸ್ಸಿರುಗಳು ಇವರೆಲ್ಲರೂ ಕೂಡ ನಮ್ಮ ಗುರುಪರಂ ಇದ್ದಾರೆ ಈಗಾಗಲೇ ಉಪ್ಪಳ್ಳಿ ದಂಗಳು ಹೇಳಿದ ವಿಳಿಯಂಗೋಡು ಮರಕಾಲಿ ಅದರಲ್ಲಿ ವಿಳಿಯಂಗೋಡು ಮರಕಾಲಿ ನಮ್ಮ ಒಂಬತ್ತನೇ ಉಸ್ತಾದಾಗಿದ್ದಾರೆ ಸಹೋದರೇ ಅದೇ ರೀತಿ ನಮ್ಮ ಈ ಪರಂಪರೆಗೆ ನಮ್ಮನ್ನು ಕೊಂಡೊಯ್ಯುವಂತಹ ನಮ್ಮ ಮೊಟ್ಟ ಮೊದಲ ಗುರುವರಿಯರಾಗಿ ಕಾಯಿದುಸ್ಮಾನ್ ಸುಲ್ತಾನ್ ನಮ್ಮ ಕಾಂದಬಿರಂ ಎ ಪಿ ಎ ಬೊಬ್ಬಕರ ಮುಸ್ಲಿಮರಿದ್ದಾರೆ

جبريل استاذ انت لك سعد الله ما ديالك ادر من هيربوت نلوت تمبتن سيدنا ملك اللامين جبريل عليه السلام نما ايوه تنستاذ يا رو يا رو الله فاعتصموا بحبل الله جميعا ولا تفرقوا واذكروا نعمة الله إذ كنتم اعداء فالف بين قلوبكم فاصبحتم بنعمته اخوانا ಪವಿತ್ರವಾದ ಕುರಾನಲ್ಲ ಹೇಳಿದಾನೆ ಏನೋ ತೀಮೋ ಬಿ ಹಬಿರಿಲ್ಲಾ ಹಿಜಮಿ ಆ ಅಲ್ಲಾಹನ ಹಗ್ಗವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ ಅಲ್ಲಾಹನ ಹಗ್ಗ ಅಂತ ಹೇಳಿದರೆ ಯಾವುದು ಅಂಗಡಿಯಲ್ಲಿ ಸಿಗೋದಿಲ್ಲ ಅದು ಅಸೀರಾಜ್ ಅಂಗಡಿ ಹೋಗಿ ಅಲ್ಲಾಹನ ಹಗ್ಗ ಕೊಡಿ ಅಂತ ಹೇಳಿದರೆ ಸಿಗೋದಿಲ್ಲ ಹೇಳಿದ್ದಾರೆ ಅಸೀರಾಜ್ ಜೋದ್ರ ಈಗ ಅಂಗಡಿ ಉಂಟವನ್ಗೆ ಗೊತ್ತಿಲ್ಲ ಆ ಹಗ್ಗ ಅಂತ ಹೇಳಿದರೆ ಈ ಗುರು ಪರಂಪರೆ ಅಲ್ಲಾಹನ ಹಗ್ಗದಲ್ಲಿ ನಾವು ಹಿಡಿದಿದ್ದೇವೆ ನೀವು ಹಿಡಿದಿದ್ದೀರಿ ನಮ್ಮ ಉಸ್ತಾದ್ಗಳು ಇಳಿದಿದ್ದಾರೆ ನಾವು ನಮ್ಮ ಕೈಯನ್ನು ಶೇಖಂದ ಎ ಪಿ ಉಸ್ತಾದ್ಗೆ ಕೊಟ್ಟಿದ್ದೇವೆ ಎ ಪಿ ಉಸ್ತಾದ್ ತನ್ನ ಕೈಯನ್ನು ಉಸ್ತಾದುಲ್ಲ ಸತೀದ್ ಬಹರು ಓ ಕೆ ಜೈರುದ್ದೀನ್ ಗುಟ್ಟಿ ಉಸ್ತಾದಿಗೆ ಕೊಟ್ಟಿದ್ದಾರೆ ಅವರು ಅವರ ಕೈಯನ್ನು ಕೆ ಕೆ ಶತಕತುಲ್ಲಾ ಮುಸ್ಲಿಮರಿಗೆ ಕೊಟ್ಟಿದ್ದಾರೆ ಅವರು ಅವರ ಕೈಯನ್ನು ಕುತುಬಿ ಶಂಸೂರುಲ್ಮ ಮೊಹಮ್ಮದ್ ಮುಸ್ಲಿ ಅವರಿಗೆ ಕೊಟ್ಟಿದ್ದಾರೆ ಕುತುಬಿ ಶಂಸುಲ್ಮ ಕುತುಬಿ ಮೊಹಮ್ಮದ್ ಮುಸ್ಲಿಯಾರ್ ಅವರಿಗೆ ಕೊಟ್ಟಿದ್ದಾರೆ ಅನಂತರ ಕೂಡ ಅದಕ್ಕೆ ಹಿಂದೆ ಮುಂದೆಲ್ಲ ಶಂಸುರುಲ್ಮಾ ಎಂಬ ಹೆಸರಲ್ಲಿ ಬೇರೆ ಬೇರೆ ಉಸ್ತಾದ್ಗಳು ಬಂದಿದ್ದಾರೆ ದೊಡ್ಡ ದೊಡ್ಡ ಆಲಿಮಿಗಳಿದ್ದಾರೆ ನಮ್ಮ ಗುರುಪರಂಪರೆಯ ಉಸ್ತಾದ ಶಮ್ಸು ವಿಲಮ ಕುತುಬಿ ಮುಹಮ್ಮದ್ ಮುಸ್ಲಿಯಾರ್ ಆ ಪರಂಪರೆ ಕೇರಳದಲ್ಲಿ ಜೈರುದ್ದೀನ್ ಮಹುದೂಮ್ಗಳ ಪರಂಪರೆ ಅನಂತರ ಸಮುದ್ರ ದಾಟಿ ಆ ಪರಂಪರೆ ಖಾತಿಮತುಲ್ ಮುಹೀನ್ ಸೈಯುದನ್ನ ಇಬಿನ್ ಹಜರಿಲ್ ಹೈತಮೀರ್ ಅಲ್ಲಾಹು ಅನ್ಹುರವರ ಮೂಲಕ ಅರಬ್ ದೇಶಕ್ಕೆ ಹೋಗಿ ಮಕ್ಕಕ್ಕೆ ಹೋಗಿ ಈಜಿಪ್ಗೆ ಹೋಗಿ ಯಮನ್ಗೆ ಹೋಗಿ ಬೇರೆ ಬೇರೆ ಕಡೆಗಳಲ್ಲಿ ಸುತ್ತಾಡಿ ಆ ಪರಂಪರೆ ನಲವತ್ತ ಎಂಟನೆಯ ಕೊಂಡಿಯಾಗಿ ಸೈಯುದನ ಮೊಹಮ್ಮದರ್ ರಸೂಲುಲ್ಲಾ ಈಗ ನಾನು ನಿಮಗೆ ಉಪದೇಶ ಕೊಡ್ತಾ ಇದ್ದೇನೆ ಅಂತ ಇಟ್ಕೊಳ್ಳಿ ನೀವು ರಸೂರುಲ್ಲಾ ಇರೋ ಎಷ್ಟನೇ ಶಿಷ್ಯಂದಿರಾದಿರಿ ನಲವತ್ತಾ ಒಂಬತ್ತನೇ ಶಿಷ್ಯಂದಿರಾದಿರಿ ಅಲ್ವಾ ಇದಕ್ಕಿಂತ ಉಜ್ವಲವಾದ ಪರಂಪರೆ ಎಲ್ಲಿದೆ ನೀವು ಹಾಬಿಲ್ಲಿ ಏನಾದರೂ ಒಂದು ವಿಷಯ ಕೇಳಿದರೆ ಮುನ್ನೂರು ವರ್ಷಕ್ಕಿಂತ ಹಿಂದೆ ಹುಟ್ಟಿದ ಮೊಹಮ್ಮದ್ ಬಿನ್ ಅಬ್ದುಲ್ ಹಾಬೆನ್ನುವ ಮನುಷ್ಯ ಆತನ ಉಸ್ತಾದಗಳೆಲ್ಲ ಸುನ್ನಿಗಳಾಗಿದ್ದರು ಸುನ್ನಿಗಳಾದ ಉಸ್ತಾದಗಳನ್ನು ಧಿಕ್ಕರಿಸಿ ಅವರು ಹೇಳಿಕೊಟ್ಟ ಇಲ್ಮುಗಳನ್ನು ದುರ್ವ್ಯಾಖ್ಯಾನ ಮಾಡಿ ಬಿನ್ ಅಬ್ದುಲ್ ವಹಾಬ್ ಎನ್ನುವ ಮನುಷ್ಯ ಹೊಸ ದೀನನ್ನು ಕಟ್ಟಿದ ಆ ಕಾರಣದಿಂದ ಆತನ ದೀನ್ ಮುನ್ನೂರು ವರ್ಷ ಹೋಗುವಾಗ ಎಂಡ್ಸ್ ಕೊನೆಗೊಂಡಿದ್ದ ಆನಂತರ ರೋಡ್ ಇಲ್ಲ ರೋಡ್ ಕ್ಲೋಸ್ಡ್ ರೋಡ್ ಆಮೇಲೆ ಇಲ್ಲ ನಮ್ಮ ರೋಡ್ ಎಲ್ಲಿ ಕ್ಲೋಸ್ ಆಗ್ತದೆ ತಫರಕು ಅಭಿಮಾನದಿಂದ ನಾವು ಹೇಳಬೇಕು ನಮ್ಮದು ಮಾತ್ರ ಸರಿಯಾದ ದೀನ್ ಸಂಶಯ ಉಂಟಾ ಸುನ್ನತಮ್ಮ ಸಿದ್ಧಾಂತ ಯಾವುದು ಅಲ್ಲಾಹನ ಓರಿಜಿನಲ್ ದಿಯನ್ನ ಜನರು ನಾವು ಅದರಲ್ಲಿ ಎಲ್ಲಷ್ಟು ಕೂಡ ಯಾರಿಗೂ ಸಂಶಯ ಇಲ್ಲ ನಾನೊಂದು ವೇಳೆ ಈಗ ಮಾಡುವಾಗ ಬಿದ್ರೆ ಬಿದ್ದದ್ದು ಅಂತ ಯಾರು ಭಾವಿಸಿಬಿಡಿ ಟ್ರೈನಿಂಗಿನ ಭಾಗ ಅಂತ ಭಾವಿಸೈತಾ ಈಗ ಕೆಲವೊಮ್ಮೆ ಜಾರಿ ಬಿದ್ದರೆ ಸೊ ಅದು ಬಿದ್ದು ಅಂತ ಯಾರು ಗಾಬರಿ ಆಗಿಬಿಡಿ ಅದು ಕೂಡ ಟ್ರೈನಿಂಗಿನ ಭಾಗ ಅಂತ ನೀವು ಭಾವಿಸಿದ್ರೆ ಸಾಕು ಓಕೆ ಆದ್ದರಿಂದ ಸಹೋದರರೇ ನಮ್ಮ ಸಿದ್ಧಾಂತ ಪವಿತ್ರವಾದ ಅಹಲು ಸುನ್ನತ ವಲ್ಯಮ ಯೋಚನೆ ಮಾಡಿ ನೋಡಬೇಕು ಆ ಪವಿತ್ರವಾದ ಸುನ್ನತಿ ಜಮಾತಿನಲ್ಲಿ ಗುರುಗಳ ಪರಂಪರೆಗಳ ಮೂಲಕ ಅತ್ಯಂತ ಬಲಿಷ್ಠವಾದ ಸನ್ನದಗಳ ಮೂಲಕ ಅಷ್ಟ್ ಅತ್ಯಂತ ಬಲಿಷ್ಠವಾದ ಹಗ್ಗದ ಮೂಲಕ ನಾವು ಈ ಪವಿತ್ರವಾದ ದೀನು ಇಸ್ಲಾಮನ್ನು ಇವತ್ತು ಸ್ವೀಕರಿಸಿ ಪಾಲಿಸಿ ಪೋಷಿಸಿ ಬರ್ತಾ ಇದ್ದೇವೆ ಇನ್ನೊಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಯಾರೂ ಕೂಡ ವಹಿಸಿಕೊಳ್ಳದೊಂದು ಜವಾಬ್ದಾರಿಯನ್ನು ನಾವು ವಹಿಸಿಕೊಳ್ಳಬೇಕಾಗ್ತದೆ ನಿಮ್ಮಲ್ಲಿ ಎಸ್ ಎಸ್ ಎಫ್ ಮಾಡಿದ್ದು ಯಾಕೆ ನಿಮಗೆ ಮೆಂಬರ್ಶಿಪ್ ಟ್ರೈನಿಂಗ್ ಕೊಟ್ಟದ್ದು ಯಾಕೆ ನಿಮ್ಮನ್ನು ಈ ಕ್ಯಾಂಪಿನಲ್ಲಿ ಒಟ್ಟು ಸೇರಿಸಿದ್ದು ಯಾಕೆ ನಿಮಗೆ ಇಲ್ಲಿ ಉಚಿತವಾಗಿ ಮಾಗುಂಡಿ ಜಮಾತಿನವರು ಈ ಫುಡ್ಸ್ ಅಂಡ್ ಈ ಎಕಮಡೇಷನ್ ಸೌಕರ್ಯಗಳನ್ನು ಮಾಡಿದ್ದು ಯಾಕೆ ನಿಮಗೊಂದು ಹೊಸ ಜವಾಬ್ದಾರಿಯನ್ನು ನೆನಪಿಸಿಕೊಡ್ಲಿಕ್ಕಾಗಿ ನೀವು ಕೇವಲ ಅಲ್ಲಾಹನ ದೀನನ್ನು ನಂಬುವವರು ಮಾತ್ರ ಅದರ ಸಾಲದು ನೀವು ಕೇವಲ ಅಲ್ಲಾಹನ ದೀನನ್ನು ಆಚರಿಸೋರಾದರೆ ಮಾತ್ರ ಸಾಲದು ನೀವು ಅಲ್ಲಾಹನ ದೀನನ್ನು ಒಳಗೊಳ್ಳುವವರು ಆದರೆ ಮಾತ್ರ ಅದರ ಸಾಲದು ಅದರ ಜೊತೆಯಲ್ಲಿ ನಿಮಗೊಂದು ಜವಾಬ್ದಾರಿ ಇದೆ ಯಾರಿಗಾದ್ರೆ ಹೇಳ್ಬೋದಾ ಭೂ ಸಾಲ ಏನು ಹಾ ಜನರಿಗೆ ಕಲಿಸಿಕೊಡುವಂತಹ ಜವಾಬ್ದಾರಿ ಕಲಿಸಿಕೊಡುವುದು ಅಂತ ಹೇಳ್ಬೋದು ಅದರ ಜೊತೆಯಲ್ಲಿ ಆ ಧರ್ಮದನ್ನು ಜನರಿಗೆ ದೈವ ಮಾಡುವಂತಹ ಜವಾಬ್ದಾರಿ ದಯವ ಮಾಡುವುದು ಅಂತ ಹೇಳಿದರೆ ಎಲ್ಲರೂ ಕೂಡ ಈ ಜಗತ್ತಲ್ಲಿ ಭಾಷಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಈ ಜಗತ್ತಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಕೂಡ ಈ ರೀತಿ ಬಹಿರಂಗವಾಗಿ ಜನರ ಮುಂದೆ ಹೇಳಿ ಜಿ ದೀನನ್ನು ಬೋಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಸ್ ಎಸ್ ಎಫ್ನ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಮಾಡಬೇಕಾದ ಜವಾಬ್ದಾರಿ ನಿಮ್ಮ ಜವಾಬ್ದಾರಿಯನ್ನು ನಿಮ್ಮ ಜೀವನದ ಮೂಲಕ ನೀವು ಪ್ರಚಾರ ಮಾಡುವಂತಹ ಕೆಲಸಗಳನ್ನು ಮಾಡಬೇಕು ಗೊತ್ತಾಯ್ತಲ್ಲ ನೀವು ನಾಳೆಯಿಂದ ಒಳ್ಳೆ ಸೇಲ್ಸ್ ಮ್ಯಾನ್ ಆಗಬೇಕು ಸೇಲ್ಸ್ ಎಕ್ಸಿಕ್ಯೂಟಿವ್ ಸೇಲ್ಸ್ ಮ್ಯಾನ್ ಆಗಬೇಕು ಈ ಜಗತ್ತಲ್ಲಿ ಅತ್ಯಂತ ಹೆಚ್ಚು ಸುಖಿಗಳಾಗಿರುವವರು ಯಾರು ಅಂತ ಕೇಳಿದರೆ ಅದು ಸೇಲ್ಸ್ ಮ್ಯಾನ್ ಸೇಲ್ಸ್ಮ್ಯಾನ್ ಯಾರು ಇದ್ದಾರೆ ಇಲ್ಲಿ ಸೇಲ್ಸ್ ಮ್ಯಾನ್ ಅಂಗಡಿಯಲ್ಲಿ ಸೇಲ್ ಮಾಡೋರು ಯಾರು ಇದ್ದಾರೆ ಇರ್ಬೋದು ಕೆಲವರು ಭಾವಿಸಿದ್ದಾರೆ ಸೇಲ್ಸ್ ಮ್ಯಾನ್ ಅಂತ ಹೇಳಿ ಎಲ್ಲರಿಗೆ ಒಂಥರ ಒಂಥರ ಮುಜುಗರ ಯಾರು ಕೂಡ ಭಯಪಡಬೇಕಾಗುತ್ತೆ ಈ ಜಗತ್ತಲ್ಲಿ ಅತ್ಯಂತ ಸುಖಿ ಜೀವನ ನಡೆಸುವರು ಯಾರು ಹ್ಯಾಪಿಯೆಸ್ಟ್ ಲೈಫ್ ಈ ಜಗತ್ತಲ್ಲಿರೋ ಸೇಲ್ಸ್ ಮ್ಯಾನ್ಗಳಿಗೆ ಮಾತ್ರ ಡಾಕ್ಟರ್ಗಳಿಗಿಲ್ಲ ಒಬ್ಬ ಡಾಕ್ಟರ್ ಆರಾಮವಾಗಿ ಮನೆಗೆ ಬಂದು ಮುಟ್ಟಿ ಆತನ ಶರ್ಟಲ್ಲಿ ಚೇಂಜ್ ಮಾಡಿ ಕೊಡುವಾಗ ಸೀರಿಯಸ್ ಪೇಷಂಟ್ ಅಂತ ಆಸ್ಪತ್ರೆಯಿಂದ ಫೋನ್ ಬರ್ತದೆ ಸಮಾಧಾನನ ಶಿಕ್ಷ ಹೋಗ್ತದೆ ಒಬ್ಬ ಇಂಜಿನಿಯರ್ ಬಹಳ ಒಳ್ಳೆ ಎಲ್ಲ ಮಾಡಿ ಬಿಲ್ಡಿಂಗ್ ಎಲ್ಲ ಕಟ್ಟಲಿಕ್ಕೆ ಶುರು ಮಾಡಿ ಮನೆಗೆ ಹತ್ತು ಗಂಟೆಗೆ ಬಂದು ಸೈಟಿಂದ ಬಂದು ಒಂದು ರೆಸ್ಟೋರ ತೆಗೆಯುವ ಸ್ವಲ್ಪ ಟಿ ವಿಯಲ್ಲಿ ನಡುವಂತೆಯಲ್ಲಿ ಶರ್ಟನ್ನೆಲ್ಲ ಕಳಿಸುವಂತಹ ಸಂದರ್ಭದಲ್ಲಿ ಅವನಿಗೆ ಫೋನ್ ಬರ್ತದೆ ಒಬ್ಬ ಲೇಬರ್ನ ತಲೆಗೆ ಸಿಮೆಂಟು ಬಿದ್ದು ಆತ ಗಾಯಗೊಂಡಿದ್ದಾನೆ ಇಂಜಿನಿಯರ್ ಆಸ್ಪತ್ರೆಗೆ ಓಡ್ತಾನೆ ಯಾರಿಗೂ ಕೂಡ ನೆಮ್ಮದಿ ಇಲ್ಲ ಈ ಜಗತ್ತಲ್ಲಿ ಅತ್ಯಂತ ಹೆಚ್ಚು ನೆಮ್ಮದಿ ಇರುವ ಇವಾಗ ಯಾರು ಸಾರಿ ಕುಮಾರ್ ಸಹ ಯಾರು ಸೇಲ್ಸ್ ಮ್ಯಾನ್ ಗೊತ್ತಾಯ್ತಲ್ಲ ಸೇಲ್ಸ್ ಮ್ಯಾನ್ ಅಂತ ಹೇಳಿದರೆ ಒಳ್ಳೆ ಟ್ರೈನ್ಡ್ ಸೇಲ್ಸ್ ಮ್ಯಾನ್ ಜನರನ್ನು ಡೀಲ್ ಮಾಡುವಲ್ಲಿ ಜನರಿಗೆ ತನ್ನ ಪ್ರಾಡಕ್ಟ್ ಅನ್ನು ಪರಿಚಯ ಮಾಡುವಲ್ಲಿ ಜನರ ಪ್ರೀತಿಯನ್ನು ಗಳಿಸುವಲ್ಲಿ ಮತ್ತು ಜನರನ್ನು ಅಟ್ರಾಕ್ಟ್ ಮಾಡುವಲ್ಲಿ ಆತ ಬಹಳ ಮುತವರ್ಜಿಯನ್ನು ವಹಿಸ್ತಾ ಇದ್ದಾನೆ ಒಬ್ಬ ಟ್ರೈನ್ಡ್ ಸೇಲ್ಸ್ ಮ್ಯಾನ್ ಬಹಳ ಚೆನ್ನಾಗಿ ಡ್ರೆಸ್ ಅನ್ನು ಧರಿಸ್ತಾನೆ ಒಬ್ಬ ಟ್ರೈಂಡ್ ಸೇಲ್ಸ್ ಮ್ಯಾನ್ ಟ್ರೈಂಡ್ ಗೊತ್ತಾಯ್ತಲ್ಲ ರೈಲು ಮತ್ತೆ ಟ್ರೈನಿಂಗ್ ಸಿಕ್ಕಿದವ ಟ್ರೈನ್ಡ್ ಸೇಲ್ಸ್ ಮ್ಯಾನ್ ಬಹಳ ಚೆನ್ನಾಗಿ ಮಾತನಾಡ್ತಾನೆ ಒಬ್ಬ ಟ್ರೈನ್ ಸೇಲ್ಸ್ ಮ್ಯಾನ್ ಬಹಳ ಚೆನ್ನಾಗಿ ಬಿಹೇವ್ ಮಾಡ್ತಾನೆ ವರ್ತಿಸ್ತಾನೆ ಒಬ್ಬ ಟ್ರೈನ್ಡ್ ಸೇಲ್ಸ್ ಮ್ಯಾನ್ ಜನರೊಂದಿಗೆ ಬಹಳ ಪ್ರೀತಿಪೂರ್ವಕ ಮಾತನಾಡುವ ಹಾಗೆ ವ್ಯವಹರಿಸುವ ಹಾಗೆ ಆಕ್ಟ್ ಮಾಡ್ತಾನೆ ಕೆಲವೊಮ್ಮೆ ಆ್ಯಕ್ಟ್ ಬೇಕಾಗ್ಬೋದು ನೀವೆಲ್ಲ ಕೇಳಿಲ್ವಾ ಕೆಲವೊಂದು ಜ್ಯುವೆಲ್ಲರಿಗಳಲ್ಲಿ ಕೆಲವೊಂದು ಮದುವೆ ಮನೆಗಳಲ್ಲೆಲ್ಲ ನೀವು ಬಂದ ತಕ್ಷಣ ಒಬ್ಬರು ಹೀಗೆ ಮಾಡ್ತಾರೆ ಅಲ್ವಾ ನೀವು ಭಾವಿಸುವುದು ಓಹ್ ಏನು ನನ್ನೊಂದಿಗೆ ಇವರಿಗೆ ಗೌರವ ನೀವೇ ಪರಸ್ಪರ ಕನ್ನಡಿ ನೋಡ್ಬೋದು ನಾನು ಯಾರಪ್ಪ ನಾನು ಬಂದಾಗ ಗೌರವ ಎಲ್ಲರೂ ಸಲಾಮ್ ಕೊಡ್ತಾರಲ್ಲ ಅಂತ ಹೇಳಿ ಅವರು ಹೀಗೆ ಆರ್ಟಿಫಿಷಿಯಲ್ ಆಗಿ ನಕ್ಕು 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 ಮನೆಗೆ ಹೋದರೂ ಕೂಡ ರಾತ್ರಿ ನಗ್ತಾ ಇರ್ತಾರೆ ಅವರು ಯಾಕೆಂದರೆ ಅದು ಅದು ಕಲ್ಬಿನ ಒಳಗಿಂದ ಬರುವಂಥ ನಗುವಲ್ಲ ಅದು ಆರ್ಟಿಫಿಷಿಯಲ್ ನಗು ಕೃತಕ ನಗು ಅವರ ಮಸಲೆಲ್ಲ ಅದೇ ರೀತಿಯಾಗಿರ್ತಾರೆ ಯಾವಾಗ ನೋಡಿದ್ರೆ ನಗೋ ಹಾಗೆ ಕಾಣ್ತಾರೆ ನಗ್ತಾ ಇರುವುದಿಲ್ಲ ಅವರು ಯಾಕೆಂದ್ರೆ ಅದು ಆಕ್ಟ್ ಮಾಡಿ 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 ಆ ರೀತಿ ಆಗಿ ಬಿಡ್ತಾರೆ ಕೆಲವೊಮ್ಮೆ ಅಂತಹ ಆಕ್ಟ್ಗಳು ಬೇಕಾಗ್ಬೋದು ನಾಳೆಯಿಂದ ನೀವು ಯಾರು ಸೇಲ್ಸ್ ಮ್ಯಾನ್ ಯಾರು ಸೇಲ್ಸ್ ಮ್ಯಾನ್ ಗೊತ್ತಾಯ್ತಲ್ಲ ಸೇಲ್ಸ್ ಮ್ಯಾನ್ ನೀವು ಸೇಲ್ಸ್ ಜವಾಬ್ದಾರಿ ಏನು ಕಸ್ಟಮರ್ಗಳನ್ನು ಕಸ್ಟಮರ್ಗಳನ್ನು ಸೆಳೆಯುವುದು ಅಲ್ವಾ ಸೇಲ್ಸ್ ಜವಾಬ್ದಾರಿ ಏನು ಯಾರು ಸೇಲ್ಸ್ ಮ್ಯಾನ್ ಇದರಲ್ಲಿ ಇದಾರೆ ಇಲ್ಲಿ ತಂಗ್ ಇನ್ನೊಮ್ಮೆ ಎದ್ದು ನಿಲ್ಲಿ ಎದ್ದು ನಿಲ್ಲುವುದಿಲ್ವಾ ಇವರಿಗೆ ಹಸಿವೆ ಆಗಿದೆ ಟೈಮ್ ಸರಿ ಇಲ್ಲ ಅಂತ ಕಾಣ್ತಾ ಇದೆ ನಮಗೆ ಆ ಎದ್ದು ನಿಲ್ಲಿ ಕೂತ್ಕೊಳ್ಳಿ ಸೇಲ್ಸ್ ಮ್ಯಾನ್ನ ಕೆಲಸ ಏನು ಕಸ್ಟಮರ್ಗಳನ್ನು ಸೆಳೆಯುವುದು ಕಸ್ಟಮರ್ ಒಬ್ಬ ನಮ್ಮ ಕೈಗೆ ಸಿಕ್ಕಿದರೆ ಒಬ್ಬ ಒಳ್ಳೆ ಸೇಲ್ಸ್ ಮ್ಯಾನ್ ಅವರನ್ನು ಸಂಪರ್ಕ ಮಾಡಿ 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 ആ കസ്റ്റമർ ഏൻമാനെ കസ്റ്റമർ ഏൻമാർത്താനെ ഏ കസ്റ്റമർ അത് കഴിഞ്ഞു നിങ്ങൾ അംഗടീ ബന് ഒന്ന് ബാരി പർച്ചേസ് മാതമർ സൈതല്ല നിങ്ങളുടെ പീഡക്ക് വന്നിട്ട് ഒരു പ്രാവശ്യം ഒരു ഒരു ലീറ്റർ പാൽ വാങ്ങിയതിനാണ് കസ്റ്റമർ നിങ്ങളുടെ കടയിൽ നിന്ന് ഒരു കെ ജി പഞ്ചസാര വാങ്ങിയ ആളാണ് കസ്റ്റമർ ഓൺലി വൺസ് ഒരേ ഒരു ടൈമ് മാത്രം ಆ ಕಸ್ಟಮರ್ ನೀವು ಪರಿವರ್ತಿಪಣ್ಣ ಹೇಗೆ ಪರಿವರ್ತಿಸಬೇಕು ನಿರಂತರ ನಿಮ್ಮ ಅಂಗಡಿಗೆ ಅವರು ಬರುವ ಹಾಗೆ ಮಾಡಬೇಕು ನಿರಂತರ ನಿಮ್ಮ ಅಂಗಡಿಯ ಪ್ರಾಡಕ್ಟನ್ನೇ ಖರೀದಿ ಮಾಡುವಾಗ ಮಾಡಬೇಕು ಕಸ್ಟಮರ್ ಸದಾ ಸಮಯ ನಿಮ್ಮೊಂದಿಗೆ ಸಂಪರ್ಕ ಸಾಧಿಸುವಾಗ ಆತನ ಹೆಸರು ಚೇಂಜ್ ಆಗ್ತದೆ ಏನಾಗ್ತದೆ ಏನಾಗ್ತದೆ ಕ್ಲೈಂಟ್ ಏನಾಗ್ತದೆ ಕ್ಲೈಂಟ್ ಆಗ್ತದೆ ಕಸ್ಟಮರ್ ಅಂತ ಹೇಳಿದರೆ ಒಮ್ಮೆ ಮಾತ್ರ ಬಂದವ ಕ್ಲೈಂಟ್ ಅಂತ ಹೇಳಿದರೆ ನಿರಂತರವಾಗಿ ನಮ್ಮೊಂದಿಗೆ ಸಂಪರ್ಕ ಮಾಡುವವ ನಿಮ್ಮ ಜವಾಬ್ದಾರಿ ನಾಳೆಯಿಂದ ಸೇಲ್ಸ್ ಮ್ಯಾನ್ ಆಗುವುದು ನಿಮ್ಮ ನಿಮ್ಮ ಎಲ್ಲರಿಗೂ ಒಂದೊಂದು ಕಸ್ಟಮರ್ ಇರ್ಬೋದು ನೀವು ಬರುವಾಗೆಲ್ಲ ಮನೆಯಲ್ಲೆಲ್ಲ ನಿಮ್ಮ ಹತ್ತಿರದ ಫ್ರೆಂಡ್ಸಲ್ಲಿ ಇಲ್ಲಿಗೆ ಬರಲಿಕ್ಕೆ ಸಾಧ್ಯವಾಗ ಬ ಹೇಳಿ ಬಂದಿರ್ಬೋದು ನಾನು ಮಾಗುಂಡಿ ಕ್ಯಾಂಪಿಗೆ ಹೋಗ್ತಾ ಇದ್ದೇನೆ ಎಸ್ ಎಸ್ ಎಫ್ನ ಕ್ಯಾಂಪಿಗೆ ಹೋಗ್ತಾ ಇದ್ದೇನೆ ನಿಮ್ಮ ಸಂಘಟನೆಯ ಫೀಲಿಂಗ್ಸ್ಗಳನ್ನು ಶೇರ್ ಮಾಡುವಂಥ ಯಾರಾದರೂ ಒಬ್ಬ ಇರ್ಬೋದು ಆತ ನಿಮ್ಮ ಕಸ್ಟಮರ್ ನೀವೊಬ್ಬ ಎಸ್ ಎಸ್ ಎಫ್ನ ಕಾರ್ಯಕರ್ತ ಅಂತವರಿಗೆ ಗೊತ್ತಿರ್ಬೋದು ಎಸ್ ಎಸ್ ಎಫ್ನ ಕಾರ್ಯಕರ್ತ ಆಗುವುದನ್ನು ಅವರು ಒಪ್ಪಿರಬಹುದು ಮತ್ತು ನಿಮ್ಮ ಎಸ್ ಎಸ್ ಎಫ್ನ ಕಾರ್ಯಕರ್ತೃತ್ವಕ್ಕೆ ಅವರು ಸಪೋರ್ಟ್ ಮಾಡುವರಾಗಿರ್ಬೋದು ಅಂತಹ ಕಸ್ಟಮರ್ಗಳನ್ನು ಕ್ಲಯಂಟ್ಗಳನ್ನಾಗಿ ಪರಿವರ್ತಿಸುವಂತಹ ಕಲೆ ನಿಮ್ಮಿಂದ ನಾಳೆಯಿಂದ ಪ್ರಾರಂಭವಾಗಬೇಕು ರೆಡಿ ರೆಡಿಯಾದವ್ರ ಕೈಯತಿ ನಿಮ್ಮ ಪ್ರತಿಕ್ರಿಯೆ ಏನು ತುಂಬಿಲ್ಲ ಬಳರೆ ಇನ್ಆಕ್ಟಿವ್ ಪೀಪಲ್ ಕುಡಿಯೋ ಆ್ಯಕ್ಟಿವ್ ಆಗೋಣ ಅಪ್ಪ ನಾಳೆಯಿಂದ ನೀವೇನು ಮಾಡಬೇಕು ಕಸ್ಟಮರ್ಸ್ಗಳನ್ನು ಕ್ಲೈಂಟ್ಗಳಾಗಿ ಪರಿವರ್ತಿಸುವಂತಹ ಕೆಲಸಗಳನ್ನು ಮಾಡಬೇಕು ನೀವೊಂದು ಶಾಪ್ನಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದರೆ ಆ ಶಾಪ್ನಲ್ಲಿ ಸೇಲ್ಸ್ ಮ್ಯಾನ್ ಆಗಿರುವ ನೀವು ಹೀಗೆ ಕುಳಿತುಕೊಂಡ್ರೆ ಯಾವ ಕಸ್ಟಮರ್ ಕೂಡ ನಿಮ್ಮ ಹತ್ರ ಸುಳಿಯುವುದಿಲ್ಲ ನೀವೊಬ್ಬ ಗಟ್ಟಲ್ಲಿ ಗೊತ್ತುಕೊಂಡ್ರೆ ಯಾರು ಕೂಡ ನಿಮ್ಮ ಹತ್ರ ಬರುವುದಿಲ್ಲ ಕಸ್ಟಮರ್ ನಿಮ್ಮ ಶಾಪಿಗೆ ಬಂದಾಗ ನೀವು ಫೋನಲ್ಲಿ ನಿರಂತರವಾಗಿ ಮಾತನಾಡ್ತಾ ಇದ್ದರೆ ಯಾರು ಕೂಡ ನಿಮ್ಮ ಹತ್ರ ಸುಳಿಯೋದಿಲ್ಲ ಕಸ್ಟಮರ್ ನಿಮ್ಮ ಶಾಪಿಗೆ ಬರುವಾಗ ನೀವು ಅವರೊಂದಿಗೆ ಒರಟಾಗಿ ವರ್ತನೆ ಮಾಡಿದರೆ ಕಸ್ಟಮರ್ ನಿಮ್ಮ ಹತ್ರ ಕ್ಲೈಂಟಾಗಿ ಆಗಿ ಚೇಂಜ್ ಆಗುವುದಿಲ್ಲ ಅಂತ ಮಾತ್ರ ಕಸ್ಟಮರ್ ನಿಮಗೆ ಸಿಗುವುದೇ ಇಲ್ಲ ಹೇಳೋದು ಅರ್ಥ ಆಗ್ತದ ಅಂಡರ್ಸ್ಟ್ಯಾಂಡ್ ಓಕೆ ಆದ್ದರಿಂದ ಸಹೋದರರೇ ಸೇಲ್ಸ್ ಮ್ಯಾನ್ಗಳಾದ ನಿಮ್ಮ ಪ್ರಾಡಕ್ಟ್ ಯಾವುದು ಯಾವುದು ಎಸ್ ಎಸ್ ಎಫ್ ಅಲ್ಲ ಅದೊಂದು ಮಾಧ್ಯಮ ಯಾವುದು ಪವಿತ್ರವಾದ ಸುನ್ನತ ಜಮಾತನ ಸಿದ್ಧಾಂತ ಇಷ್ಟು ಬೇಗ ನೀವು ಮರೆತು ಬಿಟ್ರಿ ನಾನು ಸಿದ್ಧಾಂತದ ಬಗ್ಗೆ ಹೇಳ್ತಾ ಇದ್ದೇನೆ ಯಾವುದು ಪವಿತ್ರವಾದ ಸುನ್ನತ ಜಮಾತನ ಸಿದ್ಧಾಂತದ ಸೇಲ್ಸ್ ಮ್ಯಾನ್ಗಳು ನೀವು ಸೇಲ್ಸ್ ಪರ್ಸನ್ ಸೇಲ್ಸ್ ಎಕ್ಸಿಕ್ಯೂಟಿವ್ಗಳು ನೀವು ಗೊತ್ತಾಯಿತಲ್ಲ ಆ ಪವಿತ್ರವಾದ ಸುನ್ನತ ಜಮಾತಿನ ಸಿದ್ಧಾಂತಗಳನ್ನು ಜನರಿಗೆ ಅದನ್ನು ತಿಳಿಯಪಡಿಸಿ ಪ್ರಚಾರ ಮಾಡಿ ಪ್ರತಿಯೊಬ್ಬರನ್ನು ಕೂಡ ನಿಮ್ಮ ಕ್ಲೈಂಟ್ಗಳನ್ನಾಗಿ ಪರಿವರ್ತಿಸುವಂತಹ ಕೆಲಸಗಳು ಪರಿಣಾಮಕಾರಿಯಾಗಿ ನೀವು ಮಾಡುವಾಗ ಮಾತ್ರ ನೀವು ಒಬ್ಬ ಸಕ್ಸಸ್ಫುಲ್ ಸೇಲ್ಸ್ ಮ್ಯಾನ್ ಆಗಿ ಪರಿವರ್ತನೆಗೊಳ್ಳಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ನಿಮ್ಮ ಅಂಗಡಿ ತೆರೆದ ಅದೇ ಸ್ಪೀಡಲ್ಲಿ ನಿಮ್ಮ ಅಂಗಡಿಯ ಮಾಲಕದನ್ನು ಮುಚ್ಚಬೇಕಾದಂತಹ ಸನ್ನಿವೇಶ ಬರಬಹುದು ಆದ್ದರಿಂದ ನಿಮ್ಮೊಂದಿಗೆ ನನ್ನ ಸಲಹೆ ಬಿ ಎ ಬೆಸ್ಟ್ ಸೇಲ್ಸ್ ಮ್ಯಾನ್ ಬಿ ಎ ಬೆಸ್ಟ್ ಸೇಲ್ಸ್ ಮ್ಯಾನ್ ಒಳ್ಳೆಯ ಒಬ್ಬ ಸೇಲ್ಸ್ ಮ್ಯಾನ್ ಆಗಬೇಕು ನೀವು ಇದೆಲ್ಲ ನಿಮ್ಮಲ್ಲಿ ಏರ್ಟೆಲ್ ಕಂಪನಿಯ ಸೇಲ್ಸ್ಮ್ಯಾನ್ ಇದ್ದರೆ ನಿಮಗೆ ಒಂದು ಟೀ ಶರ್ಟ್ ಅವ್ರು ಕೊಡ್ಬೋದು ಅಥವಾ ಬ್ಯಾಡ್ಜ್ ಕೊಡ್ಬೋದು ಏನಾದರೂ ಒಂದು ಗುರುತನ್ನು ಕೊಡ್ಬೋದು ಟ್ಯಾಗ್ ಕೊಡ್ಬೋದು ಅದನ್ನು ಹಾಕಿಕೊಂಡು ನೀವು ನಡೆಯುವಾಗ ನೀವು ಆ ಕಂಪನಿಗೆ ಸೇರಿದವರು ಅಂತ ಉಳಿದವರಿಗೆ ಗುರುತಿ ಗುರುತಿಸಲಿಕ್ಕೆ ಸಾಧ್ಯ ಪೊಲೀಸರಿಗೆ ಯಾಕೆ ಯೂನಿಫಾರ್ಮ್ ಕೊಡ್ತಾರೆ ಪೊಲೀಸರು ನಮ್ಮ ರಕ್ಷಕರು ಯಾವಾಗಲೂ ಕೂಡ ನಮಗೆ ಅವರು ರಕ್ಷಣೆ ಬೇಕು ನಾವು ಪೊಲೀಸರನ್ನು ಹುಡುಕಿಕೊಂಡು ನೀನು ಪೊಲೀಸ ನೀನು ಪೊಲೀಸ ಅಂತ ಕೇಳಲಿಕ್ಕೆ ಆಗಬಾರ್ದು ಅವನಿಗೆ ಎಲ್ಲರಿಗೂ ಕೂಡ ನಾನೊಬ್ಬ ಪೊಲೀಸ್ ಅಂತ ತಿಳಿಸುವಂತಹ ಡ್ರೆಸ್ ಕೋಡ್ ಅವನಿಗೆ ಬೇಕು ತೈತಲ್ಲ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಕಾಗದದ ದೊಡ್ಡ ಟೋಪಿ ಇಟ್ಕೊಂಡಿರ್ತಾರೆ ವೈಟರ್ಸ್ ನೋಡಲಿಲ್ವಾ ಸಾಮಾನ್ಯವಾಗಿ ನಮ್ಮ ಕಾಕಗಳ ಹೋಟೆಲಲ್ಲಿ ಏನಿಲ್ಲ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ದೊಡ್ಡ ರೀತಿಯ ಇಲ್ವಾ ವೈಟರ್ಗಳಿಗೆ ಕುಕ್ಗಳಿಗೆ ಒಂದು ವಿಶೇಷವಾದಂಥ ಒಂದು ಡ್ರೆಸ್ ಕೋಡ್ ಇದೆ ಯಾಕೆ ಅಂತ ಹೇಳಿದರೆ ಕಂಡಗಂಡವರೆಲ್ಲ ಟೀ ಗುಡಿ ಚಹ ಗೊಡಿ ಅಂತ ಹೇಳಿದರೆ ಏನು ಹೇಳ್ಬೋದು ಅವರು ನಾನೊಂದು ಮರ್ಕಸಲ್ಲಿ ಕಲಿಯುತ್ತಿರುವಾಗ ಒಂದು ಒಂದು ಪೇಟೆಯಲ್ಲಿ ಕೋಳಿಕೋಡು ಜಿಲ್ಲೆಯೊಂದು ಪೇಟೆಯಲ್ಲಿ ಭಾಷಣ ಮಾಡ್ತಾಯಿದ್ದೆ ಮರ್ಕಸಲ್ಲಿ ಕಲಿಯುವಂಥ ಎಸ್ ಎಸ್ ಒಂದು ಸಭೆಯಲ್ಲಿ ಆ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ ಮೈಕ್ ಸರಿಯೇ ಇರಲಿಲ್ಲ ಅಲ್ಲೊಬ್ಬ ಕೂತಿದ್ದ ಈ ರೀತಿ ಬಶೀರ್ ಮದನಿ ಕೂತಾಗೆ ಮೈಕ್ ಸ್ಪೀಡ್ ಮಾಡಪ್ಪ ಅಂತ ಹೇಳಿದೆ ನಾನು ಮೈಕ್ ಸೌಂಡ್ ಗುಟ್ ಅಂತ ಹೇಳಿದೆ ಕನ್ನಡದಲ್ಲೆಲ್ಲ ಮೈಕ್ ಸ ಅವನು ಯಾವ ಅಲುಗಾಡೋದಿಲ್ಲ ಅವನು ಅಲುಗಾಡುವುದೇ ಇಲ್ಲ ನನ್ನ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ಇಲ್ಲ ನನಗೆ ಬಹಳ ಕೋಪವಂತು ಸ್ವಲ್ಪ ಹೊತ್ತಾದಾಗ ಅವನು ಎದ್ದು ಹೋದ ಅವನ ಕೈಯಲ್ಲಿ ಒಂದು ಯಾವುದೋ ಮೀನಿನ ಚೀಲ ಇತ್ತು ಅವನು ಮೀನು ಖರೀದಿ ಮಾಡಲಿಕ್ಕೆ ಬಂದು ಅಲ್ಲಿ ನಿಂತದ್ದಷ್ಟೇ ಅವನು ಮೈಕಿನ ಆಪರೇಟರ್ ಅಲ್ಲ ಅವನಲ್ಲಿ ಏನೇನು ಪ್ರಯೋಜನ ಆದ್ದರಿಂದ ಏನು ಕೆಲಸ ಮಾಡುವಾಗಲೂ ಕೂಡ ಅವರಿಗೊಂದೊಂದು ಪತ್ತೆಗೆ ಯೂನಿಫಾರ್ಮ್ ಬೇಕು ನಾಳೆಯಿಂದ ನಿಮ್ಮ ಸೇಲ್ಸ್ ಮ್ಯಾನ್ ನಿಮ್ಮ ಸೇಲ್ಸ್ ಮ್ಯಾನ್ ಆಗುವಂತಹ ನಿಮ್ಮ ಕೆಲಸಕ್ಕೆ ನೀವೊಂದು ಯೂನಿಫಾರ್ಮ್ ರೆಡಿ ಮಾಡಬೇಕು ಅದಾಯ್ತಲ್ಲ ನಾಳೆಯಿಂದ ನಿಮಗೊಂದು ಯೂನಿಫಾರ್ಮ್ ಬೇಕು ಸಮವಸ್ತ್ರ ಬೇಕು ಆ ಮೂಲಕ ನಿಮ್ಮ ಪ್ರಾಡಕ್ಟ್ಗಳನ್ನು ಜನರಿಗೆ ತಿಳಿಸಿ ತಲುಪಿಸಿ ಕಸ್ಟಮರ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡಿ ಅವರನ್ನು ಕ್ಲೈಂಟ್ಗಳನ್ನಾಗಿ ಪರಿವರ್ತಿಸುವಂಥ ಕೆಲಸ ಪರಿಣಾಮಕಾರಿಯಾಗಿ ನೀವು ನಾಳೆಯಿಂದ ಮಾಡಬೇಕು ನಾಳೆ ಅಂತ ಹೇಳಿದರೆ ಸಾಮಾನ್ಯವಾಗಿ ನೀವು ಇಲ್ಲೇ ಇರ್ತೀರಿ ಇಪ್ಪತ್ತೇಳನೇ ತಾರೀಕು ಇಲ್ಲೇ ಇರ್ತೀರಿ ಇಪ್ಪತ್ತೆಂಟನೇ ತಾರೀಖಿನಿಂದ ಪ್ರಾರಂಭ ಮಾಡ್ಬೋದು ಇಪ್ಪತ್ತೆಂಟನೇ ನಾಳೆ ನನ್ನ ಮನೆಗೆ ಹೋಗಿ ಸರಿಯಾಗಿ ನಿದ್ದೆ ಮಾಡಿ ಬೆಳಗ್ಗೆ ಬೇಗ ಎದ್ದು ನಾನು ನಾಳೆಯಿಂದ ಒಬ್ಬ ಸೇಲ್ಸ್ಮ್ಯಾನ್ ತಂದೆ ಹತ್ರ ಹೇಳಬೇಕು ತಾಯಿ ಹತ್ರ ಹೇಳಬೇಕು ಪತ್ನಿ ಹತ್ರ ಹೇಳಬೇಕು ಮಕ್ಕಳ ಹತ್ರ ಮಡದಿ ಹತ್ರ ಹೇಳಬೇಕು ನಾನು ನಾಳೆಯಿಂದ ಹೊಸ ಜವಾಬ್ದಾರಿ ಹೊಸ ಮನುಷ್ಯ ಆಗ್ತೇನೆ ನಾನು ಚೇಂಜ್ ಆಗ್ತೇನೆ ಅಂತ ಹೇಳಬೇಕು ಈ ತನಕ ನಾಳೆ ಈ ತನಕ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಹೇಳುತ್ತಿದ್ದ ನೀವು ಇಪ್ಪತ್ತೆರಡನೇ ತಾರೀಕು ನಾಲ್ಕು ಗಂಟೆ ಎದ್ದರೆ ಖಂಡಿತ ನಿಮ್ಮ ಮನೆಯವರು ಭಾವಿಸ್ತಾರೆ ಏನೋ ತಲೆಗೆಟ್ಟಿದೆ ಅಂತ ಇನ್ನಾದವರ ಸಮಯದಿಂದ ಭಾವ ಎಂದೈತಿ ಕೋರ ಕಾರಣ ನಿಮ್ಮ ನಿಮ್ಮ ಲೈಫ್ ಚೇಂಜ್ ಅವರಿಗೆ ಹೇಳಬೇಕಲ್ಲ ಗೊತ್ತಾಗಬೇಕಲ್ಲ ಒಳ್ಳೆ ಗಟ್ಟದ ಚಳಿಯಲ್ಲಿ ರಗ್ಗು ಹೊದ್ದುಕೊಂಡು ಸುಂದರವಾಗಿ ಮಲಗುವಂತಹ ನೀವು ಒಂಬತ್ತು ಗಂಟೆಗೆ ಏಳುವವರು ಎಂಟು ಗಂಟೆಗೆ ಏಳುವವರು ಏಳು ಗಂಟೆಗೆ ಏಳುವವರಲ್ಲಿರ್ಬೋದು ಅಂಥದ್ರಲ್ಲಿ ಅಸ್ಸಲಾತು ಹೈರೊಮ್ಮಿನನ್ನ ಸ್ವದಕುತವ ಬರಿರ್ತಾ ಒಳ್ಳೆ ವಿಚಾರವನ್ನು ಹೇಳಿದಿರಿ ಸತ್ಯವನ್ನೇ ನುಡಿದಿರಿ ಅಂತ ಹೇಳಿ ಕಾಲಿನ ಭಾಗಕ್ಕೆ ಹೋಗಿರುವಂಥ ರಗ್ಗನ್ನು ಮತ್ತೆ ಮೇಲೆತ್ತಿಕೊಂಡು ಹೊದ್ದು ಮಲಗುವಂತಹ ನಾವು ನಾನೊಂದು ವಾಟ್ಸಪ್ಪಲ್ಲಿ ಮೆಸೇಜ್ ನೋಡಿದೆ ಬಹಳ ಸಂತದ ಮೆಸೇಜ್ ಮನುಷ್ಯನ ಜೀವನದ ಅತ್ಯಂತ ಹೆಚ್ಚು ಸಂತೋಷದ ಟೈಮ್ ಯಾವುದು ಅಂತ ಒಂದು ಮೆಸೇಜ್ ಇತ್ತು ಅದರಲ್ಲಿ ನಮ್ಮ ಜೀವನದ ಅತ್ಯಂತ ಸಂತೋಷದ ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ ನಮ್ಮ ಲೈಫ್ನಲ್ಲಿ ಯಾವುದು ಅದಕ್ಕೆ ಉತ್ತರ ಏನು ಗೊತ್ತಾ ಬೆಳಗಾಯಿತು ಅಂತ ಹೇಳಿ ನಾವು ಗಾಬರಿಗೊಂಡು ಎದ್ದು ನೋಡುವಾಗ ಮೂರು ಗಂಟೆ ಆಗಿರೋದು ಅಲ್ವಾ ಎಷ್ಟೊಂದು ಸಂತ ಮನಸ್ಸ ಜೀವಿತ ಎಷ್ಟೊಂದು ಸಂತೋಷ ಸಮಯದ ಸಮಯ ಇದು ರಾವೆ ಆಗಿ ನೇರ ಬೆಳಿತು ಎಂದು ಮನಸ್ಸಾಕಿ ಮೂರು ನೋಕೊಂಬಿ ಆಯಿತು ಆಮಿನ್ನ ಹೊರಂಗಾಣರು ಸುಗಮ್ ಹಾಂ ಆ ಸುಗಮ ಜೀವನದಲ್ಲಿ ಹೆಚ್ಚು ಒಂದು ಸಂತೋಷದ ಡ್ರೈಮ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಇನ್ ಯುವರ್ ಲೈಫ್ ಸೊ ಏನಾಗಬೇಕು ಅಂತ ಹೇಳಿದರೆ ನಿಮ್ಮ ಜೀವನದ ಅತ್ಯಂತ ಸಂತೋಷದಗಳಿಗೆ ಅದು ನೀವು ನಿಮ್ಮ ಬದಲಾವಣೆಯನ್ನು ಎಲ್ಲರಿಗೂ ತಿಳಿಸಬೇಕು ಮನೆಯವರಿಗೆ ತಿಳಿಸಬೇಕು ನಾನು ಕ್ಯಾಂಪಿಗೆ ಹೋಗಿದ್ದೆ ಹ್ಯಾಮೀಮ್ ತಂಗು ಹುಪ್ಪಳ್ಳಿ ತಂಗುಳ್ ಜಾಬೀರ್ ತಂಗು ಬಿಫಾ ತಂಗಲ್ದಾರ್ ಬಿಫಾ ತಂಗಳು ಏನು ಹಾಂ ನೋಟಿಸಲು ಬೇರೆಂಡು ಆಮೇಲೆ ಕೊರೆಯ ತಂಗಮ್ಮ ಅಂತಹ ಸಾಧತ್ತುಗಳ ಉಲಮಾಗಳ ನೇತೃತ್ವದಲ್ಲಿ ನಾನು ಕ್ಯಾಂಪಿಗೆ ಹೋಗಿದ್ದೆ ಮಾಗುಂಡಿಯಲ್ಲಿ ಗುಂಡಿಯಲ್ಲಿ ನನಗೆ ಒಂದು ಕ್ಯಾಂಪನ್ನು ಮಾಡಿದ್ರು ಅಲ್ಲಿ ನನ್ನನ್ನು ಸಂಪೂರ್ಣವಾಗಿ ತಿದ್ದಿ ತೀಡಿ ಕರೆಕ್ಷನ್ ಮಾಡಿ ರೆಡಿ ಮಾಡಿದ್ದಾರೆ ಮಾ ಗುಂಡಿ ಅಂದರೆ ಗುಂಡಿ ಇಲ್ಲದ ಊರು ಅಂತ ಹೇಳಿ ಮಾ ಗುಂಡಿ ಗುಂಡಿ ಇಲ್ಲ ನಾಡು ಆವಾಗ ನಿಂಗಳೆಲ್ಲ ಗುಂಡಿ ಅಂತ ಹೇಳಿದ್ರೆ ಎಲ್ಲ ಕೊಳಪಂಗ್ಳು ಪ್ರಾಬ್ಲಮ್ಸ್ ಅದನ್ನೆಲ್ಲ ಪರಿಹಾರ ಮಾಡಿ ನಿಮ್ಮನ್ನೆಲ್ಲ ಗುಂಡಿ ರೈತರನ್ನಾಗಿ ಕಲಿಸುವಂತಹ ಒಂದು ಕ್ಯಾಂಪ್ ಆ ಕ್ಯಾಂಪ್ ಇಷ್ಟ ಅಲ್ಲ ಈಗ ಪ್ರಾರಂಭಗೊಂಡಿದೆ ಸಹೋದರ ನೀವೊಬ್ಬ ಒಳ್ಳೆ ಬೆಸ್ಟ್ ಸೇಲ್ಸ್ ಮ್ಯಾನ್ ಆಗಿ ನೀವು ಧರಿಸಬೇಕಾದಂಥ ಯೂನಿಫಾರ್ಮ್ ಯಾವುದಲ್ಲ ಯಾವುದಾದ್ರೂ ಸ್ಪೆಷಲ್ ಬಟ್ಟೆಯನ್ನು ಹೊಲಿಸುವುದಲ್ಲ ನಾಳೆಯಿಂದ ಎಸ್ ಎಸ್ ಎಫ್ನ ಬಣ್ಣ ನೋಡಿ ಬಹಳ ಆಕರ್ಷಕವಾಗಿ ಇದನ್ನು ಜೋಡಿಸಿದ್ದಾರೆ ಎಸ್ ಎಸ್ ಎಫ್ನ ನೀಲಿ ಬಣ್ಣಲ್ಲಿದೆ ಬಿಳಿ ಬಣ್ಣಲ್ಲಿದೆ ಹಸಿರು ಬಣ್ಣಲ್ಲಿದೆ ಇಲ್ಲೆಲ್ಲ ಈ ಪಿಲ್ಲರ್ಗೆಲ್ಲ ಎಸ್ ಎಸ್ ಎಫ್ನ ಬಣ್ಣವನ್ನು ಹೊದಿಸಿದ್ದಾರೆ ಬಹಳ ಆಕರ್ಷಕವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾಳೆಯಿಂದ ನೀವೆಲ್ಲ ಮನೆಗೆ ಹೋಗಿ ನೀಲಿ ಪ್ಯಾಂಟು ಹಸಿರು ಶರ್ಟು ಒಂದು ಬಿಳಿಯಾದ ಟೋಪಿಯನ್ನು ಧರಿಸಿದರೆ ಖಂಡಿತ ನಿಮ್ಮ ಮನೆಯವರು ಭಾವಿಸ್ತಾರೆ ನಿನ್ನೆ ತನಕ ಎಲ್ಲ ಸರಿಯಾಗಿತ್ತು ಏನೋ ಒಂದು ಪ್ರಾಬ್ಲಮ್ ಆಗಿದೆ ಕೇಳ್ತಾರೆ ಬಸ್ಸಲ್ಲಿ ಹೋಗುವಾಗ ಏನಾದರೂ ನಿದ್ದೆ ಮಾಡಿ ತಲೆ ಆಚೆ ಜಾಯ್ತ ಏನಾಯ್ತು ನಿಮಗೆ ಅಂತ ಕೇಳ್ತಾರೆ ಆದ್ದರಿಂದ ಆ ರೀತಿ ಯಾವುದೇ ಯೂನಿಫಾರ್ಮ್ ಆ ರೀತಿ ಯಾವುದೇ ಬದಲಾವಣೆ ಎಲ್ಲ ಹೇಳ್ತಾ ಇರೋದು ಸೇಲ್ಸ್ ಮ್ಯಾನ್ಗಳು ಅವರವರ ಕಂಪನಿಯ ಟ್ಯಾಗ್ಗಳನ್ನು ಹೊತ್ತು ಜಾಕೆಟ್ಗಳನ್ನು ಧರಿಸಿ ಬನಿಯನ್ಗಳನ್ನು ಹಾಕಿ ಕ್ಯಾಪ್ಗಳನ್ನೆಲ್ಲ ಧರಿಸಿ ಅವರು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ವ್ಯವಸ್ಥಿತವಾಗಿ ಮಾರಾಟ ಮಾಡುವ ಹಾಗೆ ನೀವು ನಿಮ್ಮ ಲೈಫ್ನ ಮೂಲಕ ಜೀವನದ ಮೂಲಕ ಪರಿವರ್ತನೆ ಆಗಬೇಕು ಅದಾಯ್ತಲ್ಲ ಜೀವನದ ಮೂಲಕ ಪರಿವರ್ತನೆ ಆಗಬೇಕಾದರೆ ಮೂರು ವಿಚಾರಗಳನ್ನು ತಿದ್ದಿದ್ರೆ ಸಾಕು ಓನ್ಲಿ ತ್ರೀ ಥಿಂಗ್ಸ್ ಚೇಂಜ್ ಮಾಡಲಿಕ್ಕೆ ಎಷ್ಟು ಸಂಶಯ ಮೂರು ಮೂರು ವಸ್ತುಗಳನ್ನು ಬದಲಾಯಿಸಲಿಕ್ಕೆ ತಯಾರಾಗುವುದಾದರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ನಾಳೆಯಿಂದ ನೀವು ಖಂಡಿತವಾಗಿಯೂ ಬದಲಾಗ್ತೀರಿ ಮೇಜಿಗೆ ಅಂತ ಹೇಳ್ತಾರೆ ಕ ಇಂಗ್ಲೀಷ್ನಲ್ಲಿ ಮೇಜಿಗೆ ಮೇಜು ಟೇಬಲ್ ಸ್ಪೆಲ್ಲಿಂಗ್ ಏನು ಟಿ ಎ ಬಿ ಎಲ್ ಇ ಅಲ್ವಾ ಟೇಬಲ್ ಮೇಜು ಟಿ ಎ ಬಿ ಇ ಎಲ್ ಅಂತ ಸ್ಪೆಲ್ಲಿಂಗ್ ಇದೆ ಟಿ ಎ ಬಿ ಇ ಎಲ್ ಟೇಬಲ್ ಹಾಗೆ ಬರೀರಿ ಮೇಷ ಊಟ ಮಾಡುವ ಮೇಜಿಗೆ ಹೇಳುವ ಹೆಸರು ಟೇಬಲ್ ಟೇಬಲ್ ಟಿ ಎ ಬಿ ಇ ಎಲ್ ಟೇಬಲ್ ಮ್ಯಾನರ್ಸ್ ಅಂತ ಹೇಳಿದರೆ ಊಟ ಮಾಡುವ ಟೇಬಲ್ಗಳಲ್ಲಿ ಪಾಲಿಸಬೇಕಾದ ಶಿಷ್ಟಾಚಾರಗಳ ಬಗ್ಗೆ ಹೇಳುವ ಶಾಸ್ತ್ರಕ್ಕೆ ಟೇಬಲ್ ಮ್ಯಾನರ್ಸ್ ಅಂತ ಹೇಳ್ತಾರೆ ಈ ಟೇಬಲ್ ಇಲ್ಲಿ ಏನಲ್ಲ ಆದರೆ ಅದರ ಸ್ಪೆಲ್ಲಿಂಗು ಟಿ ಎ ಬಿ ಎಲ್ ಇ ಅಲ್ಲ ಟಿ ಎ ಬಿ ಇ ಎಲ್ ಹಾಗೆ ಬರ್ಕೊಳ್ಳಿ ಟಿ ಎ ಬಿ ಇ ಎಲ್ ಟೇಬಲ್ ಈ ಟೇಬಲ್ ಎನ್ನುವುದು ನಮ್ಮ ಜೀವನದ ಪರಿವರ್ತನೆಯ ಅತ್ಯಂತ ಶ್ರೇಷ್ಠವಾದ ಮೂರು ತತ್ವಗಳಾಗಿವೆ ಅದನ್ನು ನೀವು ಬದಲಾಯಿಸಲಿಕ್ಕೆ ಟೇಬಲ್ ಬದಲಾಯಿಸಿಕೆ ತಯಾರಾದರೆ ಮನೆಯ ಮುಂಭಾಗದಲ್ಲಿ ಟೇಬಲ್ ಇತ್ತು ಇಪ್ಪತ್ತೆಂಟನೇ ತಾರೀಕು ಮನೆಗೆ ಹೋಗಿ ಟೇಬಲ್ ಅನ್ನು ಹೊರಗಿಟ್ರು ಯಾಕೆ ಉಸ್ತಾದ ಹೇಳಿದ ಸೇರಿಸಿದರೆ ಟೇಬಲ್ ಬದಲಾಯಿಸಬೇಕು ಅಂತ ಆಗ ಕೂಡ ನಿಮ್ಮ ಮನೆಯವರಿಗೆ ಮತ್ತೊಮ್ಮೆ ಗೊಂದಲ ಆಗ್ತದೆ ಟೇಬಲ್ ಬದಲಾಯಿಸುವುದಲ್ಲ ಟಿ ಎ ಬಿ ಇ ಎಲ್ ಅದರಲ್ಲಿ ನಮ್ಮ ವಿಷಯ ಕಾರ್ಯಗತನ ವ್ಯಕ್ತಿತ್ವ ಅಲ್ವಾ ವ್ಯಕ್ತಿತ್ವವನ್ನು ಬದಲಾಯಿಸಿ ಸುನ್ನತ ಜಮಾತ್ ಎನ್ನುವ ಅತ್ಯಂತ ಅಮೂಲ್ಯವಾದ ಪ್ರಾಡಕ್ಟ್ನ ಒಬ್ಬ ಯಶಸ್ವಿ ಸೇಲ್ಸ್ ಮ್ಯಾನ್ ಆಗಿ ನೀವು ಪರಿವರ್ತನೆಗೊಳ್ಳಬೇಕಾದರೆ ನೀವು ಬದಲಾಯಿಸಬೇಕಾದಂತಹ ವಿಚಾರ ಟೇಬಲ್ ಟಿ ಎ ಎಲ್ ಬಿ ಇ ಅಲ್ಲ ಎಲ್ ಅದರಲ್ಲಿ ಫಸ್ಟ್ ಅಕ್ಷರ ಟಿ ಅಲ್ವಾ ಸೆಕೆಂಡ್ ಪಿಇ ಥರ್ಡ್ ಎಲ್ ಒಂದನೇದಾಗ ಟಿ ಎ ಮೀನ್ಸ್ ಟಾಕಿಂಗ್ ಸ್ಟೈಲ್ ಟಾಕ್ ಮಾತನಾಡುವ ಕ್ರಮ ಗೊತ್ತಾಯ್ತಲ್ಲ ಟಿ ಎ ಸ್ಟ್ಯಾಂಡ್ಸ್ ಫಾರ್ ಟಾಕಿಂಗ್ ಸ್ಟೈಲ್ ಮಾತನಾಡುವ ಕ್ರಮವನ್ನು ಬದಲಾಯಿಸಬೇಕು ನೀವೊಬ್ಬ ಯಶಸ್ವಿ ಸೇಲ್ಸ್ ಮ್ಯಾನ್ ಆಗಬೇಕಾದ್ರೆ ಮಾತುಗಾರಿಕೆ ಬದಲಾಗಬೇಕು ನಿಮ್ಮ ಅಂಗಡಿಗೆ ಯಾರಾದರೂ ಬಂದು ಏನಾದರೂ ಒಂದು ಖರೀದಿ ಮಾಡಿ ಬೇಡಂಗ್ ಎಡ್ತಾ ಅಲ್ಲೇ ಬೈಯ್ಕೋ ಅಂತ ಹೇಳಿದರೆ ನಿಮ್ಮಂತಹ ಕುರ್ತಂಗೆಟ್ಟ ಸೇಲ್ಸ್ ಮ್ಯಾನ್ ಈ ಜಗತ್ತಲ್ಲಿ ಬೇರೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ ಅಂಗಡಿ ವ್ಯಾಪಾರ ಮಾಡೋರು ಬಹಳಷ್ಟು ಮಂದಿಲ್ ಇದ್ದಾರೆ ಬೇಡಂಗ್ತಾ ಅಲ್ಲೇ ಬೈಯ್ಕೋ ನಾನು ಒಮಾನ್ಗೆ ಹೋದಾಗ ಅಲ್ಲೊಬ್ಬ ಒಂದು ಅಂಗಡಿಗೆ ಹೋಗ್ತಾ ಕುಳಿತುಕೊಳ್ತಾ ಇದ್ದೆ ಸಾಮಾನ್ಯವಾಗಿ ಫ್ರೀ ಇರುವಾಗ ಅವರೊಂದು ವ್ಯಾಪಾರಿಯಾಗಿದ್ದರು ಏನು ಮಾಡ್ತಾಯಿದ್ರು ಅವರು ಅರಬ್ಬಿಗಳೆಲ್ಲ ಅವರ ಮನೆಗೆ ಅಂಗಡಿಗೆ ವ್ಯಾಪಾರಕ್ಕೆ ಬರುವಾಗ ಅವರು ಖರೀದಿ ಮಾಡದೆ ಹೋದರೆ ಇದಷ್ಟು ಇದಷ್ಟು ಎಷ್ಟು ಎಷ್ಟು ಅಂತ ಕೇಳಿ ಖರೀದಿ ಮಾಡದೆ ಹೋದರೆ ಅವರು ಮಲಯಾಳವನ್ನು ಬೈತಾಯಿದ್ದರು ಅದಿಂದೆ ಮೊನೆ ಇದಿಂದೆ ಮನೆ ಕೋರಿ ತಂಗಟವನೇ ಕಾಲಿಡ ಬಳಿಕ ಅವ್ರಿಗೇನು ಗೊತ್ತಾಗೋದಿಲ್ಲಲ್ಲ ಆ ರೀತಿ ಮಾಡುವಂತಹ ಒಬ್ಬ ಮನುಷ್ಯ ಅವನು ಅತ್ಯಂತ ಕೆಟ್ಟ ಸೇಲ್ಸ್ ಮ್ಯಾನ್ ಕ್ಷೀನಂಡ ತಲೆ ಗೊತ್ತು ಹಾಂ ಸಹೋದರ ಏನು ಗೊತ್ತಾಯ್ತಲ್ಲ ಟಾಕಿಂಗ್ ಸ್ಟೈಲ್ ನಿಮ್ಮ ಮಾತಿನ ಶೈಲಿಯನ್ನು ಬದಲಾಯಿಸಬೇಕು ಎಷ್ಟು ನಿಮಗೆ ಏರ್ಟೆಲ್ ಕಸ್ಟಮರ್ನಿಂದ ಬೇರೆ ಬೇರೆ ಕಸ್ಟಮರ್ ಕೇರ್ನಿಂದ ಫೋನ್ ಬರೋದಿಲ್ವಾ ಆ ಹುಡುಗಿ ಎಷ್ಟು ಚಂದ ಮಾತಾಡ್ತಾಳೆ ಏ ಬೇಡ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರು ಅಲ್ಲ ಸರ್ ಸ್ವಲ್ಪ ಒಳ್ಳೆಯದೇ ಆಫರ್ ಇದೆ ಸರ್ ಒಳ್ಳೆ ನೆಟ್ ಇದೆ ಸರ್ ಬಹಳ ಒಳ್ಳೆ ರೇಟಿಗೆ ಸಿಗ್ತದೆ ಸರ್ ನಮಗೆ ಬೇಡಪ್ಪ ಇಂಟ್ರೆಸ್ಟ್ ಇಲ್ಲ ನೀವು ಕಟ್ ಮಾಡೋದನ್ಗೆ ಅವಳಿಗೆ ಮಾತಾಡ್ತಾ ಮಾತಾಡ್ತಾ ಮಾಡ್ತಾ ಇರ್ತಾರೆ ನೀವು ಅವಳಿಗೆ ಏನು ಬೈದರೂ ಕೂಡ ರಿಟರ್ನ್ ಬೈಯೋದಿಲ್ಲ ನಿಮಗೆ ಬೇರೆ ಕೆಲಸ ಇಲ್ಲ ಅಂತ ಕೇಳಿದರೆ ನಿಮಗೆ ಬೇರೆ ಇಲ್ಲ ಅಂತ ಹೇಳೋದಿಲ್ಲ ಸರ್ ನನ್ನ ಕೆಲಸ ಇದೆ ಸರ್ ಒಳ್ಳೆ ಒಳ್ಳೆ ಆಫರ್ ಇದೆ ಸರ್ ಏರ್ಟೆಲ್ಲಿ ಎಲ್ಲ ಕಡೆಯಲ್ಲಿ ಇದೆ ಸರ್ ಅಂತ ಹೇಳಿ ಹೇಳಿ ಮತ್ತೆ 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 ಆ ಸೇಲ್ಸ್ ಮ್ಯಾನೇ ಸೇಲ್ಸ್ ಏನು ಮಾಡ್ತಾಳೆ ನಿಮಗೆ ಅವಳ ಪ್ರಾಡಕ್ಟ್ನ ಬಗ್ಗೆ ಮಾಹಿತಿ ಕೊಡ್ತಾ 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 ಇರ್ತಾಳೆ ಆದ್ದರಿಂದ ಒಬ್ಬ ಎಸ್ ಎಸ್ ಎಫ್ ನ ಕಾರ್ಯಕರ್ತನ ಮಾತಿನ ಶೈಲಿ ಮಾತಿನ ಸ್ಟೈಲ್ ಸಂಪೂರ್ಣವಾಗಿ ಬದಲಾಗಬೇಕು ನುಡಿದಡೆ ಮುತ್ತಿನ ಹಾರದಂತಿರಬೇಕು ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದಡೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದಡೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ನುಡಿದಂತೆ ನಡೆಯದಿದ್ದರೆ ನಿಮ್ಮನ್ನು ಮೆಚ್ಚ ಕೂಡಲ ಸಂಗಮ ದೇವಾ ಅಂತ ಹೇಳಿದ್ದಾರೆ ಯಾರು ಮಹಾನಾಯ ಬಸವಣ್ಣ ಅಲ್ಲಿಗೆಲ್ಲಾನು ಬರ್ ಯಾರಂಗೂ ಆದ್ದರಿಂದ ಮಾತಿನಿಂದ ನೀವೆಲ್ಲರೂ ಕೂಡ ನಿಮ್ಮ ಮಾತುಗಳು ಬಹಳ ಶ್ರೇಷ್ಠವಾಗಿರಬೇಕು ಸಯದುನಾ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಾಹೀಸಲಂ ಹೇಳಿದ್ದಾರೆ ಅಲ್ ಕಲಿ ಮತ್ತು ತೊಯಿ ಮತ್ತು ಶೋಧಕ ಒಳ್ಳೆಯ ಮಾತುಗಳು ಅತ್ಯಂತ ಶ್ರೇಷ್ಠವಾದ ಶೋಧಕ ಆಗಿದೆ ಆದ್ದರಿಂದ ಸಹೋದರರೇ ನಿಮ್ಮ ಮೈಂಡಲ್ಲಿ ಸ್ಟೋರ್ ಆಗಿರುವ ಎಲ್ಲ ಬೈಗುಳಗಳನ್ನು ಡಿಲೀಟ್ ಮಾಡಬೇಕು ಎಲ್ಲ ರಫ್ ಆ್ಯಂಡ್ ಟಫ್ ವರ್ತನೆಗಳನ್ನು ಡಿಲೀಟ್ ಮಾಡಬೇಕು ಎಲ್ಲ ಒರಟು ಒರಟಾದ ಭಾವನೆಗಳನ್ನು ನೀವು ಡಿಲೀಟ್ ಮಾಡಬೇಕು ನಿಮ್ಮ ಮಾತುಗಳು ಅತ್ಯಂತ ಸಾಫ್ಟಾಗಿರಬೇಕು ಸ್ಮೂತಾಗಿರಬೇಕು ಬಹಳ ಆಕರ್ಷಕವಾಗಿರಬೇಕು ನಿಮ್ಮ ಪ್ರಾಡಕ್ಟನ್ನು ಜನರು ಅತ್ಯಂತ ಈಸಿಲಿ ಬಂದು ಖರೀದಿ ಮಾಡುವ ಥರದಲ್ಲಿ ನಿಮ್ಮ ಮಾತಿರಬೇಕು ನುಡಿದಡೆ ಮುತ್ತಿನ ಹಾರದಂತಿರಬೇಕು ಮುತ್ತಿನ ಹಾರ ಎಷ್ಟು ಮೂ ಅಮೂಲ್ಯವಾದ ವಸ್ತು ಆ ಮುತ್ತಿನ ಹಾರ ವೈಡೂರ್ಯಗಳಿಂದ ಮುತ್ತಿನಿಂದ ತಯಾರು ಮಾಡಿದಂತಹ ಆ ಚೈನ್ಗಳು ಎಷ್ಟು ಮನೋಹರವಾಗಿರ್ತದೋ ನಿಮ್ಮ ಮಾತು ಕೂಡ ಹಾಗಾಗಿರಬೇಕು ಯಾರಾದರೂ ನಿಮ್ಮನ್ನು ಗೇಲಿ ಮಾಡ್ಬೋದು ಅಲ್ವಾ ಒಳ್ಳೆ ರೀತಿಯಲ್ಲಿ ನೀವು ಹೇರೆಲ್ಲ ಸರಿಯಾಗಿ ಸ್ಟೈಲ್ ಮಾಡಿಕೊಂಡು ಎಲ್ಲರೂ ಕೂಡ ಜಾರಿ ಬೀಳುವ ಪ್ಯಾಂಟ್ ಹಾಕುವಾಗ ನೀವು ಒಳ್ಳೆ ಒಳ್ಳೆಯ ಪ್ಯಾಂಟ್ಗಳು ಜಾರಿ ಬೀಳದ ಪ್ಯಾಂಟ್ಗಳನ್ನು ಹಾಕಿಕೊಂಡು ಎಲ್ಲರೂ ಕೂಡ ಶರ್ಟ್ಗಳನ್ನು ಹಾಕುವಾಗ ತಂಗಿಯ ಬ್ಲೌಸ ಉಮ್ಮಾಮನ ಕುಪ್ಪಾಯ ಅಂತ ಗೊತ್ತಾಗದ ರೀತಿಯಲ್ಲಿ ಶರ್ಟ್ ಹಾಕುವಾಗ ನೀವೆಲ್ಲ ಡೀಸೆಂಟಾಗಿ ಶರ್ಟ್ಗಳನ್ನು ಹಾಕಿ ನಡೆಯುವಾಗ ನೀವು ಐದು ಹೊತ್ತರ ಮಾಸಿಗೆ ಹೋಗುವಾಗ ನೀವು ಬಾಯಾರ ಸಲಾತಿಗೆ ಉಜಿರ ಸಲಾತಿಗೆ ಮತ್ತು ಎಲ್ಲ ಹೋಗುವಾಗ ನಿಮ್ಮನ್ನು ಜನರು ಗೇಲಿ ಮಾಡಬಹುದು ಆ ಗೇಲಿ ಮಾಡುವ ಸಮಯದಲ್ಲಿ ನಿಮ್ಮ ಪ್ರತಿಕ್ರಿಯೆ ಬಹಳ ಒಳ್ಳೆಯ ರೀತಿಯಲ್ಲಾಗಿರಬೇಕು ಯಾರು ನಿಮ್ಮನ್ನು ಕೋಪಿ ಕೋಪ ಮಾಡುವ ಉದ್ರೇಕ ಮಾಡಿದರೂ ಕೂಡ ಒಬ್ಬ ಎಸ್ ಎಸ್ ಎಫ್ನ ಸೇಲ್ಸ್ಮ್ಯಾನ್ ಯಾವತ್ತೂ ಕೂಡ ಉದ್ರೇಕಗೊಳ್ಳಬಾರದು ಸೈಯದ ಮೊಹಮ್ಮದ್ ಸೂರಲ್ಲಾಹಿ ಸಲ್ಲಲ್ಲಾಹು ಅಲೀ ವಸಲ್ಲಮರ ಬಳಿ ಒಬ್ಬ ಸುಹಾಬಿ ಕೇಳಿದರು ಯಾರ ಸೂರಲ್ಲಾಹಿ ಎಲ್ನೀ ನನಗೆ ನೀವೊಂದು ಸರಿಯಾದ ರೀತಿಯಲ್ಲಿ ಜ್ವರ ಮತ್ತು ತಲೆನೋವು ಇದ್ದರೆ ದಯವಿಟ್ಟು ಅಮೀರ್ ಮುನೀರ್ ಅವರಿಗೆ ತಿಳಿಸಿ ಮುನೀರಲ್ಲ ಅಮೀರೇ ಉಸ್ಮಾನ ಆ ಯಾರಿಗಾದರೂ ತಿಳಿಸಿ ಅವರಿಗೆ ಅಮೃತಾಂಜನ ಮಾತ್ರೆ ಗಂಜಿ ಉಂಟ ಆ ಅಮೃತಾಂಜನ ಏನು ಮಾತ್ರೆ ಅದೇನಿಲ್ಲ ರಗ್ಗೆನು ಕೊಡೋದಿಲ್ಲ ನೀವು ನಾಳೆ ಹಸರನ್ನ ತನಕ ಇಲ್ಲಿ ಕರ್ಮ ಅನುಭವಿಸಲೇಬೇಕು ನಿಮಗೆ ರೆಸ್ಟ್ ಇಲ್ಲ ಯಾರಾದರೂ ನನಗೆ ಜ್ವರ ಬರ್ತದೆ ತಲೆನೋವು ಬರ್ತದೆ ನಾನು ಇಲ್ಲ ರೆಸ್ಟ್ ನಾಳೆಯಿಂದ ಇಲ್ಲಿ ಮನೆಯಲ್ಲೆಲ್ಲ ಆರಾಮ್ ಹರಾಮ್ ಹೇ ಆರಾಮ್ ಹರಾಮ್ ಹೇ ಆರಾಮಿಲ್ಲ ನಮ್ಮ ಆರಾಮ ಕಬುರ್ನಲ್ಲಿ ನಮ್ಮ ಆರಾಮ ಕಬುರ್ನಲ್ಲಿ ಅಲ್ಲೂ ಕೂಡ ನಿಮ್ಮ ಮೊಬೈಲನ್ನು ತೆಗೆದಿಡ್ತಾರೆ ನಿಮ್ಮ ವಾಟ್ಸಪ್ಪನಲ್ಲಿ ಬ್ಲಾಕ್ ಮಾಡ್ತಾರೆ ಎಫ್ ಬಿ ಅಲ್ಲಿ ಕ್ಲೋಸ್ ಆಗಿರ್ತಾರೆ ಫೋನ್ ಕಂಬಿ ಲೆಟರ್ ಮುಳುವನು ನೆಲೆಚಿಲ್ಲೆ ಅತದಲ್ ಅತದಮಲ್ಲೇ ಫೋನ್ ಇಲ್ಲ ಕಂಬಿ ಇಲ್ಲ ಟೆಲಿಗ್ರಾಮ್ ಇಲ್ಲ ವಾಟ್ಸಪ್ ಇಲ್ಲ ಫೇಸ್ಬುಕ್ ಇಲ್ಲ ಮುಳುವನ್ ಸೋಷಿಯಲ್ ಮೀಡಿಯಾಗಳು ನೆಲೆಚಿ ಹೋಗುವ ಆ ಕಾಲಘಟ್ಟದಲ್ಲಿ ಆರಾಮತೆ ನಿದ್ರೆ ಆರಾಮದ ನಿದ್ರೆ ಅಲ್ಲಿ ಆದರೆ ಇಲ್ಲಿ ಯಾರಿಗೂ ರೆಸ್ಟ್ ಇಲ್ಲ ಇದು ಕರ್ಮಭೂಮಿ ಕರ್ಮ ಮಾಡುವುದು ಮಾತ್ರ ಇಲ್ಲಿ ನಮ್ಮಲ್ಲಿರುವಂತಹ ಕೆಲಸ ಇಲ್ಲಿ ಚೆನ್ನಾಗಿ ಕರ್ಮ ಮಾಡಿದರೆ ಅಲ್ಲಿ ಸುಖವಾಗಿ ನಿದ್ದರೆ ಇಲ್ಲಿ ಸುಖವಾಗಿ ನಿದ್ರೆ ಮಾಡಿದರೆ ಅಲ್ಲಿ ಕಷ್ಟ ಆದ್ದರಿಂದ ಸಹೋದರೇ ನನ್ನ ಮಾತಿಗೆ ಬರ್ತಾ ಇದ್ದೇನೆ ನಿಮ್ಮ ಮಾತುಗಳು ಅತ್ಯಂತ ಶ್ರೇಷ್ಠವಾದ ಮಾತುಗಳಾಗಿರಬೇಕು ಯಾವತ್ತೂ ಕೂಡ ಮಾತಿನಿಂದ ಉಳಿದವರನ್ನು ನೋಯಿಸಬಾರದು ಮಾತಿನಿಂದ ನಿಮ್ಮನ್ನು ಜನರು ದ್ವೇಷಿಸುವಾಗಬಾರದು ಈ ಜಗತ್ತಲ್ಲಿರುವ ಎಲ್ಲ ಸಮಸ್ಯೆಗೆ ಕಾರಣ ಮಾತುಗಳಾಗಿ ಒಂದನೇ ಜಾಗತಿಕ ಮಹಾಯುದ್ಧಕ್ಕೆ ಕಾರಣ ಮಾತು ಎರಡನೇ ಜಾಗತಿಕ ಮಹಾಯುದ್ಧಕ್ಕೆ ಕಾರಣ ಮಾತು ಜಗತ್ತಲ್ಲಿ ಅತ್ಯಂತ ಹೆಚ್ಚು ಯುದ್ಧಗಳು ನಡೆದವುಗಳ ಮಾತಿನ ಕಾರಣಕ್ಕಾಗಿ ಮಾತ್ರ ಪಾಕಿಸ್ತಾನ ಮತ್ತು ಭಾರತ ತಮ್ಮೊಳಗಿನ ಸಮಸ್ಯೆಗಳಿಗೆ ಕಾರಣ ಮಾತು ಚೈನಾ ಮತ್ತು ಭಾರತ ತಮ್ಮೊಳಗಿನ ಸಮಸ್ಯೆ ಕಾರಣ ಮಾತು ಎಲ್ಲ ಕಡೆಗಳ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಅಂತ ಒಂದು ಗಾದೆ ಇದೆ ಆದ್ದರಿಂದ ಮಾತುಗಳು ಕ್ಲಿಯರ್ ಆಗಿರಬೇಕು ಯಾರನ್ನು ಕಂಡರೂ ಕೂಡ ಒಳ್ಳೆ ರೀತಿಯಲ್ಲಿ ಮಾತನಾಡಬೇಕು ನಿಮ್ಮನ್ನು ಗೇಲಿ ಮಾಡುವವರು ತಮಾಷೆ ಮಾಡುವವರು ನಿಮ್ಮ ನಿಮ್ಮ ಮುಂಭಾಗದಲ್ಲಿ ಎ ಪಿ ಉಸ್ತಾದನ್ನು ಬೈಯುವವರು ನಿಮ್ಮ ಮುಂದೆ ತಾಜುಲ್ಮಾರನ್ನು ಬೈಯುವವರು ನಿಮ್ಮ ಮುಂದೆ ಉಪ್ಪಳ್ಳಿ ದಂಗಡನ್ನು ಬಯೋರು ಯಾರ ಇದ್ದರೆ ಇದಾ ಖಾತ ಬಹುಮುಲ್ ಜಾಹಿರೂನ ಕಾಲು ಸಲಾಮಾ ಅವರಿಗೆ ಸಲಾಮ್ ಅಂತ ಹೇಳಿ ಹೋಗಬೇಕು ಅವರೊಂದಿಗೆ ಆರ್ಗ್ಯುಮೆಂಟ್ ನಿಲ್ಲಬೇಡಿ ಯಾವ ಕಾರಣಕ್ಕೂ ಕೂಡ ವಾದಕ್ಕೆ ನಿಲ್ಲಬೇಡಿ ಯಾವ ಕಾರಣಕ್ಕೂ ವಾದಕ್ಕೆ ನಿಲ್ಲಬೇಡಿ ಎಲ್ಲಿದೆ ಶಾರುಮುಬಾರ್ಕ್ ಮಸೀದ ಅಂತ ಕೇಳಿದರೆ ಇನ್ಶಾ ಅಲ್ಲ ಮೊದಲ ಇನ್ವಿಟೇಷನ್ ನಿನಗೆ ಕೊಡ್ತೇನೆ ಇನ್ ಅಂತ ಹೇಳಿಬಿಡಿ ಎ ಪಿ ಸುಸ್ತಾದ ನಾಲ್ಕು ಕೋಟಿ ಬಳ್ಳಿಯ ಡಬ್ಬ ಅದ ಆದ್ಯತೆ ಎಂದು ಆರ್ಗ್ಯುಮೆಂಟ್ಸ್ ನೋ ಯಾರ ಯಾರತ್ರ ವಾದಕ್ಕೆ ನಿಲ್ಲಬೇಡಿ ಯಾರೇನು ಹೇಳಿದರೂ ಕೂಡ ಇದಾ ಬಹುಲ್ ಜಾಹೀರೋಣ ಕಾಲು ಸಲಾಮ ಅವರೊಂದಿಗೆ ಸಮಾಧಾನದಿಂದ ನೀವು ಅಲ್ಲಿಂದ ತೆರಳಿ ಶಾಂತತೆಯಿಂದ ತೆರಳಿ ಯಾರಿಗೂ ಕೂಡ ನೀವು ಯುದ್ಧಕ್ಕೆ ನಿಲ್ಲಬೇಡಿ ಗಲಾಟೆ ನಿಲ್ಲಬೇಡಿ ನೀನು ಅಂತ ಹೇಳಿದ ಅಪ್ಪ ಅಂತ ಹೇಳಬೇಡಿ ಸಾಮಾನ್ಯವಾಗಿ ಸಣ್ಣ ಒಂದನೇ ಕ್ಲಾಸ್ ಕಲಿಯುವ ಮಕ್ಕಳು ನೀನು ನಿನ್ನೆ ಹಬ್ಬ ಅಂತ ಹೇಳುವಂಥ ಒಂದು ಅದನ್ನು ಬಿಟ್ಟು ಬಿಡಿ ಮಾತುಗಳು ಬಹಳ ಸ್ಫುಟವಾಗಿರಲಿ ಪ್ರೀತಿಪೂರ್ವಕವಾಗಿರಲಿ ಆಕರ್ಷಕವಾಗಿರಲಿ ಮಾತುಗಳ ಮೂಲಕ ನಿಮ್ಮನ್ನು ಜನರು ಗುರುತಿಸುವಂತಾಗಲಿ ಬಹಳ ಸಮಯ ಕಮ್ಮಿ ಇದೆ ನಾನು ಸಂಕ್ಷಿಪ್ತ ಮಾಡ್ತಾ ಇದ್ದೇನೆ ಎರಡನೇದಾಗಿ ಬಿ ಇ ಬಿಹೇವಿಯರ್ ಟಿ ಟೀ ಆಯ್ತಲ್ಲ ಥಾ ಬಿಹೇವಿಯರ್ ವರ್ತನೆ ಪೆರುಮಾಚ ನಮ್ಮ ವರ್ತನೆಯನ್ನು ನೋಡಿ ಜನರು ಇಷ್ಟಪಡಬೇಕು ನಮ್ಮ ವರ್ತನೆಯನ್ನು ಕಂಡುಕೊಂಡು ಎಸ್ ಎಸ್ ಎಫ್ ಏನು ಅಂತ ಜನರು ತಿಳ್ಕೊಳ್ಳಬೇಕು ಎಸ್ ಎಸ್ ಎಫ್ ಏನಪ್ಪ ಅಂತ ಕೇಳಿದರೆ ಯಾರಾದರೂ ನಾನು ಇಲ್ಲಿ ಫೋನ್ ಮಾಡಿ ಕೊಡ್ತೇನೆ ಸಫಾನ್ಸ ಕಾಫಿ ಹತ್ತಿರ ಅಂತ ಕೇಳಿಕೊಡ್ತೇನೆ ಮಾತಾಡಿ ಅಂತ ಹೇಳಿದ ಸಫ ಎಸ್ ಎಸ್ ಎಫ್ ಅಂದ್ರೆ ಚಂದ್ರ ಹುಡುಗಿ ಚೊಲರು ಹಾಗೆ ಮಾಡುವಂಥ ಬ್ಯಾಡ್ ಸೇಲ್ಸ್ ಮ್ಯಾನ್ ಇವಾಗಬಾರ್ದು ಅದು ಕೆಟ್ಟ ಸೇಲ್ಸ್ಮ್ಯಾನ್ಗಳ ಉದಾಹರಣೆ ಎಸ್ ಎಸ್ ಎಫ್ ಏನು ಅಂತ ಕೇಳಿದರೆ ಇನ್ನ ಸರಿ ಅಣ್ಣಪ್ಪ ದಾವದುಲ್ಲಿ ರಾಯ ಮುತ್ತುಬೇಟಮ್ಮ ಶೆಟ್ಟಿಗಪ್ಪ ದಾವುದು ಎಂ ಶೆಟ್ಟಿಗಪ್ಪ ಮುತ್ತುಬೇಟಲ್ಲ ದಾವುದು ಲಕ್ಕಿ ಎಂ ಶೆಟ್ಟಿಗೊಪ್ಪಿಗೊಪ್ಪ ಶೆಟ್ಟಿಗೊಪ್ಪದಲ್ಲಿ ಯಾರಾದರೂ ಒಬ್ಬ ಬಂದು ಯಶಸ್ವಂತರ ಏನು ಆಗ ಆ ಅಂದರೆ ಲಕ್ಕಿಮಿಲ್ಲೆ ಬಡವೇಂದರೆ ಸುಲೈಮಾಕ್ರೆ ಮಾಡುವ ದಾವುದ ಕಿಮಿಲ್ಲೆ ಆ ದಾವುದ ಕಿಮಿಲ್ಲ ಕಾರ್ಯಾಚರಣೆ ಆಗಿದೆ ಸಂಘಟನೆ ಆಗಿ ಹೇಳಬೇಕು ಹಾಂ ನೋಡಿ ದಾವುದ ಮುತಾಯಲಿಮಾ ಅಲ್ಲ ಮುತಾಯಿಲಿಂ ಅಲ್ಲದಿದ್ರು ಟೊಪ್ಪಿ ಇಟ್ಟಿದ್ದಾನೆ ಮುತಾಯಲಿಮ್ ಅಲ್ಲದಿದ್ರು ಕೂಡ ಹೇರ್ ಕಟ್ ಮಾಡಿದ್ದಾನೆ ಕೂದರನ್ನು ಕತ್ತರಿಸಿ ಚೆಂದು ಮಾಡಿದ್ದಾನೆ ಮುತಾಯಲಿಂ ಅಲ್ಲದಿದ್ದರೂ ಕೂಡ ಸಣ್ಣ ಒಂದು ಗಡ್ಡ ಇಟ್ಟಿದ್ದಾನೆ ಮುತಾಲಿಮ್ ಅಲ್ಲದಿದ್ರು ಕೂಡ ವೈಟ್ ಶರ್ಟ್ ಹಾಕಿದ್ದಾನೆ ಸುಲೈಮ ನಮಗೆ ದಾವುದುಲ್ ಹಕೀಮ್ ಎನ್ನುವ ವ್ಯಕ್ತಿ ನೋಡಿ ಒಳ್ಳೆ ಮಾಡಲೋ ಎಸ್ ಎಸ್ ಎಫ್ಗೆ ಅಲ್ವಾ ನೋಡಿ ಕೂದಲು ಹೆಚ್ಚಿಲ್ಲ ಒಳ್ಳೆ ಬಿಳಿ ಕ್ಯಾಪ್ ಇದೆ ಸಣ್ಣ ಗಡ್ಡ ಇದೆ ವೈಟ್ ಶರ್ಟ್ ಇದೆ ಈ ಶರ್ಟನ್ನು ಯಾರಾದರೂ ನೋಡಿದರೆ ತಂಗಿಯ ಬ್ಲೌಸ್ ಅಂತ ಯಾರೂ ಭಾವಿಸಲಿಕ್ಕಿಲ್ಲ ಉಂಟಾ ಇಲ್ಲ ನೋಡಿ ಆದ್ದರಿಂದ ನಿಮ್ಮ ವರ್ತನೆಗಳು ನಿಮ್ಮ ಜೀವನದ ಕ್ರಮಗಳು ನಿಮ್ಮ ಸೇಲ್ಸ್ ಮ್ಯಾನ್ ಗಿರಿಗೆ ಅತ್ಯಂತ ಶ್ರೇಷ್ಠವಾದ ಉದಾಹರಣೆಯಾಗಬೇಕು ಆ ಮೂಲಕ ನಿಮ್ಮ ವರ್ತನೆಗಳು ಕಂಡರೂ ಕೂಡ ನೀವು ಅವರಿಗೆ ಕೊಡಬೇಕು ಹಸ್ತ ಕೈ ಕೊಡೋದು ಅದಲ್ಲ ಕೈ ಕೊಡ ಕೈಗೊಡ್ತವ ಎಂಜುರಲ್ಲಿ ವಂಚನೆ ಚೀಟಿಂಗ್ ಅಲ್ಲ ಅವರಿಗೆ ಒಳ್ಳೆ ರೀತಿಯಲ್ಲಿ ಹಸ್ತದಾನ ಮಾಡಬೇಕು ಅಸ್ಸಲಾಮು ಅಲೈಕುಂ ಅಂತ ಹೇಳಬೇಕು ಹೇಳಿಕೊಂಡು ಸುನ್ನಿಗಳಾದರೆ ಅಸ್ಸಲಾಮು ಅಲೈಕಮ್ ಅಂತ ಹೇಳಿ ಅವರಿಗೆ ಹಸ್ತದಾನ ಮಾಡಬೇಕು ಮುಸಾಫಾತ ಮಾಡಬೇಕು ಎಲ್ಲ ಸಂದರ್ಭದಲ್ಲೂ ಕೂಡ ಯಾಕ್ಟಾದರೂ ಆಗಲಿ ಮುಖದಲ್ಲಿ ಒಂದು ನಗುವನ್ನು ಫಿಕ್ಸ್ ಮಾಡಬೇಕು ಮುಖದಲ್ಲಿ ಮುಗುಳ್ನಗೆಯನ್ನು ಬೀರುವವರಿಗೂ ಕೂಡ ಸದಕದ ಪ್ರತಿಫಲ ಇದೆ ಎಂದು ಮೊಹಮ್ಮದ್ ಉರ್ ರಸುಲ್ಲಾಹಿ ಸಲ್ಲಿವ್ ವಸಲ್ಲಂ ಹೇಳಿದ್ದಾರೆ ಅದೇ ರೀತಿ ನಿಮ್ಮ ಮುಖದಲ್ಲಿ ಒಂದು ಮುಗುಳ್ನಗು ಫಿಕ್ಸ್ ಆಗಿರಬೇಕು ಮಾತನಾಡುವಾಗ ಸ್ಮೂತ್ ಆಗಿರಬೇಕು ವರ್ತನೆ ಬಹಳ ಸುಂದರವಾಗಿರಬೇಕು ನೀವು ಯಾವತ್ತೂ ಕೂಡ ಪೇಟೆಯಲ್ಲಿ ಸಂದರ್ಭ ವಾಟ್ಸಪ್ ನೋಡ್ತಾ 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 ಹೋಗೋರಾಗಬಾರ್ದು ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಶೋಭೆ ತರುವುದಿಲ್ಲ ನೀವು ಪ್ಯಾಂಟ್ಸ್ ಹಾಕುವಾಗ ನಿಮ್ಮ ಪ್ಯಾಂಟ್ಸ್ ಒಂಥರ ಜೀನ್ಸ್ ಆಗಿ ಅಲ್ಲಲ್ಲಿ ಹರಿದು ಹರಿದು ಹರಿದಿರುವಂತಹ ಹುಚ್ಚರ ಪ್ಯಾಂಟಿನಾಗವಾಗಬಾರ್ದು ನೀವು ಯಾವತ್ತೂ ಕೂಡ ಕೂದಲುಗಳನ್ನು ಖರ್ಚು ಮಾಡುವಾಗ ಇದು ಮೈಸೂರು ಝೂನಿಂದ ತಪ್ಪಿಸಿಕೊಂಡು ಬಂದ ಮಂಗವ ಅಥವಾ ಡಾರ್ವಿನ್ ಹೇಳಿದ ರೀತಿಯಲ್ಲಿ ಮಂಗನ ಕುಟುಂಬವ ಎನ್ನುವ ರೀತಿಯಲ್ಲಿ ನಿಮ್ಮ ಮೇಲೆ ಯಾರಿಗೂ ರೀತಿಯಲ್ಲಿ ಇರಬೇಕು ಆದ್ದರಿಂದ ನಿಮ್ಮ ಬಿಹೇವಿಯರ್ ಸ್ಟೈಲ್ ನಿಮ್ಮ ವರ್ತನೆ ಅತ್ಯಂತ ಹಿತಕಾರಿಯಾಗಬೇಕು ಆ ಊರಿನಲ್ಲಿ ಶೆಟ್ಟಿಕೊಪ್ಪದಲ್ಲಾಗಿರಲಿ ಇನ್ನೊಂದು ಊರಿನಲ್ಲಾಗಿರಲಿ ಏನು ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆಗೆ ಮೊಟ್ಟ ಮೊದಲ ಸ್ಪಂದನ ಆಗುವ ವ್ಯಕ್ತಿ ಹೆಸರು ಎಸ್ ಎಸ್ ಎಫ್ ಕಾರ್ಯಕರ್ತ ಆಗಿರಬೇಕು ಆಕ್ಸಿಡೆಂಟ್ ಆದರೆ ಅಲ್ಲಿಗೆ ನೀವು ಹಾಜರು ಆಸ್ಪತ್ರೆಗೆ ಯಾರನ್ನಾದರೂ ಕೊಂಡು ಅಲ್ಲಿಗೆ ನೀವು ಹಾಜರು ಯಾರಿಗಾದರೂ ರೋಗ ಬಂದರೆ ನೀವು ಅಲ್ಲಿಗೆ ಹಾಜರು ಮದುವೆ ಮನೆಗಳಲ್ಲಿ ನೀವು ಹೋಗಿ ಅಲ್ಲೂ ಕೂಡ ನೀವು ಹಾಜರು ಮರಣದ ಮನೆಗಳಲ್ಲಿ ಅಲ್ಲೂ ಕೂಡ ನೀವು ಹಾಜರು ಮೈ ಸ್ನಾನ ಮಾಡಿಸಲಿಕ್ಕೆ ನೀವು ಕಲಿಬೇಕು ಮೈ ಎಷ್ಟು ಬಟ್ಟೆ ಬೇಕು ಅಂತವರ ಚರ್ಚೆ ಮಾಡುವಾಗ ಒಬ್ಬ ಪುರುಷನಿಗೆ ಇಷ್ಟು ಬಟ್ಟೆ ಮಹಿಳೆಗೆ ಇಷ್ಟು ಬಟ್ಟೆ ಅಂತ ಹೇಳಲಿಕ್ಕೆ ದಫನ್ ಮಾಡುವ ಕಫನ್ ಮಾಡುವ ಬಟ್ಟೆಗಳ ಬಗ್ಗೆ ಸ್ಪಷ್ಟವಾದ ಒಂದು ಐಡಿಯಾ ನಿಮಗೆ ಇರಬೇಕು ಅಲ್ಲಿ ಹೋಗಿ ಯಾರು ಇಲ್ಲದ ಸಂದರ್ಭದಲ್ಲಿ ಸಕರಾತುಲ್ ಮೂ ವ್ಯಕ್ತಿ ಹತ್ತಿರ ಹೋಗಿ ಲಾ ಇಲ್ಲ ಇಲ್ಲ ಹೇಳಿಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗಬೇಕು ಮರಣ ಹೊಂದಿದ ವ್ಯಕ್ತಿ ಹತ್ತಿರ ಹೋಗಿ ಯಾಸಿ ಓದಲಿಕ್ಕೆ ನಮ್ಮಿಂದ ಸಾಧ್ಯ ಆಗಬೇಕು ಎಲ್ಲರೂ ಮರ ಮೈಯತ್ತ ದಫನ್ ಮಾಡುವಂತಹ ಸಂದರ್ಭದಲ್ಲಿ ಮಿನ್ಹಾ ಖಲಕನ ಕುಂಬ ಫಿಹಾ ನುಡಿದು ಕುಮ್ಮ ನುಖ್ರಿಜ್ ಕುಂ ತಾರತ ನುಖ್ರ ಅಂತ ಹೇಳಿ ಆ ಮೈಯಿತನ ಮೇಲೆ ಮಣ್ಣು ಹಾಕಲಿಕ್ಕೆ ಮೇಲೆ ಸಾಧ್ಯ ಆಗಬೇಕು ಮೈಯಿತನ ಮೇಲೆ ಮಣ್ಣು ಹಾಕಿ ಎಲ್ಲರೂ ಕೂಡ ತುಂಬಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕಬರನ್ನು ತುಂಬಿಸುವಾಗ ನೀವಲ್ಲಿ ತಸ್ವೀತ್ ಹೇಳಿಕೊಡುವರು ಉಸ್ತಾದಗಳನ್ನು ಕಾಯಬೇಕಾಗಿಲ್ಲ ಮೊದ್ದೀನನ್ನು ಕಾಯಬೇಕಾಗಿಲ್ಲ ಸಕಾಫಿಯಾಗಬೇಕಾಗಿಲ್ಲ ಆ ಸಂದರ್ಭದಲ್ಲಿ ನೀವು ಸಬ್ಲಾಬಿಲ್ ಕೌಲಿ ಸಾಬಿತ್ ಅಂತ ಹೇಳಿ ಅಲ್ಲಾಹುಮ್ಮ ಹುಲ್ ಜವಾಬ್ ಅಲ್ಲಾಹುಮ್ಮ ಜಾಫಿಲ್ ಕಬುರ್ ಅಂಜಂಬೈ ಮತ್ತೆ ನೀತ ಅಲ್ಲಿ ನಿಂತುಕೊಂಡು ಹೇಳಿದರೆ ನಿಮಗಿಂತ ಅತ್ಯಂತ ಪ್ರೀತಿಯೊಬ್ಬ ವ್ಯಕ್ತಿ ಆ ಊರಲ್ಲಿ ಯಾರು ಕೂಡ ಇಲ್ಲ ನಾವು ಯಾಕೆ ಮಾಡಲಿಕ್ಕೆ ಹೇಳುವುದಲ್ಲ ನಿಮ್ಮ ಜವಾಬ್ದಾರಿ ಅದು ಒಬ್ಬ ಮುಸ್ಲಿಂ ವಿದ್ಯಾರ್ಥಿಯಾಗಿ ಒಬ್ಬ ಮುಸ್ಲಿಂ ಯುವಕನಾಗಿ ನಿಮ್ಮ ಜವಾಬ್ದಾರಿ ಈ ಜವಾಬ್ದಾರಿ ನಿಮಗೆ ಮಾತ್ರ ಅಲ್ಲ ನಿಮ್ಮ ಊರಲ್ಲಿರೋ ಎಲ್ಲ ಜವಾಬ್ದಾರಿ ಯುವಕರ ಮೇಲಿದೆ ಅವರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಅವರಿಲ್ಲಿಗೆ ಬರುವುದಿಲ್ಲ ಟ್ರೈನಿಂಗ್ ಕೊಡುವ ಕ್ಯಾಂಪಿಗೆ ಅವರು ಮೆಂಬರ್ಶಿಪ್ ಪಡೆಯುವುದಿಲ್ಲ ಅವರು ಟ್ರೈನಿಂಗ್ ಸೆಂಟ್ರಿಗೆ ಬರಲಿಕ್ಕೆ ಉತ್ಸುಕರಾಗುವುದಿಲ್ಲ ಇಂತಹ ಕಾರ್ಯಕ್ರಮದ ಆಸಕ್ತಿ ಇಲ್ಲ ಆದ್ದರಿಂದ ಅವರಿಗೆಲ್ಲರಿಗೂ ಕೂಡ ಟ್ರೈನ್ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ನೀವು ಮೆಂಬರ್ಶಿಪ್ ಪಡೆದಿದ್ದೀರಿ ಬಂದಿದ್ದೀರಿ ಕ್ಯಾಂಪಿನಲ್ಲಿ ಹಾಜರಿದ್ದೀರಿ ನಮ್ಮ ಮುಂದೆ ಕುಳಿತಿದ್ದೀರಿ ನೀವೆಲ್ಲರೂ ಕೂಡ ಕೈ ಎತ್ತಿಕೊಂಡು ನೀವು ಹೇಳಿದ್ದನ್ನು ಪಾಲಿಸಲಿಕ್ಕೆ ಸಿದ್ಧರಿದ್ದೀರಿ ನಮಗೆ ಮಾತು ಕೊಟ್ಟಿದ್ದೀರಿ ಆದ್ದರಿಂದ ನಿಮ್ಮಲ್ಲಿ ಹೇಳ್ತಾ ಇದ್ದೇವೆ ಮದುವೆ ಮನೆಗಳಲ್ಲಿ ನಿಮ್ಮ ಸಾನ್ನಿಧ್ಯ ಮರಣ ಮನೆಗಳಲ್ಲಿ ನಿಮ್ಮ ಸಾನ್ನಿಧ್ಯ ಆಸ್ಪತ್ರೆಗಳಲ್ಲಿ ಸಾನ್ನಿಧ್ಯ ರಕ್ತ ಕೊಡಲಿಕ್ಕೆ ಸಾನ್ನಿಧ್ಯ ನಿಮ್ಮ ಊರುಗಳಲ್ಲಿ ಎಂತಹ ಪ್ರಯತ್ನಗಳನ್ನು ಮಾಡ್ಬೋದು ಆ ರೀತಿಯಾಗಿ ಮಕ್ಕಳಿಗೆ ಎಜುಕೇಷನ್ ಎಜುಕೇಷನ್ ಕೊಡಲಿಕ್ಕೆ ರೋಗಿಗಳಿಗೆ ಸಹಾಯ ಮಾಡಲಿಕ್ಕೆ ಡಯಾಲಿಸಿಸ್ಗೆ ಫ್ರೀ ಕೊಡುವ ಎಷ್ಟೋ ಬಂದಿದ್ದಾರೆ ನಿಮ್ಮಲ್ಲಿ ಕಿಡ್ನಿ ಪೇಷನ್ಗಳಿದ್ದರೆ ಅವರಿಗೆ ಫ್ರೀ ಡಯಾಲಿಸಿಸ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಾನು ಕಣಚೂರು ಆಸ್ಪತ್ರೆಯಲ್ಲಿ ಮಂಗಳೂರಲ್ಲಿ ಹೋಗಿದ್ದೆ ಅಲ್ಲಿ ಒಂದು ಪ್ಯಾರಾಮೆಡಿಕಲ್ ಸೆಂಟರ್ ಫಿಸಿಯೋಥೆರಪಿದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಬೆಳಗ್ಗೆ ಅಲ್ಲಿ ಅವರು ಹೇಳಿದರು ಸಿಸೇರಿಯನ್ ಸಮೇತ ಎಲ್ಲ ಕೂಡ ಫ್ರೀ ಇದೆ ಇಲ್ಲಿ ಆದರೆ ಜನರಿಗೆ ಗೊತ್ತಿಲ್ಲ ಜನರು ಬರುವುದಿಲ್ಲ ಸಿಸೇರಿಯನ್ ಫ್ರೀ ನಾರ್ಮಲ್ ಡೆಲಿವರಿ ಫ್ರೀ ಬ್ಲಡ್ ಚೆಕಿಂಗ್ ಫ್ರೀ ಬಾಡಿ ಚೆಕ್ ಫ್ರೀ ಎಲ್ಲ ಕೂಡ ಈ ವರ್ಷದ ಕೊನೆಯ ತನಕ ಟೂ ತೌಸಂಡ್ ಸಿಕ್ಸ್ಟೀನ್ ಕೊನೆಯ ತನಕ ಎಲ್ಲ ಕಣಚೂರು ಆಸ್ಪತ್ರೆಯಲ್ಲಿ ಫ್ರೀ ಇದೆ ನಾನು ಅವರು ಅಡ್ವರ್ಟೈಸ್ ಮಾಡೋದಲ್ಲ ಈ ರೀತಿ ಮಾಹಿತಿ ಕೊಟ್ಟರೆ ಸಾಕು ನಿಮ್ಮ ಊರವರಿಗೆ ಅದು ಅವರಿಗೆ ದೊಡ್ಡದು ಎಲ್ಲರಿಗೂ ಕೂಡ ಸಹಾಯ ಮಾಡೋದಲ್ಲ ಆ ಎ ಹುಷಾರಿಲ್ಲಪ್ಪ ಹತ್ತು ರೂಪಾಯಿ ಕೊಡಿ ಹತ್ತು ರೂಪಾಯಿ ಕೊಡದೆ ನೂರು ರೂಪಾಯಿ ಮಾಡಿ ಅವರ ಮನೆಗೆ ಕೊಟ್ಟು ಫೋಟೋ ತೆಗೆಸಿ ವಾಟ್ಸಪ್ ಅಲ್ಲಿ ಹಾಕಿ ಎಸ್ ಎಸ್ ಹಾಗೆ ಮಾಡುದು ಹೀಗೆ ಮಾಡುದು ಅಂತ ಹೇಳುವುದಲ್ಲ ಅದಕ್ಕಿಂತ ಶ್ರೇಷ್ಠವಾದ ಕೆಲಸ ಒಂದು ಮಾಹಿತಿ ಕೊಡಿ ಜಸ್ಟ್ ಅವರಿಗೆ ಒಂದು ಮಾಹಿತಿ ಕೊಡಿ ನಿಮ್ಮ ರೋಗಕ್ಕೆ ಉಚಿತವಾಗಿ ಚಿಕಿತ್ಸೆ ಕೊಡುವಂತಹ ಸೆಂಟರ್ಗಳು ಸಾಕಷ್ಟು ನಮ್ಮ ಊರಲ್ಲಿದೆ ಅದೇ ರೀತಿ ಅವರು ಹೋಗೋದಾದ್ರೂ ಹೋಗಲಿ ಆದ್ದರಿಂದ ಸಹೋದರೇ ಎರಡನೇದದು ಮೂರನೇದಾಗಿ ಎಲ್ ಅಂತ ಹೇಳಿದರೆ ಅರಬಿಯಲ್ಲಿ ಲಿಬಾಸ್ ಡ್ರೆಸ್ ವ್ಯಕ್ತಿತ್ವದ ಅತ್ಯಂತ ಪ್ರಮುಖವಾದ ಒಂದು ಅಂಶ ವಸ್ತ್ರಧಾರಣ ಒಳ್ಳೆಯದಾಗಿರುವುದು ಒಳ್ಳೆಯ ಡ್ರೆಸ್ ಧರಿಸುವುದು ಒಳ್ಳೆ ಡ್ರೆಸ್ ಧರಿಸುವುದು ವಸ್ತ್ರಧಾರಣ ಒಳ್ಳೆಯದಾಗಿರಬೇಕು ನಿಮ್ಮ ಬಟ್ಟೆಗಳೆಲ್ಲ ಹಂದಿರಲಿಲ್ಲ ಇಲ್ಲಿ ಬಂದವರೆಲ್ಲ ಬಟ್ಟೆಗಳು ಒಳ್ಳೆಯದಿದೆ ಬಟ್ಟೆ ಎಲ್ಲ ಬಿಳಿ ಬಟ್ಟೆ ಏನೂ ಇಲ್ಲ ಯಾವ ಕಲರ್ ಹಾಕ್ಬೋದು ಬೇರೆ ಬೇರೆ ಕಲರ್ಫುಲ್ ಡ್ರೆಸ್ಗಳನ್ನು ಹಾಕ್ಬೋದು ಕಲರ್ ಟೊಪ್ಪಿಗಳನ್ನು ಧರಿಸ್ಬೋದು ಕೆಲವರು ಹಸಿರು ಟೊಪ್ಪಿ ಧರಿಸಿದ್ದಾರೆ ಕೆಲವರು ಕಲರ್ ಕಲರ್ ಧರಿಸಿದ್ದಾರೆ ಕಪ್ಪು ಧರಿಸಿದ್ದಾರೆ ಕೆಲವರು ಕಟ್ಟಿದ್ದಾರೆ ಉಸ್ತಾದಲ್ಲದವರು ಪೇಟ ಕಟ್ಟೋದು ಬೇಡ ಅದು ಉಸ್ತಾದಗಳ ಯೂನಿಫಾರ್ಮ್ ಅದನ್ನು ಬೇರೆ ಯಾರೂ ಕೂಡ ಕಾಪಿ ಮಾಡಬಾರ್ದು ಹಾಗೆಲ್ಲ ಅದಕ್ಕೆ ಉಂಟು ತುಂಬ ಆದ್ದರಿಂದ ಮೊಹಮ್ಮದ್ ರಿಬ್ಸಲ್ಲಾಹು ಅಲೈ ವಸಲ್ಲಂ ಕೆಂಪು ಪೇಟವನ್ನು ಕಟ್ಟಿದ್ದಾರೆ ಹೈಬರ್ನಲ್ಲಿ ರಸೂಲುಲ್ಲಾಹಿ ಸಲ್ಲಾಹು ಅಲೈ ವಸಲ್ಲಂ ಕಪ್ಪು ಪೇಟ ಗೊತ್ತಾಯ್ತಾ ಮುಂಡಾಸ್ ಕಟ್ಟಿದ್ರು ಕಪ್ಪು ರಿಫಲ್ಲಾಹು ಅಲೈ ವಸಲ್ಲಮ್ರವರಿಗೆ ಹಸಿರು ಬಣ್ಣದ ಬಟ್ಟೆಗಳಿದ್ದುವು ಆದ್ದರಿಂದ ಎಲ್ಲ ಸಂದರ್ಭಗಳಲ್ಲಿ ಎಸ್ ಎಸ್ ಎಫ್ ಕಾರ್ಯಕರ್ತ ಬಿಳಿ ಡ್ರೆಸ್ಸೇ ಹಾಕಬೇಕು ಅಂತ ಲೆಕ್ಕ ಏನಿಲ್ಲ ಬಿಳಿ ಹಾಕಿದರೆ ಒಳ್ಳೆಯದು ಅಹಬ್ಬುಲ್ ಅಹಬ್ಬುಲ್ ಅಲ್ಲಾಹನಿಗೆ ಅತ್ಯಂತ ಪ್ರೀತಿಯ ಒಂದು ದಿವಸವಾಗಿರುವ ಶುಕ್ರವಾರ ದಿವಸ ನಿಮಗೆ ಬಿಳಿ ಬಟ್ಟೆ ಸುನ್ನತಿದೆ ಬೇರೆ ಯಾವ ದಿವಸ ಕೂಡ ಸುಣ್ಣತ್ತಿಲ್ಲ ಪೆರ್ನಾಳಿಗೆ ಬಿಳಿ ಬಟ್ಟ ಸುನ್ನತಿಲ್ಲ ಪೆರ್ನಾಳಿಗೆ ಅತ್ಯಂತ ಬೆಲೆ ಇರುವ ಬಿರು ಇರುವ ಕಲರ್ಫುಲ್ಲಾದ ರಸಗಳಿಗೆ ಪೆರ್ನಾಳು ದಿವಸ ಸುನ್ನತ್ತಿದೆ ಬಿಳಿ ಬಟ್ಟೆ ಧರಿಸುವುದಾದ್ರೂ ಬಹಳ ಒಳ್ಳೆಯದು ಮನಸ್ಸಿಗೆ ಶಾಂತಿ ಇರ್ತದೆ ಸಮಾಧಾನ ಇರ್ತದೆ ಬಿಸಿರುವುದಿಲ್ಲ ದೇಹದಲ್ಲಿರೋ ದೇಹಕ್ಕೆ ಬರುವಂತಹ ಉಷ್ಣಗಳನ್ನು ರಿಫ್ಲೆಕ್ಟ್ ಮಾಡಿ ಹಿಂದಕ್ಕೆ ಗಳಿಸುವಂತಹ ಶಕ್ತಿಗಳು ಆದ್ದರಿಂದ ನಿಮ್ಮ ಬಟ್ಟೆಗಳು ಒಳ್ಳೆಯದಾಗಿರಬೇಕು ಕಾರ್ಯಗತನ ವ್ಯಕ್ತಿತ್ವದಲ್ಲಿ ಹೇಳಿಕಿರುವ ಮೂರು ಪ್ರಮುಖವಾದ ವಿಚಾರಗಳು ಒಂದು ನಿಮ್ಮ ಮಾತು ಒಳ್ಳೆಯದಾಗಿರಬೇಕು ನಿಮ್ಮ ವರ್ತನೆ ಒಳ್ಳೆಯದಾಗಿರಬೇಕು ನಿಮ್ಮ ವ್ಯಕ್ತಿ ನಿಮ್ಮ ಲಿಬಾಸ್ ಡ್ರೆಸ್ಗಳು ಒಳ್ಳೆಯದಾಗಿರಬೇಕು ಈ ಮೂರು ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ಗಮನ ಕೊಟ್ಟರೆ ಇನ್ಶಾ ಅಲ್ಲ ನಿಮ್ಮ ವ್ಯಕ್ತಿತ್ವ ನಾನು ಹೇಳಿದ ಹಾಗೆ ನಿಮ್ಮ ಸೇಲ್ ಮಾಸ್ಟ್ರಿ ಬಹಳ ಉತ್ತಮ ರೀತಿಯಲ್ಲಿ ನೀವು ಒಳ್ಳೆಯ ಒಳ್ಳೆ ಸೇಲ್ಸ್ಮ್ಯಾನ್ ಆಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಸಹೋದರರೇ ಗೊತ್ತಾಯ್ತಲ್ಲ ಸಿದ್ಧಾಂತ ಆ ಸಿದ್ಧಾಂತವನ್ನು ಸರಿಯಾದ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡುವುದು ಕೆ ಸಿ ಎಫ್ ಇಂಡೇ ಮಲೇಷನ್ ಜನರಲ್ ಸೆಕ್ರೆಟರಿ ಸೇಜ್ಲಿಕ್ರಿ ಸೇಜಲಿ ಕಂಡವ ಚಿಕ್ಕಮಗಳೂರು ಜಿಲ್ಲೆಯ ಮೊಟ್ಟ ಮೊದಲ ಎಸ್ ಎಸ್ ಎಫ್ ಜನರಲ್ ಸೆಕ್ರೆಟರಿ ಆಗಿದ್ದಾರೆ ಇವರು ನಾವು ಬಾಳೆಹಣ್ಣೂರಿನಲ್ಲಿ ಬಂದು ಎಸ್ ಎಸ್ ಎಫ್ನ ರಚನೆ ಮಾಡುವಾಗ ಅದರ ಜಿಲ್ಲಾ ಜನರಲ್ ಸೆಕ್ರೆಟರಿಯಾಗಿ ಅಬ್ದುಲ್ ಅಜೀಜ್ ಸಮೆ ಅವರು ಆಯ್ಕೆಯಾಗಿದ್ದರು ಹಂದಿರಲಿಲ್ಲ ಈಗ ಮುತ್ತಿನಗೊಪ್ಪದಲ್ಲಿ ಮುತ್ತಿನಂಥ ಊರಿನಲ್ಲಿ ಒಂದು ದೊಡ್ಡ ಕೌಕಬಲುದಾಯ ಎನ್ನುವ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದಾರೆ ಇನ್ಶಾ ಅಲ್ಲಾ ಅವರಿಗೆಲ್ಲ ಒಬ್ಬರ ಕೊಡಲಿ ಕೆ ಸಿ ಎಫ್ನ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಮಲೇಷಿಯನ್ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಕೂಡ ಆಗಿದ್ದಾರೆ ಅಹಮದಿಲ್ಲ ಆ ರೀತಿ ಅನೇಕ ರಾಷ್ಟ್ರಗಳಲ್ಲಿ ನಮ್ಮ ಸಂಘಟನೆ ಸುನ್ನಿ ಸುನ್ನತೆ ಮಾತ ಸಂಘ ಸಂಸ್ಥೆಗಳು ಇವತ್ತು ಸಕ್ರಿಯವಾಗಿದೆ ಸಹೋದರೇ ಸಮಯದ ಕೊರತೆ ಇದೆ ಸಿದ್ಧಾಂತ ಆದ ಮೇಲೆ ಎರಡನೇದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ನಮ್ಮ ಸಂಘಟನೆಯ ಸ್ಟ್ರಕ್ಚರ್ ಸಂಘಟನೆಯ ರಚನೆ ಹೇಗಿದೆ ಎನ್ನುವುದನ್ನು ಭಾಳ ಸ್ಪಷ್ಟವಾಗಿ ನಾವು ಅರ್ಥಗೊಳ್ಬೇಕು ನಮ್ಮ ಸಂಘಟನೆಯ ರಚನೆ ಸ್ಟ್ರಕ್ಚರ್ ಹೇಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಎಸ್ ಎಸ್ ಎಫ್ ಅಂತ ಹೇಳುವಾಗ ಕೆಲವರಿಗೆ ರಾಜ್ಯ ಸಮಿತಿ ಅರ್ಥ ಆಗುವುದಿಲ್ಲ ಜಿಲ್ಲಾ ಸಮಿತಿ ಅರ್ಥ ಆಗುವುದಿಲ್ಲ ಡಿವಿಷನ್ ಸಮಿತಿ ಅರ್ಥ ಆಗುವುದಿಲ್ಲ ಕೆಲವರು ಹೇಳ್ತಾರೆ ಅದು ರಾಜ್ಯ ರಾಜ್ಯ ಸಮಿತಿಯ ರಾಜ್ಯ ನಾಯಕರು ನಾವು ಕೂಡ ರಾಜ್ಯ ನಾಯಕರು ಅಂತ ಹೇಳುತ್ತಾರೆ ನಾವು ಹಲವಾರು ವರ್ಷಗಳ ಹಿಂದೆ ಹತ್ತೊಂಬತ್ತು ಹತ್ತನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ದಶಮಾನೋತ್ಸವ ಸಂದರ್ಭದಲ್ಲಿ ಒಂದು ಊರಿಗೆ ಕಲೆಕ್ಷನ್ಗೆ ಹೋಗಿದ್ದೆವು ನಾವು ಅವತ್ತು ಹದಿನೈದು ವರ್ಷ ಹದಿನಾರು ವರ್ಷಗಳ ಹಿಂದಿನ ವಿಷಯ ಸಂದರ್ಭದಲ್ಲಿ ಅವರು ಹೇಳಿದರು ನಮಗೆ ಕಲೆಕ್ಷನ್ ಕೊಡಲಿಕ್ಕೆ ನಾವು ಭೇಟಿಯಾದಂತಹ ವ್ಯಕ್ತಿ ಹೇಳಿದರು ಇಲ್ಲ ನಾ ನಾನು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹಣ ಕೊಟ್ಟಿದ್ದೇನೆ ಎಸ್ ಎಸ್ ಎಫ್ಗೆ ನಿಮಗೆ ಕೊಡೋದಿಲ್ಲ ಅಂತ ಹೇಳಿದರು ಹಾಗೆ ನಾವು ಹೇಳಿದೆವು ಅಲ್ಲ ಅದು ನೀವು ಕೊಟ್ಟದ್ದು ಬೇರೆ ಆಗಿದೆ ನಮ್ಮದು ರಾಜ್ಯ ಸಮಿತಿ ಅಂತ ಹೇಳಿದೆವು ಹಾಗೆ ಹೇಳಿಲ್ಲ ಅದು ಕೂಡ ರಾಜ್ಯ ಸಮಿತಿ ಅಂತ ಹೇಳಿದರು ಅವರು ಅದು ಕೂಡ ರಾಜ್ಯ ಸಮಿತಿ ಅಂತೆ ಅಂದರೆ ಜನರಿಗೆ ಡಿಫರೆನ್ಸ್ ಗೊತ್ತಿರೋದಿಲ್ಲ ಸಾದಿ ಕುಮಾರ್ ಸಿಳ್ಳಿ ಬಂದಿದ್ದಾರೆ ಅವರನ್ನು ರಾಜ್ಯ ಕಾರ್ಯದರ್ಶಿ ಅಂತ ಹೇಳ್ತಾರೆ ಇನ್ನೊಬ್ಬರು ನಮ್ಮ ಮುನೀರು ಬಂದಿದ್ದಾರೆ ಜಿಲ್ಲಾಧ್ಯಕ್ಷ ಅಂತ ಹೇಳ್ತಾರೆ ಅದೇ ರೀತಿ ಇನ್ನೊಬ್ಬರು ಡಿವಿಷನ್ ಪ್ರೆಸಿಡೆಂಟ್ ಅಂತ ಹೇಳಿ ಕಿರಾತೋದ ಒಬ್ಬ ಸಕಾ ಸಹ ಕಾಫಿಯನ್ನು ಸೈನಿಯನ್ನು ಡಿವಿಷನ್ ಅಧ್ಯಕ್ಷ ಅಂತ ಪರಿಚಯ ಮಾಡಿದರು ಹಾಗೆಲ್ಲ ಮಾಡಿದ್ದಾರೆ ಏಂತ ಈ ಡಿವಿಷನ್ ಡಿವಿಷನ್ ಡಿವಿಶನ್ ಜಿಲ್ಲೆ ದೊಡ್ಡದಾ ಅಂತ ಗೊತ್ತಿಲ್ಲದವರಿದ್ದಾರೆ ಇದ್ದಾರೆ ಯಾಕೆಂತ ಕೆಲವು ಕಡೆಗಳಲ್ಲಿ ಡಿವಿಷನ್ ಅಂತ ಹೇಳಿದ್ರೆ ಜಿಲ್ಲೆಗಿಂತ ಮೇಲೆ ಕಟ್ತಾರೆ ಡಿವಿಷನ್ಗಿಂತ ಮೇಲೆ ಜಿಲ್ಲೆ ಜಿಲ್ಲೆಗಿಂತ ಮೇಲೆ ಡಿವಿಷನ್ಗಳನ್ನು ಕಟ್ ಮೂರು ಜಿಲ್ಲೆಗಳು ಸೇರಿ ಒಂದು ಡಿವಿಷನ್ ಮಾಡಿದವರಿದ್ದಾರೆ ಇದ್ದಾರೆ ನಮ್ಮ ಸಂಘಟನೆ ಬೇರೆ ಸಂಘಟನೆಗಳಿದೆ ಈ ಲಯನ್ಸ್ನಲ್ಲ ಜಿಲ್ಲಾ ಜಿಲ್ಲಾ ಗವರ್ನರ್ ಅಂತ ಇರ್ತಾರೆ ಆ ಜಿಲ್ಲೆಯಲ್ಲಿ ರೋಟರಿ ಡಿಸ್ಟ್ರಿಕ್ಟ್ ಅಂತಲ್ಲಿ ಇರ್ತಾರೆ ಒಂದು ಜಿಲ್ಲೆಯಲ್ಲಿ ಅನೇಕ ಜಿಲ್ಲೆಗಳು ಸೇರಿ ಒಂದು ಜಿಲ್ಲೆ ಮಾಡ್ತಾರೆ ಕೆಲವು ಸಂಘಟನೆಗಳಲ್ಲಿ ಒಂದು ಜಿಲ್ಲೆಯನ್ನು ಅವರು ಒಡೆದು ಎರಡು ಜಿಲ್ಲೆ ಮಾಡ್ತಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘಟನೆ ಸಂಘಟನೆಯವರು ಪುತ್ತೂರು ಜಿಲ್ಲೆ ಮಾಡಿದ್ದಾರೆ ಪುತ್ತೂರು ಜಿಲ್ಲೆ ಇಲ್ಲ ರೆವಿನ್ಯೂ ಆಗಿ ಪುತ್ತೂರು ಜಿಲ್ಲೆ ಇಲ್ಲ ತಾಲೂಕು ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದೆ ಆದ್ದರಿಂದ ಸಂಘಟನೆ ಎಸ್ ಎಸ್ ಎಫ್ನ ಸ್ಟ್ರಕ್ಚರ್ ಹೇಗಿದೆ ಎನ್ನುವುದನ್ನು ಸರಿಯಾದ ರೀತಿಯಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕು ಅದರಲ್ಲಿ ಮುಖ್ಯವಾಗಿ ಸಂಘಟನೆಗೆ ಆರು ಹಂತಗಳಿವೆ ಆರು ಹಂತಗಳು ಒಂದನೇದಾಗಿ ನೀವೆಲ್ಲರೂ ಕೂಡ ಯಾವಾಗಲೂ ಉಪಯೋಗ ಮಾಡುವ ಏರಿಯಾಗಳು ಯಾವಾಗಲೂ ಉಪಯೋಗ ಮಾಡುವ ಏರಿಯಾಗಳು ಉಪಯೋಗಿಸುವ ಏರಿಯಾಗಳು ಯೂಸ್ಡ್ ಯೂಸ್ಡ್ ಇಂದ ಬರೀರಿ ಯೂಸ್ಡ್ ಯು ಎಸ್ ಇ ಡಿ ಯಾವಾಗಲೂ ಕೂಡ ನೀವು ಉಪಯೋಗ ಮಾಡುವ ಏರಿಯಾಗಳು ಹೋಗಿ ಬರೋ ಏರಿಯಾಗಳು ನೀವು ಸೈಕಲಲ್ಲಿ ಬೈಕಲ್ಲಿ ಸುತ್ತಾಡಿ ಬರೋ ಏರಿಯಾಗಳು ಏನು ಬರೆದಿರಿ ಯೂಸ್ಡ್ ಅಲ್ವಾ ಯಾವಾಗಲೂ ಉಪಯೋಗವಾಗುವ ಏರಿಯಾಗಳನ್ನು ಯೂಸ್ಡ್ ಅಂತ ಹೇಳ್ಬೋದು ಮುಖ್ಯವಾಗಿ ನಮ್ಮ ಹತ್ತಿರದಲ್ಲಿರುವಂತಹ ಪ್ರದೇಶಗಳು ಅದರಲ್ಲಿ ಒಂದು ಯೂನಿಟ್ ಒಂದು ಯೂನಿಟ್ ಮೊಟ್ಟ ಮೊದಲ ಯೂನಿಟ್ ಯಾವುದು ಯೂನಿಟ್ ಊರು ಒಂದು ಊರಲ್ಲಿರುವ ಒಂದು ಒಂದು ಘಟಕ ಎರಡನೇದಾಗಿ ಸೆಕ್ಟರ್ ಘಟಕದ ಮೇಲೆ ಯಾವುದಿದೆ ಸೆಕ್ಟರ್ ಅದರ ಮೇಲೆ ಯಾವುದಿದೆ ಡಿವಿಷನ್ ಯೂಸ್ಡ್ ಸರಿಯಾದಲ್ಲ ಸರಿಮಾನಸೆ ಹಾಂ ಯೂಸ್ಡ್ ಯೂನಿಟ್ ಯು ಫಾರ್ ಯೂನಿಟ್ ಎಸ್ ಇ ಫೋರ್ ಸೆಕ್ಷರ್ ಡಿ ಫೋರ್ ಡಿವಿಷನ್ ಯೂಸ್ಡ್ ಅಂತ ಹೇಳಿದರೆ ಒಂದನೇದಾಗಿ ನಾವು ಸಾಮಾನ್ಯವಾಗಿ ಉಪಯೋಗ ಮಾಡುವಂತಹ ಏರಿಯಾಗಳು ಶೆಟ್ಟಿಗೊಪ್ಪದ ದಾವುದುಲ್ ಹಕೀಂ ಬಳ್ಳಾರಿ ಜಿಲ್ಲೆಗೆ ಹೋಗಿದ್ದೀರಾ ಇಲ್ಲ ಆರ್ ಬರಕ್ಕೆ ಹೋಗಿದ್ದೀರಾ ಹೋಗಿದ್ದಾರೆ ಅದು ಅವರ ಯೂಸ್ಡ್ ಏರಿಯಾ ಅವರು ಹೋಗಿ ಬರುವಂತಹ ಪ್ರದೇಶಗಳು ಗೊತ್ತಾಯ್ತಲ್ಲ ಅದೇ ಸಂದರ್ಭದಲ್ಲಿ ಆ ಪ್ರದೇಶಗಳು ಪರಿಚಿತವಾಗಿರ್ತದೆ ಒಂದು ಯೂನಿಟ್ ಒಂದು ಮೊಹಲ್ಲಾದಲ್ಲಿ ನಾವು ಕಟ್ಟುವ ಪ್ರಾಥಮಿಕವಾದ ಶಾಖೆಗೆ ಶಾಖೆ ಅಂತ ಮನೆ ಕನ್ನಡದಲ್ಲೂ ಯೂನಿಟ್ ಅಂತ ಇಂಗ್ಲೀಷಲ್ಲೂ ಹೇಳ್ತಾರೆ ಉಪ್ಪಳ್ಳಿ ಯೂನಿಟ್ ಶಾಂತಿನಗರ ಯೂನಿಟ್ ಶಕ್ತಿನಗರ ಯೂನಿಟ್ ಸಕ್ರಾಯಪಟ್ಟಣ ಯೂನಿಟ್ ಮೊದಲ ಕೆಲವೊಂದು ಯೂನಿಟ್ಗಳು ಸೇರಿ ಒಂದು ಸಣ್ಣ ಪ್ರದೇಶದಲ್ಲಿ ಕಟ್ಟುವಂತಹ ಒಂದು ಏರಿಯಕ್ಕೆ ಸೆಕ್ಟರ್ ಅಂತ ಹೇಳ್ತಾರೆ ಯಾವುದು ಸೆಕ್ಟರ್ ಯು ಎಸ್ ಇ ಸೆಕ್ಟರ್ ಒಂದು ಹತ್ತು ಸಾಮಾನ್ಯವಾಗಿ ಐದು ಯೂನಿಟ್ಗಳು ಸೇರಿ ಒಂದು ಸೆಕ್ಟರ್ ಆಗ್ತದೆ ಹತ್ತು ಯೂನಿಟ್ಗಳು ಸೇರಿ ಒಂದು ಸೆಕ್ಟರ್ ಆಗ್ತದೆ ಹದಿನೈದು ಯೂನಿಟ್ಗಳು ಸೇರಿ ಒಂದು ಸೆಕ್ಟರ್ ಆಗ್ತದೆ ಇನ್ನು ಹತ್ತು ಸೆಕ್ಟರ್ಗಳು ಸೇರಿ ಆಗುವಂಥ ವ್ಯಾಪ್ತಿಯನ್ನು ಡಿವಿಷನ್ ಅಂತ ಕರೀತಾರೆ ಗೊತ್ತಾಯ್ತಲ್ಲ ಓಕೆ ನನ್ನ ಊರಿನ ಬಗ್ಗೆ ಹೇಳುವುದಾದರೆ ಅದು ಕಕ್ಕಿಂಜೆ ಯೂನಿಟ್ ಅಂತ ಹೇಳ್ಬೋದು ಉಜಿರ ಸೆಕ್ಟರ್ ಅಂತ ಹೇಳ್ಬೋದು ಬೆಳ್ತಂಗಡಿ ಡಿವಿಷನ್ ಅಂತ ಹೇಳ್ಬೋದು ನಿಮ್ಮಲ್ಲಿ ಉಪ್ಪಳ್ಳಿ ಅವರದ್ದು ಉಪ್ಪಳ್ಳಿ ಯೂನಿಟ್ ಆಗಿರ್ಬೋದು ಚಿಕ್ಕಮಗಳೂರು ಸೆಟ್ ಸೆಕ್ಟರ್ ಆಗಿರ್ಬೋದು ಅದನ್ನೇ ಸ್ವಲ್ಪ ವ್ಯಾಪ್ತಿ ವ್ಯಾಪ್ತಿ ಮಾಡಿ ಅದನ್ನೇ ಡಿವಿಷನ್ ಮಾಡ್ಬೋದು ಕೆಲವೊಮ್ಮೆ ಒಂದೇ ಊರಿನಲ್ಲಿ ಉಡುಪಿ ಉಡುಪಿಯಲ್ಲೊಬ್ಬ ಯೂನಿಟ್ ಮಾಡಿದರೆ ಉಡುಪಿ ಯೂನಿಟ್ ಸೆಕ್ಟರ್ ಮಾಡಿದರೆ ಉಡುಪಿ ಸೆಕ್ಟರ್ ಡಿವಿಷನ್ ಉಡುಪಿ ಡಿವಿಷನ್ ಜಿಲ್ಲೆ ಮಾಡಿದರೆ ಉಡುಪಿ ಜಿಲ್ಲೆ ಆ ರೀತಿಯೂ ಕೂಡ ಕೆಲವೊಮ್ಮೆ ಬರ್ಬೋದು ಅದು ನಿಮಗೆ ಅರ್ಥ ಆಗಲಿಕ್ಕಿಲ್ಲ ನಿಮ್ಮ ಏರಿಯಾದ ನಾಲ್ಕೈದು ಶಾಖೆಗಳು ಸೇರಿ ಒಂದು ಸೆಕ್ಟರ್ ನಾಲ್ಕೈದು ಸೆಕ್ಟರ್ ಸೇರಿ ಒಂದು ಡಿವಿಷನ್ ಅಲ್ಲ ಏನು ನಮಗೆ ಗೊತ್ತಿಲ್ಲದ ಏರಿಯಾಗಳು ಪರಿಸರದ ಏರಿಯಾಗಳು ದೂರದ ಊರುಗಳು ಅವುಗಳನ್ನು ಡಿಸ್ಟ್ಯಾನ್ಸ್ ಅಂತ ಕರೀತಾರೆ ಡಿಸ್ಟ್ಯಾಂಟ್ ಡಿ ಐ ಎಸ್ ಟಿ ಎನ್ ಟಿ ಡಿಸ್ಟ್ಯಾನ್ಸ್ ದೂರ ಪ್ರದೇಶಗಳು ಅಂತ ಹೇಳಿದರೆ ಡಿ ಐ ಎಸ್ ಟಿ ಎನ್ ಟಿ ಡಿಸ್ಟ್ಯಾಂಚ್ ಅಂತ ಹೇಳಿದರೆ ದೂರದ ಪ್ರದೇಶಗಳು ವಿದೂರ ಪ್ರದೇಶಗಳು ಎಸ್ ಎಸ್ ಎಫಿನ ಮೂರು ಘಟಕಗಳು ಬಹಳ ಹತ್ತಿರದಲ್ಲಿ ಯಾವಾಗಲೂ ಉಪಯೋಗವಾಗುವ ಏರಿಯಾದಲ್ಲಿರ್ತದೆ ಮತ್ತೆ ಮೂರು ಘಟಕಗಳು ನಮಗೆ ಕೈ ಎತ್ತದ ಡಿಸ್ಟ್ಯಾನ್ಸ್ ಡಿ ಐ ಮೀನ್ಸ್ ಡಿಸ್ಟಿಕ್ಟ್ ಡಿ ಐ ಮೀನ್ಸ್ ಡಿಸ್ಟಿಕ್ಸ್ ಜಿಲ್ಲೆ ಅದಾದ ಮೇಲೆ ಎಸ್ ಟಿ ಎ ಸ್ಟೇಟ್ ಎಸ್ ಟಿ ಎ ಸ್ಟೇಟ್ ಆಮೇಲೆ ಎನ್ ಎಂಟಿ ನ್ಯಾಷನಲ್ ಅದಾಯಲ್ಲ ಯೂಸ್ಡ್ ಡಿಸ್ಟೆಂಟ್ ಅಂತ ಹೇಳಿ ನೀವು ಅದನ್ನು ಬರ್ಕೊಂಡ್ರೆ ಸಂಘಟನೆಯ ಆರು ಘಟಕಗಳನ್ನು ಕೂಡ ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಕೆಲವು ಕಡೆಗಳಲ್ಲಿ ಸೆಕ್ಟರ್ ಅಂತ ಹೇಳಿ ಕೆಲವು ಸಂಘಟನೆಯವರು ದೊಡ್ಡದು ಮಾಡಿದ್ದಾರೆ ಡಿವಿಷನ್ಸ್ ಅಂದು ಮಾಡಿದವರಿದ್ದಾರೆ ಡಿಸ್ಟಿಕ್ಟ್ ಸಂದು ಮಾಡಿ ಅದರ ಮೇಲೆ ಡಿವಿಷನ್ ಕಟ್ಟಿದವರಿದ್ದಾರೆ ನಮ್ಮ ಸಂಘಟನೆಯ ಪ್ರಕಾರದ ಹೇಗೂ ಮಾಡ್ಬೋದು ಡಿವಿಷನ್ ಅಂತ ಹೇಳಿದರೆ ಯಾವುದಾದೊಂದು ಡಿಕ್ಷನರಿಯಲ್ಲಿ ಅನೇಕ ಸೆಕ್ಟರ್ಗಳು ಸೇರಿದ ಒಂದು ವ್ಯಾಪ್ತಿಯಂತ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಸಾಧಿಕ ಡಿಸೈನ್ ಮಾಡಿದರೆ ನಿಮಗೆ ಕಾಣ್ಬೋದು ಅದರಲ್ಲಿ ಅದು ಎಸ್ ಎಸ್ ಎಫ್ ಒಂದು ಪರಿಭಾಷೆ ಎಸ್ ಎಸ್ ಎಫ್ನ ಟೆಕ್ನಿಕಲ್ ವರ್ಡ್ಸ್ ಅಂತ ಇದಲ್ಲ ಆದ್ದರಿಂದ ಒಂದು ಯೂನಿಟ್ನಿಂದ ಮೇಲೆ ಬಂದು ಸೆಕ್ಟರ್ಗೆ ಹತ್ತಿ ಸೆಕ್ಟರ್ನಿಂದ ಆಯ್ಕೆಗೊಂಡು ಡಿವಿಷನ್ಗೆ ಹತ್ತಿ ಡಿವಿಷನ್ನಿಂದ ಆಯ್ಕೆಗೊಂಡು ಆತ ಜಿಲ್ಲೆಗೆ ಹತ್ತಿ ಜಿಲ್ಲೆಯಿಂದ ಆಯ್ಕೆಗೊಂಡು ಆತ ರಾಜ್ಯಕ್ಕೆ ಹತ್ತಿ ರಾಜ್ಯದಿಂದ ಆಯ್ಕೆಗೊಂಡು ನ್ಯಾಷನಲ್ ಕಮಿಟಿಗೆ ಹೋಗ್ತಾರೆ ಕಳೆದ ವರ್ಷದಲ್ಲಿ ನಾನು ನ್ಯಾಷನಲ್ ಕಮಿಟಿ ಜನರಲ್ ಸೆಕ್ರೆಟರಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಎಸ್ ಎಸ್ ಎಫ್ ಇದು ಎಲ್ಲಿಂದ ಕಕ್ಕಿಂಜ ಯೂನಿಟ್ನಿಂದ ಬಂದು ಉಜಿರ ಸೆಕ್ಟರ್ನಿಂದ ಬಂದು ಬೆಳ್ತಂಗಡಿ ಡಿವಿಷನ್ನಿಂದ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದು ಕರ್ನಾಟಕ ರಾಜ್ಯದಿಂದ ಬಂದು ಭಾರತ ರಾಷ್ಟ್ರ ಮಟ್ಟಕ್ಕೆ ನಾವು ಏನಾಗ್ತೇವೆ ತಲುಪುತ್ತೇವೆ ಗೊತ್ತಾಯಿತಾ ಸಂಘಟನೆಯ ಸ್ಟ್ರಕ್ಚರನ್ನು ಬಹಳ ಸ್ಪಷ್ಟವಾಗಿ ನೀವು ಅರಿತುಕೊಂಡಿರಬೇಕು ಡಿವಿಷನ್ ಅಂತ ಏನಂತ ಕೇಳಿದರೆ ನಾಳೆ ಯಾರು ಮುನೀರಿಗೆ ಫೋನ್ ಮಾಡಲಿಕ್ಕೆ ನಿಲ್ಲಬಾರದು ಯೂಸ್ ಬಾಜಿಗೆ ಫೋನ್ ಮಾಡಲಿಕ್ಕೆ ನಿಲ್ಲಬಾರ್ದು ಯೂಸ್ ಬಾಜಿಯಲ್ಲಿ ಕೇಳಿದರೆ ಅವರು ಪಿ ಡಬ್ಲ್ಯೂ ಡಿವಿಷನ್ ಬಗ್ಗೆ ಕೇಳ್ಬೋದು ಆದಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಡಿವಿಷನ್ ಪದ ನಮಗೆ ಪದ ಬದಲ್ಲ ಅದಕ್ಕೆ ಬೇರೆ ಬೇರೆ ಅರ್ಥಗಳಿವೆ ಆದ್ದರಿಂದ ಸ್ಟ್ರಕ್ಚರ್ ಬಹಳ ಸ್ಪಷ್ಟವಾಗಿ ನೀವು ಅದನ್ನು ಅರ್ಥ ಮಾಡಿಕೊಳ್ಬೇಕು ಆ ಸೆಕ್ಟರ್ ಒಂದು ಜವಾಬ್ದಾರಿಯನ್ನು ನಾವು ಕೊಟ್ಟಿದ್ದೇವೆ ಪ್ರೆಸಿಡೆಂಟ್ ಜನರಲ್ ಸೆಕ್ರೆಟರಿ ಟ್ರೆಷರರ್ ವೈಸ್ ಪ್ರೆಸಿಡೆಂಟ್ ಜಾಯಿಂಟ್ ಸೆಕ್ರೆಟರಿ ಕಮಿಟಿ ಮೆಂಬರ್ ಕೌನ್ಸಿಲ್ ಮೆಂಬರ್ ಎಕ್ಸಿಕ್ಯೂಟಿವ್ ಮೆಂಬರ್ ಸೆಕ್ರೆಟ್ರಿಯೇಟ್ ಮೆಂಬರ್ ಅಡ್ವೈಸರಿ ಬೋರ್ಡ್ ಮೆಂಬರ್ ಹಾಗೆ ಬಾರಿ 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 ದೊಡ್ಡ ವಿಸ್ತಾರಗಳಿಗೆ ಸಂಘಟನೆ ಹೋಗ್ತದೆ ಇನ್ನೊಮ್ಮೆದ್ದುನಿಲ್ಲಿ ಎಲ್ಲರಿಗೆ ಇದೆಯಾ ಒಂದು ಹತ್ತು ನಿಮಿಷ ಅಲ್ಲ ಹದಿನೈದು ನಿಮಿಷ ಇನ್ಶಾ ಅಲ್ಲ ಹದಿನೈದು ನಿಮಿಷ ಆದಮೇಲೆ ನಿಮ್ಮನ್ನು ಹದಿನೈದು ನಿಮಿಷ ಆದಮೇಲೆ ನಿಮ್ಮನ್ನು ಊಟಕ್ಕೆ ಬಿಡ್ತೇವೆ ನಿಮ್ಮನ್ನು ಹದಿನೈದು ನಿಮಿಷ ಆದಮೇಲೆ ಊಟಕ್ಕೆ ಬಿಡದಿದ್ದರೆ ನಾನು ಈಗ ಹೇಳಿದೆ ಆಯಿತು ಈಗ ಹೇಳದೇ ಮಾತುಂಟಲ್ಲ ನೆನ್ಪಾಡ್ದಿ ಒಬ್ಬ ಎಸ್ ಎಮ್ ಎಸ್ ಗಳಿಸಿದ ನಾನು ಹತ್ತು ನಿಮಿಷ ಬಿಟ್ಟು ಬರ್ತೇನೆ ನಾನು ಬಾರದಿದ್ದ ಮತ್ತೊಮ್ಮೆ ಈ ಮೆಸೇಜ್ ನೋಡು ಗೊತ್ತಾಯ್ತಲ್ಲ ಆಗ ಇನ್ನೊಂದು ಹದಿನೈದು ನಿಮಿಷ ಮತ್ತೆ ಹೋಗ್ಬೋದು ಹಾಗೆ ಹೋಗ್ಲಿಕ್ಕಿಲ್ಲ ಇನ್ಶಾ ಅಲ್ಲ ಕೂತ್ಕೊಳ್ಳಿ ಆದ್ದರಿಂದ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಎಸ್ ಎಸ್ ಅಲ್ಲಿ ಯಾವತ್ತೂ ಕೂಡ ಚೇರ್ಮ್ಯಾನ್ ಎನ್ನುವ ಪಟ್ಟ ಇಲ್ಲ ಅದು ಪ್ರೆಸಿಡೆಂಟ್ ಅಧ್ಯಕ್ಷನಿಗೆ ಹೆಸರಾಗಿದೆ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಅಂತ ಹೇಳಿದರೆ ಸಮಾಜದಲ್ಲಿ ಒಳ್ಳೆ ಗೌರವ ಇರುವ ಜನರ ಗೌರವಿಸುವ ಎಲ್ಲ ಪಂಗಡದವರು ಕೂಡ ಗೌರವಿಸುವ ಒಬ್ಬ ವ್ಯಕ್ತಿಯಾಗಿರಬೇಕು ನಿಮ್ಮ ಎಸ್ ಎಸ್ ಎಫಿನ ಅಧ್ಯಕ್ಷ ಅಧ್ಯಕ್ಷ ಮಾಡುವಾಗ ಯಾರಾದರೂ ಒಬ್ಬ ಸಾಧುವನ್ನು ನೋಡಿ ಮಾಡಬಾರ್ದು ಅಧ್ಯಕ್ಷ ಮಾಡುವಾಗ ಒಬ್ಬ ಜಬರ್ದಸ್ ಸಾಧನೆಯನ್ನು ನೋಡಿ ಮಾಡಬೇಕು ನಿಮ್ಮ ಅಧ್ಯಕ್ಷರು ನೋಡಿ ಯಾರು ನಮ್ಮ ಅಧ್ಯಕ್ಷ ಮುನಿರಲಿದ್ದಾರೆ ಇಲ್ಲ ಯೂಸು ಯೂಸುಬಾಜಿ ಕೆ ಎಮ್ ಜಿ ಎಸ್ ಸಿ ಅಧ್ಯಕ್ಷ ಅವರ ಶರ್ಟಿಗೆ ಮೂರು ಸಾವಿರ ರೂಪಾಯಿ ಇರ್ಬೋದು ಯಾವುದು ಕಂಪನಿ ಲೂಯಿಸ್ ಫಿಲಿಪಾ ಎಲ್ ಪಿ ಹಾಂ ಒಳ್ಳೆ ಕಂಪನಿ ಶರ್ಟ್ ಆಗಿದ್ದಾರೆ ಎಷ್ಟು ಶೈನಿಂಗ್ ಇರೋ ಶರ್ಟ್ ಅವರ ಮೊಬೈಲ್ಗೆ ಒಂದು ಐವತ್ತು ಸಾವಿರ ರೂಪಾಯಿ ಇರ್ಬೋದು ಅವರ ವಾಚ್ಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇರ್ಬೋದು ನಾವು ಹಾಗೆ ಲೆಕ್ಕ ಮಾಡುವ ನಿಯತ್ತು ಮಾಡುವ ಏನಾಗ್ತದೆ ಅಲ್ವಾ ಎಲ್ಲಿ ಹೋದರೂ ಕೂಡ ಯೂಸುಬಾಜಿ ಅಂತ ಹೇಳಿದರೆ ಫೇಮಸ್ ಉಪ್ಪಳ್ಳಿ ತಂಗ್ಳ ಸುವ ಜಿಲ್ಲಾಧ್ಯಕ್ಷರು ಅಲ್ಹಮದಿಲ್ಲಾ ಎಸ್ ಜಿಲ್ಲಾಧ್ಯಕ್ಷ ಯು ಉಪ್ಪಿ ಆ ಗೌರವ ಜಾತಿ ಮತ್ತು ಭೇದವಿಲ್ಲದೆ ಅವರ ರೂಮಿಗೆ ಒಂದು ಚಿಕಿತ್ಸೆ ಪಡೆಯುತ್ತಾರೆ ಗೌರವಿಸ್ತಾರೆ ಎಲ್ಲಿ ಹೋದರೂ ಕೂಡ ಜನವರ ಕೈಯನ್ನು ಹಿಡಿದು ಚುಂಬಿಸ್ತಾರೆ ಪ್ರೀತಿಸ್ತಾರೆ ಅವರು ನಮ್ಮ ಅಧ್ಯಕ್ಷರು ಅಧ್ಯಕ್ಷ ಆಗುವಾಗ ಜಮಾತಲ್ಲಾದರೂ ಯೂನಿಟಲ್ಲಾದರು ಎಸ್ ಎಸ್ ಎಫ್ ಅಲ್ಲಾದರು ಎಸ್ ಒ ಎಸ್ ಅಲ್ಲಾದರೂ ಅಧ್ಯಕ್ಷ ಸ್ವಲ್ಪ ಪವರ್ಫುಲ್ಲಾಗಿ ವೆಲ್ನೋನ್ ಆಗಿ ಒಳ್ಳೆ ಹೆಸರಿರುವ ಒಳ್ಳೆ ಸ್ವಲ್ಪ ಪ್ರಚಾರ ಇರುವ ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಜನರ ಮಧ್ಯೆ ಗೌರವ ಇರುವ ವ್ಯಕ್ತಿಯಾಗಿರಬೇಕು ಪ್ರೆಸಿಡೆಂಟ್ ಗೊತ್ತಾಯಿತಲ್ಲ ಪ್ರೆಸಿಡೆಂಟ್ ನಮ್ಮ ಕೈಯಲ್ಲಿ ಹೀಬೆರಳು ಹೆಬ್ಬೆರಳು ಪ್ರೆಸಿಡೆಂಟ್ ಸಾಮಾನ್ಯ ಪ್ರೆಸಿಡೆಂಟ್ಗಳು ಕುಳ್ಳಗೆ ಆಗಿರ್ತಾರೆ ಕೆಲವು ಮಹಲ್ಲುಗಳೆಲ್ಲ ಪ್ರೆಸಿಡೆಂಟ್ ನೋಡಿ ಕುಂಟಾಗಿರ್ತಾರೆ ಕುಂಟಾದರೂ ಕೂಡ ಪವರ್ಫುಲ್ಲಾಗಿರ್ತಾರೆ ತಂಬು ನೋಡಿ ಯಾವ ಕಂಪನಿಗೆ ಹೋದರೂ ಕೂಡ ವಿದೇಶಿಗೆ ಹೋಗುವಾಗ ನಿಮ್ಮ ತಂಬು ತೆಗೀತಾರೆ ಆಧಾರ್ಗೆ ಹೋದರೆ ನಿಮ್ಮ ತಂಬು ತೆಗೀತಾರೆ ಪಾಸ್ಪೋರ್ಟ್ ಮಾಡಿಗಿರು ತಂಬ್ ತೆಗೀತಾರೆ ಅಲ್ವಾ ತಂಬಿಗೆ ಎಷ್ಟು ಪವರ್ಫುಲ್ ಇದೆ ಈ ಜಗತ್ತಲ್ಲಿ ಏಳ್ನೂರು ಕೋಟಿಗಿಂತ ಅಧಿಕ ಜನರಿದ್ದಾರೆ ಏಳ್ನೂರು ಕೋಟಿಗಿಂತ ಅಧಿಕ ಜನರಲ್ಲಿ ಒಬ್ಬನ ತಂಬ್ ಲೈನ್ಸ್ ಫಿಂಗರ್ ಪ್ರಿಂಟ್ಸ್ ಇನ್ನೊಬ್ಬನಿಗೆ ಸಮಾನವಾಗಿಲ್ಲ ತ ಇದಲ್ಲ ಏಳ್ನೂರು ಕೋಟಿಗಿಂತ ಅಧಿಕ ಜನರಿರುವಂತಹ ಈ ಜಗತ್ತಲ್ಲಿ ಒಬ್ಬನ ಫಿಂಗರ್ ಪ್ರಿಂಟ್ ಎಷ್ಟೊಂದು ಅದ್ಭುತಕರವಾದ ವಿನ್ಯಾಸ ಅಲ್ಲಾಹು ಮಾಡಿದ್ದಾನೆ ಇದರಲ್ಲಿ ನೀವೇ ಒಂದು ಇಂಕ್ ಪ್ಯಾಡಿಗೆ ಶಾಯಿಯ ಕೈಯನ್ನು ಮುಳುಗಿಸಿ ಒಂದು ಬಿಳಿ ಮಾಡಿ ಇನ್ನೊಬ್ಬದಾಗಿ ಒಂದು ಹತ್ತು ಮಂದಿಯನ್ನು ಮಾಡಿ ನೀವೇ ಸರ್ಚ್ ಮಾಡಿ ನೋಡಿ ಭೂತಗನ್ನಿಟ್ಟು ಆ ಲೈನ್ಗಳು ಇಷ್ಟು ಒಂದು ಸ್ಕ್ವೇರ್ ಇಂಚ್ ಅಗಲದಲ್ಲಿರುವಂತಹ ಈ ಜಾಗ ಒಂದು ಸ್ಕ್ವೇರ್ ಇಂಚ್ ಕೂಡ ಅಗಲವಿಲ್ಲದಂತಹ ಈ ಜಾಗದಲ್ಲಿ ಅಲ್ಲಾಹು ಮಾಡಿರುವ ಏಳ್ನೂರ ಐವತ್ತು ಕೋಟಿ ಡಿಫರೆನ್ಸ್ಗಳು ಯೋಚನೆ ಮಾಡಿ ನೋಡಿ ಅಲ್ಲಾಹನ ಅಪಾರವಾದ ಕುದುರತ್ತದು ಆ ರೀತಿಯಲ್ಲಿ ಸಹೋದರರೇ ನಮ್ಮ ಅಧ್ಯಕ್ಷ ಯಾವತ್ತು ಪವರ್ಫುಲ್ ಕೆಲವೊಮ್ಮೆ ಆತ ಕಾಣಲಿಗೆ ಕುಳ್ಳನಾಗಿರ್ಬೋದು ಆರ್ಥಿಕವಾಗಿ ಕುಳ್ಳನಾಗಿರ್ಬೋದು ಆತ ಹಣದಲ್ಲಿ ಕುಳ್ಳನಾಗಿರ್ಬೋದು ಆದರೆ ಅದು ಪವರ್ ಆ ಪವರ್ಗೆ ಬಹಳ ಬೆಲೆ ಇದೆ ಅಧ್ಯಕ್ಷ ಗೊತ್ತಾಯ್ತಲ್ಲ ಅಧ್ಯಕ್ಷ ಏನಾಗಬೇಕು ಅಥವಾ ತೀವ್ರವಾದಿ ಆಗಬಾರ್ದು ಎಲ್ಲರೊಂದಿಗೆ ಅಡ್ಜಸ್ಟ್ ಆಗಬೇಕು ನೋಡಿ ಈ ಬೆರಲು ಎಲ್ಲ ಕೈಗೆ ಅಡ್ಜಸ್ಟ್ ಆಗ್ತದೆ ಅಲ್ವಾ ಆಗೋದಿಲ್ವಾ ಎಲ್ಲ ಕೈಗೂಡ ಅಡ್ಜಸ್ಟ್ ಆಗುವಂಥ ಬೆರ್ಲು ಅಧ್ಯಕ್ಷ ಎಲ್ಲರೊಂದಿಗೆ ಎಲ್ ಒಳ್ಳೆ ಸೌಹಾರ್ದದಲ್ಲಿ ಇರಬೇಕು ಎಸ್ ಎಸ್ ಎಫ್ನ ಅಧ್ಯಕ್ಷರನ್ನು ಕಾಣುವಾಗ ನಿಮ್ಮ ಅಧ್ಯಕ್ಷ ಯಾರಾದರೂ ನಡೆದುಕೊಂಡು ಹೋಗೋ ಒಬ್ಬ ಸೆಲ್ಫಿ ಸಿಗರೇಟ್ ಸಹಿತ ಎಸ್ ಎಸ್ ಬಟ್ ಅಧ್ಯಕ್ಷ ಬಂದಲ್ಲ ಅಂತ ಹೇಳಿ ಅದನ್ನು ಬಿಸಾಡುವ ರೀತಿಯಲ್ಲಿ ನೀವಲ್ಲಿ ಮೋಸ್ಟ್ ರೆಸ್ಪೆಕ್ಟರ್ ಆಗಿರಬೇಕು ಗೌರವಾನ್ವಿತ ವ್ಯಕ್ತಿಯಾಗಿರಬೇಕು ಇತರ ಸಮುದಾಯದವರು ನಿಮ್ಮನ್ನು ಕಂಡು ಕೂಡ ಗೌರವಿಸಬೇಕು ಅದಾಯಲ್ಲ ಎಲ್ಲರೂ ಕೂಡ ಗೌರವಿಸುವಂತಹ ಒಂದು ವ್ಯಕ್ತಿತ್ವವನ್ನು ಅಧ್ಯಕ್ಷರು ರೂಪಿಸಬೇಕು ಅದು ಅಧ್ಯಕ್ಷನ ಜವಾಬ್ದಾರಿ ಎರಡನೇದು ಜನರಲ್ ಸೆಕ್ರೆಟರಿ ಒಂದು ಸಂಘಟನೆಯ ಅತ್ಯಂತ 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 ಪ್ರಮುಖವಾದ ಪೋಸ್ಟ್ ಆಗಿದೆ ಜನರಲ್ ಸೆಕ್ರೆಟರಿ ಸೆಕ್ರೆಟರಿ ಎನ್ನುವ ಪದ ಸೀಕ್ರೆಟ್ ಎನ್ನುವ ಶಬ್ದದಿಂದ ಬಂದಿದೆ ತಾಯ್ತಲ್ಲ ಅರಬ್ಬಿ ಹೇಳುವ ಉಸ್ತಾದ ಇಶ್ತಾಕ್ ಇಷ್ಟಿಕಾಕ್ ಆ ಲೆಫ್ಟ್ ಇಷ್ಟಿಕಾಕ್ ಎಲ್ಲಿಂದ ಖರೀಮ್ ಕರಮ್ನಿಂದ ಇಷ್ಟಿಕಾಕ್ ಆಗಿದೆ ರಹೀಮ್ ರಹಮತ್ನಿಂದ ಬಂದಿದೆ ಅಲ್ವಾ ರಶೀದ್ ರುಷ್ದಿನಿಂದ ಬಂದಿದೆ ಅದೇ ರೀತಿಯಲ್ಲಿ ಸೆಕ್ರೆಟರಿ ಎನ್ನುವ ಶಬ್ದ ಸೀಕ್ರೆಟ್ನಿಂದ ಬಂದಿದೆ ಆತ ರಹಸ್ಯವನ್ನು ಕಾಪಾಡುವ ವ್ಯಕ್ತಿಯಾಗಿರಬೇಕು ಆತ ನಂಬಿಕೆಗೆ ಅರ್ಹನಾಗಿರಬೇಕು ಆತ ಸಿ ಇ ಆಗಿರಬೇಕು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರಬೇಕು ಆತ ಎಲ್ಲ ಕಾರ್ಯಗಳನ್ನು ಗೌಪ್ಯದಿಂದ ಜೋಪಾನ ಮಾಡುವನಾಗಿರಬೇಕು ಒಬ್ಬ ಸಂಘಟನೆಯ ಸೆಕ್ರೆಟರಿ ಜಮಾತನ ಸೆಕ್ರೆಟರಿ ಮುಂಜಿ ಮಾಡುವ ಕಮಿಟಿಯ ಸೆಕ್ರೆಟರಿ ಆದರೂ ಕೂಡ ಆತ ಕೂಡ ಅನೇಕ ವಿಚಾರಗಳನ್ನು ಸೀಕ್ರೆಟ್ ಆಗಿಡಬೇಕು ಮಿನಿಟ್ಸ್ ಬುಕ್ಕನ್ನು ಯಾರಿಗೂ ಕಾಣುವಾಗಿಡಬಾರದು ಸಾಮಾನ್ಯವಾಗಿ ಸಂಘ ಸಂಸ್ಥೆಗಳಲ್ಲಿ ಅಕೌಂಟ್ ಮಂಡನೆ ಮಾಡಿ ಅಕೌಂಟ್ನ ಶೀಟನ್ನು ಕೊಟ್ಟರೆ ಆದಷ್ಟು ಬೇಗ ಅದನ್ನು ಪಡೆದುಕೊಳ್ಬೇಕು ಯಾರ ಕೈಯಲ್ಲೂ ಕೂಡ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಕೊಡಬಾರದು ಅದನ್ನು ರಹಸ್ಯವಾಗಿ ಕಾಪಾಡಿಕೊಳ್ಬೇಕು ಆ ಕಪಾಡಿನ ಆ ಆಲ್ಮಿರಾದ ಕೀಗಳನ್ನು ಯಾರಿಗೂ ಕೂಡ ಕೊಡಬಾರದು ನೋಡಿ ಒಬ್ಬ ಮಿನಿಸ್ಟರ್ ಆ ಮಿನಿಸ್ಟರ್ನ ಯಾವುದೇ ಒಂದು ಕಡತಗಳನ್ನು ಬೇರೆ ಯಾರಿಗೂ ಆತ ತೋರಿಸಬಾರದು ಯಾರಿಗೂ ತೋರಿಸಬಾರ್ದು ಪಾರ್ಟಿ ಅಧ್ಯಕ್ಷನಿಗೂ ತೋರಿಸಬಾರ್ದು ತನ್ನ ತನ್ನ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಎಲ್ಲ ಕಡತಗಳು ಎಲ್ಲ ಒಬ್ಬ ಮಿನಿಸ್ಟರ್ ಬಹಳ ರಹಸ್ಯವಾಗಿಡಬೇಕು ಆದ್ದರಿಂದಲೇ ಗೌಪ್ಯತೆಯ ಪ್ರತಿಜ್ಞೆ ಅಂತ ಹೇಳ್ತಾರೆ ಗೌಪ್ಯತೆ ಪ್ರತಿಜ್ಞೆ ನಾನೊಬ್ಬ ಭಾರತದ ಪ್ರಜೆಯಾಗಿ ಸಂವಿಧಾನದ ಮೇಲೆ ನಾನು ಆಣೆ ಹಾಕಿ ನನ್ನ ಜವಾಬ್ದಾರಿಯನ್ನು ಸಂಪೂರ್ಣ ನಿರ್ವಹಣೆ ಮಾಡ್ತೇನೆ ಅಂತ ಹೇಳಿದರೆ ಸಾಲದು ಒಬ್ಬ ಮಿನಿಷ್ಟರ್ ಪ್ರತಿಜ್ಞೆ ಮಾಡುವಾಗ ಗೌಪ್ಯತೆಯ ಪ್ರತಿಜ್ಞೆ ಮಾಡಬೇಕು ನನಗೆ ಸಂಬಂಧಪಟ್ಟ ವಿಚಾರಗಳನ್ನು ಆಗಿ ನಾನು ಕಾಪಾಡಿಕೊಳ್ತೇನೆ ಅದನ್ನು ಬಹಿರಂಗ ಮಾಡುವುದಿಲ್ಲ ಅಗತ್ಯ ಇಲ್ಲದವರಿಗೆ ತೋರಿಸಿಕೊಡುವುದಿಲ್ಲ ನನ್ನ ಖಜಾನೆಗಳು ಅದು ಭದ್ರವಾಗಿರ್ತವೆ ನನ್ನ ಫೈಲ್ಸು ಭದ್ರವಾಗಿರ್ತವೆ ನನ್ನ ಮಿನಿಟ್ಸ್ ಬುಕ್ಕು ನನ್ನ ಲೆಕ್ಚರ್ ಬುಕ್ಕು ನನ್ನ ಅಕೌಂಟ್ ಬುಕ್ಕು ನನ್ನ ವೌಚರ್ಸ್ ನನ್ನ ಸೀಪ್ಸ್ ಎಲ್ಲವೂ ಕೂಡ ಭದ್ರವಾಗಿರ್ತದೆ ಅಂತ ಹೇಳಿ ಜನರಲ್ ಸೆಕ್ರೆಟರಿ ಅವನು ಸೀಕ್ರೆಟ್ ಕಾಪಾಡುವ ಅತ್ಯಂತ ಪವರ್ಫುಲ್ ಆದಂತಹ ಒಬ್ಬ ಎಕ್ಸಿಕ್ಯೂಟಿವ್ ಆಫೀಸ್ ಆಗಿರಬೇಕು ಜನರಲ್ ಸೆಕ್ರೆಟರಿ ಈ ಬೆರಳು ಈ ಬೆರಳಿಗೆ ಎಷ್ಟೊಂದು ಪವರ್ ಇದೆ ನೋಡಿ ಇರಿಕಡ ಅಂತ ಹೇಳಿದ್ರೆ ಇಲ್ತಾರೆ ನಿಕ್ಕಡ ಅಂತ ಹೇಳಿ ನಿಲ್ತಾರೆ ಅಲ್ವಾ ಎಲ್ಲ ತೋರಿಸಲಿಕ್ಕೆ ಅದು ತೋರಿ ಈಗ ಯಾರಾದರೂ ತೋರಿಸಿ ಸರ ತೋರಿಸರ ಇಲ್ಲಿ ಹೋಟ್ಲಲ್ಲಿದೆ ಈಗ ತೋರಿಸಿದರೆ ಈಗ ಯಾರಾದರೂ ಸರ ಹೋಟ್ಲಲ್ಲಿದೆ ಆಸ್ಪತ್ರೆ ಇದೆ ಈಗ ತೋರಿಸಿ ಅಲ್ಲಪ್ಪ ಪಾಯ್ಕಾನ ಕೇಳಿದಲ್ಲ ಹಾಸ್ಪಿಟಲ್ ಅಂತ ನೀವು ಅವರಿಗೆ ಉತ್ತರ ಕೊಡ್ತೀರಿ ಅದಕ್ಕೆಲ್ಲ ತೋರು ಬೆರಳು ತೋರು ತೋರಿಸುವ ಬೆರಳು ತೋರು ಬೆರಳು ಪವರ್ಫುಲ್ ಇದು ಭಾಳ ಪವರ್ಫುಲ್ ಬೆರಳು ಅಷ್ಟದು ಇಲ್ಲ ಇಲ್ಲ ಹಾ ಅಂತ ಹೇಳುವಾಗ ಅತಹಿಯಲ್ಲಿ ಎತ್ತುವ ಬೆರಳು ಆಮೇಲೆ ನೀವು ಆ ಬೆರಳನ್ನೇ ನೋಡ್ತಾ ಇರಬೇಕು ನಮಾಜಿನಲ್ಲಿ ನೋಡಬೇಕಾದಾಗ ಸುಜೂದನ ಸುಜೂದನ ಸುಜೂದ್ ಸುಜೂದನ ಜಾಗವನ್ನೇ ನೋಡಬೇಕು ಅದೇ ಸಂದರ್ಭದಲ್ಲಿ ಸುಜೂದನ ಜಾಗದಿಂದ ಕಣ್ಣನ್ನು ಎತ್ತಬೇಕಾದ ಒಂದು ಜಾಗ ನಮಾಜಿನಲ್ಲಿ ಅತ್ತಹ್ಯತನಲ್ಲಿ ಅಶದು ಅಲ್ಲ ಇಲಾಹ ಇಲ್ಲಲ್ಲೋ ಆಮೇಲೆ ನಿಮ್ಮ ನೋಟ ನೇರವಾಗಿ ಕಣ್ಣು ಅದಕ್ಕೆ ಬರಬೇಕು ನೀವು ಒಂದನೇ ಅತಹ್ಯತಲ್ಲಾದರೆ ಅಲ್ಲಿಂದ ಏಳುವ ತನಕ ಎರಡನೇ ಅತ್ತಹ್ಯತಲ್ಲಾದರೆ ಸಲಾಂ ಹೇಳುವ ತನಕ ನಿಮ್ಮ ನೋಟ ಮತ್ತು ಸುಜೂದಿನ ಮೌಕ ಇಲ್ಲ ನಿಮ್ಮ ನೋಟ ಕೈಗೆ ಯಾಕಂದ್ರೆ ಆ ಕೈನಿಂದ ಕನೆಕ್ಟೆಡ್ ಆದ ಒಂದು ನರ ನರವು ಅದು ಹೃದಯದೊಂದಿಗೆ ಟಚ್ ಆಗುವಾಗ ಅಶ್ ಅಲ್ಲ ಇಲಾಹ ಇಲ್ಲ ಅಲ್ಲಾಹಲ್ಲದ ಬೇರೆ ಇಲಾಹ ಇಲ್ಲ ಎನ್ನುವ ಏಕತೆಯ ಸಂದೇಶ ಆಗ್ತದೆ ಅಂತ ಹೇಳಿ ಆ ಬೆರಳಿಗೆ ಅಷ್ಟೊಂದು ಮಹತ್ವವನ್ನು ಕೊಡಲಾಗಿದೆ ಸೆಕ್ರೆಟರಿ ಪೋಸ್ಟ್ ಇದು ಇದರಲ್ಲಿರುವ ಸೆಕ್ರೆಟರಿಗಳು ನಿಲ್ಲಿ ಯಾವ ಸೆಕ್ರೆಟರಿ ಆಗ್ಬೋದು ನಿಲ್ಲಿ ಸೆಕ್ರೆಟರಿಗಳು ನಿಲ್ಲಿ ಜನರಲ್ ಸೆಕ್ರೆಟರಿ ಆಗ್ಬೋದು ಜಾಯಿಂಟ್ ಸೆಕ್ರೆಟರಿ ಆಗ್ಬೋದು ನಿಮ್ಮ ಆಟೋಟಲ್ ಸ್ಪರ್ಧೆ ಸೆಕ್ರೆಟರಿ ಆಗ್ಬೋದು ನಿಮ್ಮ ಯಾವ ಸೆಕ್ರೆಟರಿ ಆಗ್ಬೋದು ಹಾಂ ಕೂತ್ಕೊಳ್ಳಿ ನೀವೆಲ್ಲ ಜವಾಬ್ದಾರಿಯಿಂದ ಅತ್ಯಂತ ಜವಾಬ್ದಾರಿಯಿಂದ ವರ್ತಿಸಬೇಕು ನೀವು ಸೆಕ್ರೆಟರಿ ಪೋಸ್ಟ್ ಅದು ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ ಮೂರನೇದಾಗಿ ಸಹೋದರಿ ಖಜಾಂಜಿ ಟ್ರಷರರ್ ಅದು ಇದು ಇವರಿಗೆ ಕೆಲವೊಮ್ಮೆ ಎದ್ದುಲಿಕ್ಕೆ ಆಗೋದಿಲ್ಲ ನೀವು ನೋಡಿಲ್ಲ ಮಹ ಮಹಲ್ಲಾದಲ್ಲಿ ಖಜಾಂಜಿ ಯಾರನ್ನು ಮಾಡ್ತಾರೆ ದೊಡ್ಡ ಹೊಟ್ಟೆಯವನು ಅಜಾರೆ ಬರ್ರೂ ಎನಿಕ ಹುಟ್ಟು ನಂಬಲ್ಲ ಅಂತ ಹೇಳ್ತಾರೆ ಅವರು ಖಜಾನೆ ಮಾಡ್ತಾರೆ ಯಾಕೆ ಆ ಕೈಯಲ್ಲಿ ಹಣ ಇರ್ತದೆ ಫಂಡ್ ರೈಸಿಂಗ್ ಮಾಡಲಿಕ್ಕೆ ಅವನಿಗೆ ಸಾಧ್ಯ ಆಗ್ತದೆ ಏನು ಮಾಡಬೇಕಾದ್ರೆ ಹಣ ಬೇಕಲ್ಲಪ್ಪ ಹಣ ಇಲ್ಲದಿದ್ದರೆ ಏನು ಮಾಡಲಿಕ್ಕೆ ಯಾವ ಕೆಲಸ ಆಗಬೇಕಾದರೂ ಒಬ್ಬ ಎದ್ದು ನಿಲ್ಲಬೇಕು ನಮ್ಮ ಐದು ಬೆರಳುಗಳನ್ನು ಜೋಡಿಸಿಟ್ರೆ ಅತ್ಯಂತ ದೊಡ್ಡ ಬೆರಳು ನಡುವಿನ ಬೆರಳು ಉಂಗುರ ಬೆರಳು ಅಲ್ಲ ಸಾರಿ ಮಿಡ್ಲು ಬೆರಳು ಅದಕ್ಕೇನು ಪವರ್ ಹಣ ಬೇಕು ಹಣ ಇಲ್ಲದೆ ಏನೂ ನಡೆಯೋದಿಲ್ಲ ಈ ಕ್ಯಾಂಪಿಗೆಲ್ಲ ಎಷ್ಟು ಹಣ ಬೇಕಾಗಿರ್ಬೋದು ನಮ್ಮ ನಾಯಕರೆಲ್ಲ ಹಾಮಿಮ್ ತಂಗಳೆಲ್ಲ ಎಷ್ಟು ಎಲ್ಲಿಗೆಲ್ಲ ಹಾಮಿಮ್ ತಂಗ್ಳು ಬೈ ಎಲ್ಲಿಗೆಲ್ಲ ಹೋಗಿ ಅವರು ಕಲೆಕ್ಷನ್ ಮಾಡಿದ್ದಾರೆ ಅಂತ ವಿವರ ಸಿಕ್ಕಿತು ಬೇರೆ ಬೇರೆ ತಂಗ್ಳೆಲ್ಲ ಕಲೆಕ್ಷನ್ ಹೋಗಿದ್ದಾರೆ ಉಸ್ತಾದಗಳು ಕಲೆಕ್ಷನ್ ಹೋಗಿದ್ದಾರೆ ಹಣ ಇಲ್ಲದೆ ಏನು ನೋಡಿ ಇದಲ್ಲ ಖಜಾಂಜೆ ಕೆಲಸ ಮು ಮುಂದಿನ ಹಿಂದಿನ ಕಾಲಗಳಲ್ಲಿ ಖಜಾಂಜೆ ಯಾರನ್ನು ಮಾಡ್ತಾಯಿದ್ರು ದೊಡ್ಡ ಜವಾಬ್ದಾರಿ ಇಲ್ಲದ ಹಣದ ಕಟ್ಟನ್ನು ತಗೊಂಡು ಮನೆಯಲ್ಲಿಡುವುದು ಹಣದ ಕಟ್ಟನ್ನು ತಗೊಂಡು ಮನೆಗೆ ಬರುವುದು ಮಸೀದಿಗೆ ಬರುವುದು ಇವರನ್ನು ಮಾತ್ರ ಕಜಾಂಜ ಮಾಡ್ತಾ ಇದ್ದರು ಮಸೀದಿಗಳಲ್ಲಿ ಎಸ್ ಎಸ್ ಎಫ್ ಅದನ್ನು ಚೇಂಜ್ ಮಾಡಿದೆ ಎಸ್ ಎಸ್ ಎಫ್ ಕಾನ್ಸೆಪ್ಟಲ್ಲಿ ಗಜಾಜ್ ಅಂತ ಹೇಳಿದರೆ ಹಣವನ್ನು ಕೀಪ್ ಮಾಡುವನಲ್ಲ ಹಣವನ್ನು ರೈಸ್ ಮಾಡುವವ ಹಣವನ್ನು ಕಲೆಕ್ಷನ್ ಮಾಡುವವ ಹಣ ಕಲೆಕ್ಷನ್ ಮಾಡುವ ದಾರಿಯನ್ನು ಹುಡುಕುವವ ಹಣ ಕಲೆಕ್ಷನ್ ಮಾಡಿದನ್ನು ಬರೆದಿಡುವವ ಮತ್ತು ಅದನ್ನು ಬ್ಯಾಂಕಿಗೆ ಹಾಕುವವ ಬ್ಯಾಂಕಿಂದ ಡ್ರಾ ಮಾಡುವವ ಮತ್ತು ಮೀಟಿಂಗ್ಗಳಲ್ಲಿ ಲೆಕ್ಕಪತ್ರಗಳನ್ನು ಮಂಡಿಸುವವ ಅಕೌಂಟ್ ಸಂಬಂಧವಾದ ಎಲ್ಲ ಕಾರ್ಯಗಳ ಎ ಟು ಸಡ್ ಜವಾಬ್ದಾರಿ ಖಜಾಂಜಿಗೆ ನೀವು ಬಾಯಿಸ್ಬೇಡನ್ನು ಖಜಾಂಜಿ ಮಾಡಿದ್ದಾರೆ ಸೆಕ್ರೆಟರಿ ಕಟ್ಟಿಕೊಟ್ಟ ಹಣವನ್ನು ಕೊಂಡೋಗುವುದು ಹೋಗೋದು ಅದನ್ನು ಕಪಾಟಲ್ಲಿಡುವುದು ಮುಂದೆ ಬಿಟ್ಟು ಅದನ್ನು ತರೋದು ನಾನೊಂದು ಚಿಲ್ಲರೆ ಕೂಡ ಮುಟ್ಟಿಲ್ಲ ಅಂತೇಳಿ ದೊಡ್ಡ ಜನ ಆಗೋದು ಚಿಲ್ಲರೆ ಮುಟ್ಟಿ ನೋಟ್ ಮಾಡಿಕೊಳ್ಳಿ ಏನೂ ಆಗೋದಿಲ್ಲ ಅದೆಲ್ಲ ದೊಡ್ಡ ಜನರಾಗಿ ಆಗಿದೆ ಹೇಳೋಗತ್ತೇನಿಲ್ಲ ಹಿಂದಿನ ಕಾಲದಲ್ಲಿ ಮಹಾತ್ಮರು ಇದ್ದರು ಅದೆಲ್ಲ ಅಂಗೀಕಾರ ಮಾಡಬೇಕು ಚಿಲ್ಲರೆ ಮುಟ್ಟಲಿಲ್ಲ ನಿಮ್ಮಲ್ಲಿ ಹತ್ತತ್ತು ರೂಪಾಯಿ ನೂರು ನೋಟಿದೆ ಹಾಗೇ ಕೊಂಡೋಗಿದ್ದೇನೆ ಹೀಗೆ ತಂದಿದ್ದೇನೆ ಅದನ್ನು ಇಲ್ಲಿ ಯಾರಿಗಾದರೂ ಅಂಗಡಿಯವರಿಗೆ ಕೊಟ್ಟು ನೂರು ರೂಪಾಯಿ ನೋಟ್ ಮಾಡಿ ಅದಕ್ಕೆ ಇಸ್ತ್ರಿಯಾಗಿ ನೀವು ಜಾಬಲ್ಲಿ ಇಟ್ಟುಕೊಳ್ಳಿ ಅದೇನು ದೊಡ್ಡ ಅಪರಾಧ ಏನಾಗೋದಿಲ್ಲ ಅದೇ ಸಂದರ್ಭದಲ್ಲಿ ಸಹ ಹೋದರೆ ಖಜಾಂಜಿ ಅಂತ ಹೇಳಿದರೆ ಫಂಡನ್ನು ರೈಸ್ ಮಾಡಬೇಕು ಹಣವನ್ನು ಬರೆದಿಡಬೇಕು ಹಣದ ಲೆಕ್ಕವನ್ನು ಸಮಿತಿಗೆ ಒಪ್ಪಿಸಬೇಕು ಬ್ಯಾಂಕ್ಗೆ ಹೋಗಬೇಕು ಚೆಕ್ಕಿಗೆ ಸೈನ್ ಹಾಕಬೇಕು ಈ ಕೆಲಸಗಳನ್ನು ಖಜಾಂಜಿ ಮಾಡಬೇಕು ಮತ್ತು ಉಪಾಧ್ಯಕ್ಷ ಇದ್ದಾನೆ ಇಲ್ಲಿ ಈ ಸಾಧು ನೋಡಿ ಸರಿಯಾಗಿ ನಿಲ್ಲಿಗೆ ಗೋಡಾಗುವುದಿಲ್ಲ ಹೀಗೆ ಮಾಡದಿದ್ರೆ ಮತ್ತೆ ಮಾಡ್ತಾನೆ ಅಂದರೆ ದೊಡ್ಡ ಶಕ್ತಿ ಇಲ್ಲದವರನ್ನು ಮಾತ್ರ ಉಪಾಧ್ಯಕ್ಷ ಮಾಡುವಂಥ ಸಾಮಾನ್ಯವಾಗಿ ಉಪಾಧ್ಯಕ್ಷ ಮಾಡುವಾಗ ಬೇಸರಾದರೆ ಯಾರಾದರೂ ಕ್ಷಮಿಸಿ ಅಧ್ಯಕ್ಷ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಿಟ್ಟು ಬಿಟ್ಟರೆ ಫಿತ್ನ ಅಂಥವರನ್ನು ಮಾಡುವ ಪೋಸ್ಟ್ ಆಗಿದೆ ಉಪಾಧ್ಯಕ್ಷ ಸಾರಿ ಯಾರಾದರೂ ಅಂತ ಕ್ಷಮಿಸಿ ನಮ್ಮ ಸಂಘಟನೆಯಲ್ಲಿ ಸಾಮಾನ್ಯವಾಗಿ ಮಾಡೋ ಕೆಲಸದ್ದು ಅವ್ನಂತಾಕಿಟ್ಲ ಪ್ರೆಸಿಡೆಂಟ್ ಹಾಕಿ ಪೀನ ವೈಸ್ ಪ್ರೆಸಿಡೆಂಟ್ ಹಾಕಿ ಬಿಡಲ ಏ ಅವನಲ್ಲ ಅವ್ನು ಬಿಟ್ಟು ನಾಲ್ ನಾಲ ವೈಸ್ ಪ್ರೆಸಿಡೆಂಟ್ ಹಾಕೋ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಇಪ್ಪತ್ತೈದು ಮೂವತ್ತು ಐವತ್ತೆಂಟು ಉಪಾಧ್ಯಕ್ಷರಿದ್ದಾರೆ ಎಲ್ಲ ಉಪಾಧ್ಯಕ್ಷರೇ ಯಾಕಂತ ಹೇಳಿದರೆ ಉಪಾಧ್ಯಕ್ಷ ಎನ್ನುವ ಒಂದು ಪದ ಉಪದ್ರವವನ್ನು ತಡೆಯುವಂತಹ ಅಧ್ಯಕ್ಷ ಅದಾಯಿತು ಉಪಾಧ್ಯಕ್ಷ ಎಸ್ ಎಸ್ ಎಫ್ ನಲ್ಲಿ ಅದನ್ನು ನಾವು ಸಂಪೂರ್ಣವಾಗಿ ಬದಲಿಸಿದ್ದೇವೆ ಎಸ್ ಎಸ್ ಎಫ್ ನ ಉಪಾಧ್ಯಕ್ಷ ಉಪತ್ರವನ್ನು ತಡೆಯುವ ಅಧ್ಯಕ್ಷ ಅಲ್ಲ ಎಸ್ ಎಸ್ ಎಫ್ ಉಪಾಧ್ಯಕ್ಷ ಅಂತ ಹೇಳಿದರೆ ಅಧ್ಯಕ್ಷನ ನೆರವಾಗಿ ಸಹಾಯಕನಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸ ಮಾಡುವವ ಆದ್ದರಿಂದಲೇ ಸಂಘಟನೆ ವಿವಿಧ ಜವಾಬ್ದಾರಿಗಳನ್ನು ವಹಿಸಿಕೊಳ್ಬೇಕು ನಾವೀಗ ನೋಡಿ ರಾಜ್ಯ ಎಸ್ ವಯಸ್ಸಿನಲ್ಲಿ ವಿವಿಧ ಹಂತಗಳನ್ನು ಮಾಡಿದ್ದೇವೆ ಎ ಪಿ ಎಸ್ ತಂಗ್ಳ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ ದೈವಯ್ಯ ದೈವ ಅಲ್ಲೇ ನಾಲೆಜ್ ಸೆಲ್ ಅವರಿಗೆ ಅವರು ಉಪಾಧ್ಯಕ್ಷರು ಕೆಪಿ ಹುಸೇನ್ ಸಹದಿ ಅಧ್ಯಕ್ಷರು ಎ ಪಿ ಎಸ್ ತಂಗ್ಳು ಉಪಾಧ್ಯಕ್ಷರು ಉಪಾಧ್ಯಕ್ಷ ಅಂತ ಹೇಳಿ ಇವರು ಯಾವಾಗಲೂ ಹುಸೇನ್ ಸಹಾಯಿ ಬರ್ತಾರ ಬರ್ತಾ ಹೈವೇಗೆ ನೋಡ್ತಾ ಇರೋದಲ್ಲ ಹುಸೇನ್ ಸಹದಿ ಬಂದ್ರ ನನಗೇನು ಕೆಲಸ ಇಲ್ಲ ಬರಲಿಲ್ವಾ ನಾನು ವೇದಿಕೆದು ಆ ಕೆಲಸ ಅಲ್ಲ ಉಪಾಧ್ಯಕ್ಷ ಇಲ್ಲದಿದ್ದರೆ ಕೆಲಸ ಮಾಡುವುದು ಅನ್ನುವಂತಹ ಒಂದು ಪರಿಭಾಷೆಯನ್ನು ಅಳಿಸಿ ಹಾಕಿ ಉಪಾಧ್ಯಕ್ಷನಿಗೆ ನಾವು ಪವರ್ ಕೊಟ್ಟಿದ್ದೇವೆ ರಾಜ್ಯ ಎಸ್ ವೈ ಎಸ್ನಲ್ಲಿ ಎ ಪಿ ಎಸ್ ಹುಸೇನ್ ತಂಗ್ ಅಹ್ದಲ್ ತಂಗಳ್ ಅವರ ನಾಲೆಜ್ ಡಿಪಾರ್ಟ್ಮೆಂಟ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವರಿಗೆ ಅಲ್ಲಿ ಕೆಲಸ ಏನು ನಾಲೆಡ್ಜ್ ಮಾತ್ರ ದೇವದ್ದು ಮಾತ್ರ ಯಾರಾದರೂ ಬಂದು ನಮ್ಮಲ್ಲಿ ಮದುವೆಗೆ ಸಹಾಯ ಮಾಡಿ ಒಂದು ಬಡ ಹೆಣ್ಣು ಮಗಳ ಮದುವೆ ಇದೆ ಎಸ್ ಎಸ್ ಎಫ್ನ ಎಸ್ ವೈ ಎಸ್ನ ಸಹಾಯ ಕೊಡ್ಬೋದು ಅಂತ ಕೇಳಿದರೆ ಉಪ್ಪಳ್ಳಿ ತಂಗಳದನ್ನು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಆರಿದ ರಿಲೀಫ್ ಇಂಡಿ ರಿಲೀಫ್ ಇಂಡಿ ಉಪಾಧ್ಯಕ್ಷ ಮಾಡ್ತಾರೆ ರಿಲೀಫಿನ ಉಪಾಧ್ಯಕ್ಷ ಅದನ್ನು ಹಸ್ತಾಂತರ ಮಾಡ್ತಾರೆ ಅದು ಇವರು ತಗೊಳ್ಳೋದಿಲ್ಲ ನನಗೆ ಅದರ ಜವಾಬ್ದಾರಿ ಇಲ್ಲ ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಹುಪ್ಪಳ್ಳಿ ತಂಗ್ಳಿಗೊಬ್ಬರು ಫೋನ್ ಮಾಡ್ತಾರೆ ನಮ್ಮಲ್ಲಿ ಸುನ್ನಿ ಮುಜಾ ಇದು ವಾದ ಪ್ರತಿವಾದಕ್ಕೆ ಬಂದಿದ್ದಾರೆ ಆಗ ಅವರು ಆ ಅದು ನನ್ನ ಸೆಕ್ಷನ್ ನಾನು ಅದರ ಜವಾಬ್ದಾರಿ ಅಂದರೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ತಾರೆ ದೈವ ನಾಲೆಜ್ ರಿಲ್ಮ್ ತರಬಿಯತ್ ವಿದ್ಯಾಭ್ಯಾಸ ಅದಕ್ಕೆ ಸಂಬಂಧಪಟ್ಟ ಖಾತೆಯನ್ನು ರಾಜ್ಯ ಹೆಸರಿನಲ್ಲಿ ತಂಗಳ ವಹಿಸಿಕೊಳ್ತಾರೆ ರಿಲೀಫ್ ಇನ್ಚಾರ್ಜ್ ಅವರು ವಹಿಸಿಕೊಳ್ಳುವುದಿಲ್ಲ ಸಾರ್ವಜನಿಕ ಸಂಪರ್ಕ ಇನ್ಚಾರ್ಜ್ ಅವರು ಇಚ್ಛಿಕೊಳ್ಳುವುದಿಲ್ಲ ಫಿನಾನ್ಷಿಯಲ್ ಅವರು ಇಚ್ಛಿಸಿಕೊಳ್ಳುವುದಿಲ್ಲ ಈ ರೀತಿ ಉಪಾಧ್ಯಕ್ಷನಿಗೂ ಕೂಡ ನಾವು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಆದ್ದರಿಂದ ನಮ್ಮ ಉಪಾಧ್ಯಕ್ಷ ಈ ರೀತಿ ಬಾಗಿಲು ಉಪಾಧ್ಯಕ್ಷ ಅಲ್ಲ ಸಪೋರ್ಟೆಡ್ ಉಪಾಧ್ಯಕ್ಷ ಸ್ವಲ್ಪ ಗಟ್ಟಿರೋ ಉಪಾಧ್ಯಕ್ಷ ಮತ್ತೆ ಜಾಯಿಂಟ್ ಸೆಕ್ರೆಟರಿ ನೋಡಿ ಎಷ್ಟು ಸಣ್ಣ ಬೆರಳು ನಮ್ಮ ನಿಮ್ಮ ಊರಲ್ಲಿ ಯಾರನ್ನು ಜಾಯಿಂಟ್ ಸೆಕ್ರೆಟರಿ ಮಾಡ್ತಾರೆ ಎಪ್ಪತ್ತೈದು ವರ್ಷದ ಅಜ್ಜ ಅಧ್ಯಕ್ಷ ಎಪ್ಪತ್ತ ನಾಲ್ಕು ವರ್ಷದ ಉಪ ಅಜ್ಜ ಉಪಾಧ್ಯಕ್ಷ ಐವತ್ತು ಒಬ್ಬ ಒಬ್ಬ ಒಳ್ಳೆ ಜನರಲ್ ಸೆಕ್ರೆಟರಿ ಒಬ್ಬ ನಲವತ್ತೆಂಟು ಒಬ್ಬ ಖಜಾಂಜಿ ನಿಮ್ಮ ಸಾಮಾನ್ಯ ನಮ್ಮ ಮಹಲ್ಲಾಗಳಲ್ಲಿ ಕಮಿಟಿಲಿ ಜಾಯಿಂಟ್ ಸೆಕ್ರೆಟರಿ ಎಷ್ಟು ವಯಸ್ಸು ಫಸ್ಟ್ ಇಯರ್ ಬಿ ಯು ಸಿ ಗಲಿವವ ಬಿ ಕಾಮ್ ಕಲಿವ ಅಲ್ವಾ ಅವ್ರೆ ಕನಕಸಮಾಂಡ್ಲ ಆಮೇಲೆ ಅವನು ಬಿ ಕಾಮ್ ಬಾಯ್ ಉಂಟಾ ಶಾಲೆಗೆ ಬಾಯ್ಂಟ್ಲ ಅಂತ ಹೇಳಿ ಒಬ್ಬ ಸ್ಕೂಲಿಗೆ ಹೋಗುವಂತಹ ಸಂಸಾಧನಂತಹ ಹುಡುಗನನ್ನು ಎಲ್ಲಾದರೂ ಒಂದು ಕಮಿಟಿಯಲ್ಲಿ ಜಾಯಿಂಟ್ ಸೆಕ್ರೆಟರಿ ಮಾಡ್ತಾರೆ ಜಾಯಿಂಟ್ ಸೆಕ್ರೆಟರಿ ಬರೀಬೇಕು ಈ ರೀತಿ ಅಧ್ಯಕ್ಷ ಪವರ್ಫುಲ್ ಕಮಾಂಡಿಂಗ್ ಎಲ್ಲರೊಂದಿಗೂ ಅತ್ಯಂತ ಸೌಹೃದತೆಯಿಂದ ಬರ ಬೆರೀಲಿಕ್ಕೆ ಸಾಧ್ಯವಾಗುವವರು ಸೆಕ್ರೆಟ್ರಿ ಬೆರೀಬೇಕು ಬೆರೆಯಬಹುದು ಅಧ್ಯಕ್ಷರೊಂದಿಗೆ ಒಳ್ಳೆ ಬೆರೀಬೇಕು ನೋಡಿ ಖಜಾಂಜಿಯೊಂದಿಗೂ ಕೂಡ ಒಳ್ಳೆ ಹತ್ತಿರದಲ್ಲಿರಬೇಕು ಅಧ್ಯಕ್ಷ ಹತ್ತಿರದಲ್ಲಿರಬೇಕು ಉಪಾಧ್ಯಕ್ಷರೊಂದಿಗೆ ಸ್ವಲ್ಪ ಕಷ್ಟಪಟ್ಟು ಭಾರಿ ಕಷ್ಟ ಜಾಯಿಂಟ್ ಸೆಕ್ರೆಟ್ರಿಯೊಂದಿಗೆ ತುಂಬ ಕಷ್ಟ ಜನರ ಸೆಕ್ರೆಟರಿ ಆ ಕೆಲಸ ಅತ್ಯಂತ ಪ್ರೌಢವಾದ ಜವಾಬ್ದಾರಿಯುತವಾದ ಕೆಲಸ ಖಜಾಂಜಿ ಎಲ್ಲ ಅವನು ಮೇಲೆ ನಿಂತರೆ ಮಾತ್ರ ಎಲ್ಲರಿಗೂ ಕೂಡ ಆಶ್ರಯ ಇಲ್ಲದಿದ್ದರೆ ಬಹಳ ಕಷ್ಟ ಆ ರೀತಿ ಸಂಘಟನೆಯ ಸ್ಟ್ರಕ್ಚರ್ ಮತ್ತು ಪದಾಧಿಕಾರಿಗಳ ಸೆಚಾರರು ನಿಮ್ಗೆ ಗೊತ್ತಿರ್ಬೋದು ಅತ್ಯಂತ ಸಣ್ಣ ಮಟ್ಟದಿಂದ ಬರುವಾಗ ಅಲ್ಲಿ ಒಂದು ಕೌನ್ಸಿಲ್ ಅಲ್ಲಿಂದ ಆಯ್ಕೆವಾದ ಕೆಲವು ಮಂದಿ ಸೆಕ್ಟರ್ಗೆ ಆ ಸೆಕ್ಟರ್ನಿಂದ ಆಯ್ಕೆಯಾದ ಕೆಲವು ಮಂದಿ ಡಿವಿಷನ್ಗೆ ಡಿವಿಷನಿಂದ ಆಯ್ಕೆಯಾದ ಕೆಲವು ಮಂದಿ ಜಿಲ್ಲೆಗೆ ಜಿಲ್ಲೆಯಿಂದ ಆಯ್ಕೆಯಾದ ಕೆಲವು ಮಂದಿ ರಾಜ್ಯಕ್ಕೆ ರಾಜ್ಯದಿಂದ ಆಯ್ಕೆಯಾದ ಕೆಲವು ಮಂದಿ ನ್ಯಾಷನಲ್ಗೆ ಬಹುಶಃ ಭಾರತ ಕರ್ನಾಟಕ ರಾಜ್ಯದಿಂದ ಇವತ್ತು ಶಾಫಿ ಶೈದಿ ಸಾದಿಕ್ ಮತ್ತು ಕೆ ಎಮ್ ಸಿದ್ದಿಗೆ ಮಾತ್ರ ಇದ್ದಾರೆ ಮೂರೇ ಮಂದಿದ್ದಾರೆ ನ್ಯಾಷನಲ್ ಕಮಿಟಿಯಲ್ಲಿ ಅಖಿಲ ಭಾರತ ಎಸ್ ಎಸ್ ಎಫ್ನಲ್ಲಿ ಇವತ್ತು ಕರ್ನಾಟಕದ ಇಷ್ಟು ದೊಡ್ಡ ರಾಜ್ಯದಿಂದ ಮೂರೇ ಮೂರು ಮಂದಿ ಇದ್ದಾರೆ ಮೂವತ್ತಾರು ರಾಜ್ಯಗಳಿದೆ ನಮ್ಮ ದೇಶದಲ್ಲಿ ಕೇಂದ್ರಾಡಳಿತ ಪ್ರದೇಶ ಸೇರಿ ಕೇಂದ್ರಾಡಳಿತ ಪ್ರದೇಶಗಳು ಸೇರಿ ಮೂವತ್ತಾರು ರಾಜ್ಯಗಳಿರುವ ಅತ್ಯಂತ ಬೃಹತ್ತಾದ ದೇಶವಾಗಿದೆ ಭಾರತ ಒಂದೊಂದು ದೇಶ ರಾಜ್ಯದಿಂದ ಕೂಡ ಹತ್ತತ್ತು ಮಂದಿಯನ್ನು ಸೇರಿ ಮುನ್ನೂರ ಅರವತ್ತು ಮಂದಿ ಎಕ್ಸಿಕ್ಯೂಟ್ ಆಗ್ಬೋದು ಸಾಧ್ಯ ಇಲ್ಲ ಆದ್ದರಿಂದ ಇಲ್ಲಿಂದ ಮೂರು ಕೇರಳದಿಂದ ಒಂದು ನಾಲ್ಕು ಗುಜರಾತಿನಿಂದ ಒಂದು ಎರಡು ಮಧ್ಯಪ್ರದೇಶದಿಂದ ಒಂದು ಆ ರೀತಿ ಹೋಗ್ತಾರೆ ಎಲ್ರಿಗೂ ನೀವೆಲ್ಲ ನನ್ನ ರಾಜ್ಯದ ನ್ಯಾಷನಲ್ ಮೆಂಬರ್ ಆಗುವಂಥ ಅದಕ್ಕೆ ಪ್ರೊಸೀಜರ್ ಉಂಟು ಆ ಮೂಲಕ ನಮ್ಮ ಸಂಘಟನೆಯ ಸ್ಟ್ರಕ್ಚರ್ಗಳನ್ನು ನೀವೆಲ್ಲರೂ ಕೂಡ ಪರಿಚಯ ಆಗಬೇಕು ಊಟದ ಸಮಯ ಆಗ್ತಾ ಬಂದಿದೆ ಸಹೋದರರೇ ಇನ್ನೊಂದು ವಿಚಾರ ಅಂತ ಹೇಳಿದರೆ ನೀವು ಸಂಘಟನೆಯ ಸ್ಟ್ರಕ್ಚರ್ಗಳನ್ನು ಅದೇ ರೀತಿ ಪದಾಧಿಕಾರಿಗಳನ್ನು ಅದೇ ರೀತಿ ಸಿದ್ಧಾಂತಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಮತ್ತೆ ನೀವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ವಿಚಾರ ನಮ್ಮ ಲೀಡರ್ಶಿಪ್ ಆ ಲೀಡರ್ಶಿಪ್ನ ಬಗ್ಗೆ ಮಾತ್ರ ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಲೀಡರ್ಶಿಪ್ ಅಂತ ಹೇಳಿದರೆ ನಾವು ನಾಯಕರನ್ನು ಒಪ್ಪಬೇಕು ನಾಯಕ ಅಂತ ಹೇಳಿ ಒಬ್ಬರನ್ನು ನೇಮಕ ಮಾಡಿದ ಮೇಲೆ ಆ ನಾಯಕನನ್ನು ಸಂಪೂರ್ಣವಾಗಿ ಒಪ್ಪುವುದು ನಮ್ಮ ಜವಾಬ್ದಾರಿಯಾಗಿದೆ ಸುನ್ನತ ಜಮಾತಿನ ಸಂಘ ಸಂಸ್ಥೆಯಲ್ಲಿ ಉಲಮಾಗಳಿಗೆ ಆದ್ಯತೆ ಅಂದರೂ ಕೂಡ ಅರ್ಥ ಮಾಡಿಕೊಳ್ಬೇಕು ವಿಲೇಮಗಳಿಗೆ ಆದ್ಯತೆ ಇರುವಂತಹ ಸಂಘಟನೆ ಯಾಕೆ ಅಂತ ಹೇಳಿದರೆ ಧಾರ್ಮಿಕವಾಗಿ ಸಮಾಜವನ್ನು ಮುನ್ನಡೆಸಬೇಕಾದರೆ ಆಲಿಮಾಗಿರುವುದು ಬಹಳ ಅಗತ್ಯ ಅಬೂ ಬಕ್ರ ಸುದ್ದಿ ಗ್ರದಿಲ್ಲಾ ಅನ್ನೊಬ್ಬ ರಾಜಕಾರಣಿಯಾಗಿದ್ದರು ಇಸ್ಲಾಮಿನ ಮಟ್ಟದ ಚಕ್ರವರ್ತಿಯಾಗಿದ್ದರು ಒಮರ್ ಬಿನ್ ಖತ್ತಾಬ್ ಎರಡನೇ ದೊರೆಯಾಗಿದ್ದರು ಉಲ್ಮಾನ್ ಮಹಾನ್ ಮೂರನೇ ದೊರೆಯಾಗಿದ್ದರು ಆಗಿದ್ದರು ಅಲಿ ಬಿನ್ ಅಬಿತಾಬ್ ನಾಲ್ಕನೇ ದೊರೆಯಾಗಿದ್ದರು ಅಮೀರುಲ್ಮೀನಿ ಅಂತ ಹೇಳಿದರೆ ಪೊಲಿಟಿಕಲ್ ಪವರ್ ಅದು ಅದರ ಜೊತೆಯಲ್ಲಿ ಅಬೂಬಕ್ರ ಸಿದ್ದಿಕ್ ಎಷ್ಟು ದೊಡ್ಡ ಆಲಿಂ ಆಗಿದ್ದರು ಒಮರ್ ಬಿನ್ ಖತ್ತಾಬ್ ಎಷ್ಟು ದೊಡ್ಡ ಆಲಿಂ ಲೌಕಾನ ನಬಿ ನಬಿ ಎಲ್ಲ ಕಾನ ಅಮರು ನಬಿಯ ನನಗಿಂತ ನಂತರ ಒಬ್ಬ ನಬಿ ಬರುವುದಾದರೆ ಉಮರು ಬಿನ್ ಖತ್ತಾ ಪದಕ್ಕೆ ಅರ್ಹ ಅಂತ ಸೈದ್ದ ಮೊಹಮ್ಮದ್ ರಸೂಲುಲ್ಲಹ್ ಸಲ್ಲಾ ಅಲೆಯಲ್ಲಂ ಹೇಳಿದ್ದಾರೆ ಅಷ್ಟು ದೊಡ್ಡ ಆಲಿಮವರು ಕೇವಲ ರಾಜಕಾರಣಿ ಅಂತ ಹೇಳಿ ಶಾಲೆಯಲ್ಲಿ ಫೈಲಾಗಿ 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 ಆಗಿ ಎಸ್ ಸಿ ಎಲ್ಸಿಯಲ್ಲಿ ಹತ್ತು ಬಾರಿ ಕೂತು ಏನಾದರೂ ಬಿಸ್ನೆಸ್ಸನ್ನು ಅನ್ನು ಮಾಡಿಕೊಂಡು ಸ್ವಲ್ಪ ಹಣ ಮಾಡಿದವರನ್ನು ತಂದುಕೊಂಡು ಕೂರಿಸಿ ಅಬೂಬಕ ಅಬೂಬಕಿದ್ದಿಗ್ಮರು ಫಾರೂಕ್ ಅಂತ ಹೇಳಿ ಅವರನ್ನು ಅಧಿಕಾರ ಕೊಟ್ಟದ್ದಲ್ಲ ಇಸ್ಲಾಮಿ ಸಾಮ್ರಾಜ್ಯದ ಅಧಿಪತಿಗಳು ಅತ್ಯಂತ ದೊಡ್ಡ ಆಲಿಂಗಳಾಗಿದ್ದರು ಜಾಹಿದ್ಗಳಾಗಿದ್ದರು ಸೂಫಿಗಳಾಗಿದ್ದರು ಔಲಿಯಾಗಳಾಗಿದ್ದರು ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಮ್ರವರ ನೂರು ಶೇಕಡ ಅವರ ಆ ಉತ್ತರಾಧಿಕಾರ ವಹಿಸಲಿಕ್ಕೆ ಅವರ ಶಕ್ತರಾಗಿದ್ದರು ಅಂತಹ ನಾಯಕತ್ವ ನಮಗೆ ಬೇಕು ಆದ್ದರಿಂದ ಇವತ್ತು ಈ ದಿನ ನಮ್ಮ ಅಹರು ಸುನ್ನತವಲ್ ಜಮಾತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಅತ್ಯಂತ ದೊಡ್ಡ ಪವರ್ಫುಲ್ ಲೀಡರ್ ಶೈಖುನಾ ಕಾಂದಪುರಂ ಎ ಪಿ ಎ ಮುಸ್ಲಿಯಾರ್ ಎಪ್ಪತ್ತ ಏಳು ವರ್ಷ ಅವರಿಗೆ ಎಪ್ಪತ್ತೇಳು ವರ್ಷ ಎಪ್ಪತ್ತೇಳು ವರ್ಷ ಆಗುವಾಗ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಅಜ್ಜಂದಿರಿದ್ದರೆ ಏನು ಮಾಡ್ತಾ ಇರ್ಬೋದು ಬೆಳಗ್ಗೆ ಏಳುವುದು ಕೈ ಎಣ್ಣೆ ಹಾಕುವುದು ಒಂದು ಕಟ್ಟನ್ ಒಂದು ಚಹಾ ಗುಡಿಲಿಕ್ಕೆ ಹೋಟೆಲ್ಗೆ ಹೋಗುವುದು ಮತ್ತೆ ಅಲ್ಲಿ ಅಂಗಡಿಯಲ್ಲಿ ಕೂತು ಮಾತನಾಡುವುದು ಮಧ್ಯಾಹ್ನ ಊಟ ಮಾಡಿದ ಮೇಲೆ ಸಂಜೆ ತನಕ ಮಲಗುವುದು ಮತ್ತೆ ಪುಳಿ ಮಾರಾಟ ಕಾಳು ನಾಕ್ರೆ ಈ ರೀತಿ ಇನ್ನು ಈ ವಾರ ಎಲ್ಲಿ ಮದುವೆ ಇದೆ ಬರುವಾರ ಎಲ್ಲಿ ಮದುವೆ ಇದೆ ಯಾರೋ ತೀರಿದ್ದಾರೆ ಯಾರ ಫಾತಿ ಇದೆ ಅಂತೇಳಿ ನೋಡಿ 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 ಅದಕ್ಕಾಗಿ ಮಾತ್ರ ಜೀವನವನ್ನು ವಹಿಸಿ ಆರಾಮದ ಜೀವನವನ್ನು ನಿವೃತ್ತಿ ಜೀವನವನ್ನು ವಹಿಸುವಾಗಿರ್ಬೋದು ನಮ್ಮ ನಿಮ್ಮ ಮನೆಯಲ್ಲಿರುವ ಅಜ್ಜಂದಿರಾದರೆ ಎಪ್ಪತ್ತೇಳು ವರ್ಷ ವಯಸ್ಸಿನ ಹಿರಿಯ ಜೀವ ಶೈಖುನಾ ಕಾಂದಬರಂಬ ಪಿಯ ಎಕರ್ ಮುಸ್ಲಿಯಾರ್ ನಿನ್ನೆ ಇವತ್ತು ನಾಳೆ ನಾಡಿದ್ದು ಜಮಾ ಆತನ ಉತ್ಥಾನಕ್ಕಾಗಿ ಅವರು ತನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ರೆಸ್ಟ್ ತೆಗೆದುಕೊಳ್ಳು ತೆಗೆದುಕೊಳ್ಳುವುದಿಲ್ಲ ನಿರಂತರವಾಗಿ ಯಾತ್ರೆ ಮಾಡ್ತಾರೆ ಒಂದು ದಿನದಲ್ಲಿ ನಾಲ್ಕೂವರೆ ಲಕ್ಷ ರೂಪಾಯಿ ಖರ್ಚಿರುವ ಒಂದು ದಿನದಲ್ಲಿ ನಾಲ್ಕೂವರೆ ಲಕ್ಷ ರೂಪಾಯಿ ಹತ್ತು ದಿನದಲ್ಲಿ ನಾಲ್ಕೂವರೆ ಕೋಟಿ ರೂಪಾಯಿ ನಲವತ್ತೈದು ಲಕ್ಷ ರೂಪಾಯಿ ಒಂದು ತಿಂಗಳಲ್ಲಿ ಒಂದೂವರೆ ಕೋಟಿ ರೂಪಾಯಿ ಕಾಂದಪುರಂ ಉಸ್ತಾದ್ ಎನ್ನುವ ವ್ಯಕ್ತಿಯ ಟೇಬಲ್ನ ಮೇಲೆ ಇದ್ದರೆ ಮಾತ್ರ ಮರ್ಕಜು ಸಕಾಫತಿ ಶೂನ್ಯ ಎನ್ನುವ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ಅದರ ಜನರಲ್ ಸೆಕ್ರೆಟರಿ ಎ ಪಿ ಉಸ್ತಾದಿಗೆ ಸಾಧ್ಯ ಆ ಹಣವನ್ನು ಜಗತ್ತಿನಾದ್ಯದಿಂದ ಅವರು ಹೊಂದಿಸಬೇಕು ಮುಸ್ಲಿಂ ಒಮ್ಮತ್ತಿನ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಯಾರಾದರೂ ದೀನ್ಗೆ ವಿರುದ್ಧವಾಗಿ ಅವರನ್ನು ಖಂಡಿಸಬೇಕು ಜಗತ್ತಿನಾದ್ಯಂತ ಪ್ರಯಾಣಗಳನ್ನು ಬೆಳೆಸಬೇಕು ಒಮಾನಿಗೆ ಹೋಗಿ ನಿನ್ನೆ ಬಂದರು ಅದಕ್ಕಿಂತ ಹಿಂದೆ ಚಷನಿಗೂ ಹೋಗಿದರು ಇಡೀ ಜಗತ್ತಲ್ಲಿ ಅನೇಕ ರಾಷ್ಟ್ರಗಳನ್ನು ಸುತ್ತಾಡಿಕೊಂಡು ಆ ಹಿರಿಯ ಜೀವ ಪವಿತ್ರವಾದ ಸುನ್ನತ ಜಮಾತಿನ ನವೋತ್ಥಾನ ಕಾರ್ಯಕ್ಕಾಗಿ ನಡೆಯುತ್ತಾ ಇದೆ ಒಂದು ಲಕ್ಷದಷ್ಟು ವಿದ್ಯಾರ್ಥಿಗಳನ್ನು ಮರ್ಕಜು ಸಖಾವತಿ ಸುನ್ನಿಯಾದ ವತಿಯಿಂದ ಅವರು ಜಗತ್ತಿಗೆ ಸಮರ್ಪಣೆ ಮಾಡಿದ್ದಾರೆ ಅದರಲ್ಲಿ ಹತ್ತು ಸಾವಿರಷ್ಟು ಸಖಾಫಿ ವಿದ್ವಾಂಸರನ್ನು ಸಮಾಜಕ್ಕೆ ಸಮರ್ಪಿಸಿದ್ದಾರೆ ಈಗ ಕೂಡ ಅವರ ಕ್ಯಾಂಪಸ್ನಲ್ಲಿ ಇಪ್ಪತ್ತೈದು ಸಾವಿರ ಥೀಮ್ಗಳು ಕಲಿಯುತ್ತಾ ಇದ್ದಾರೆ ಸಹೋದರಿ ಹತ್ತು ಲಕ್ಷ ಮಂದಿ ಒಂದು ಮಿಲಿಯನ್ ಪೀಪಲ್ ಕಾಂದಬರಂ ಮುಸ್ತಾದರ ಕಾರಣದಿಂದ ತಮ್ಮ ಬದುಕನ್ನು ಕೌಟುಂಬಿಕ ಬದುಕನ್ನು ಸಾಗಿಸ್ತಾ ಇದ್ದಾರೆ ಈ ರೀತಿ ಜಗತ್ತಿನಲ್ಲಿ ಅತ್ಯಂತ ಅದ್ಭುತವಾದ ಸೇವೆಯನ್ನು ಮಾಡಿದ ಒಬ್ಬ ಸಿಂಗಲ್ ಮ್ಯಾನ್ ಒಂಟಿ ಮನುಷ್ಯ ಅವರ ಹೆಸರಾಗಿದೆ ಕಾಂದಬಿರಂ ಪಿ ಬೂವಕರ್ ಮುಸ್ಲಿಯಾರ್ ಸಮಸ್ತ ಕೇರಳ ಜಮಿಯತುಲ್ಮಾ ಎನ್ನುವ ಸಂಘಟನೆಯನ್ನು ಮುನ್ನಡೆಸಿ ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಭಾರತದ ಉದ್ದಕ್ಕೂ ಭಾರತದ ಹೊರಗು ಪವಿತ್ರವಾದ ದೈವತ್ ದೀನಿ ದೈವತ್ತನ್ನು ಮುನ್ನಡೆಸಿದ ನಾಯಕ ಒಂದು ಕಾಲ ಇತ್ತು ಆಲಿಂಗಳಿಗೆ ಆ ಕಾಲದಲ್ಲಿ ಯಾವುದೇ ಬೆಲೆ ಇರಲಿಲ್ಲ ಉಲಮಾಗಳು ಅಂತ ಹೇಳಿದ್ರೆ ಉಲಮಾಗಳಿಗೆ ಯಾವ ಬೆಲೆ ಕೂಡ ಇರಲಿಲ್ಲ ಅವರು ಲಿಮಿಟೆಡ್ ಸ್ಟಾಪ್ ಬಸ್ನಂತಾಗಿದ್ದರು ನಮ್ಮ ಊರಲ್ಲಿ ಬಸ್ ಇದೆ ಗುರು ಆಣ್ಕಿಯರ ಧರ್ಮಸ್ಥಳ ಅದು ಬೋರ್ಡ್ ಎಲ್ಲಿ ಬರೆದಿದ್ದಾರೆ ಗೊತ್ತು ನಮಗೆ ಗ್ಲಾಸಲ್ಲೇ ಬರೆದಿದ್ದಾರೆ ಸಾಮಾನ್ಯವಾಗಿ ಬೋರ್ಡ್ ಎಲ್ಲಿ ಬರೀತಾರೆ ಹೀಗೆ ಮಾಡಿ ಆ ಬಾಗಿಲು ತೆಗೆದು ಬದಲಾಯಿಸಿದ್ದಾರೆ ಯಾಕೆ ಅದು ಬೇರೆ ಬೇರೆ ಜಾಗಕ್ಕೆ ಹೋಗುವಂಥ ಬಸ್ಸುಗಳು ನಮ್ಮ ಬಸ್ಸು ಅದಕ್ಕೆ ಬೋರ್ಡೂ ಇಲ್ಲ ಯಾವುದೂ ಇಲ್ಲ ಗ್ಲಾಸಲ್ಲಿ ಧರ್ಮಸ್ಥಳ ಬಿ ಎಸ್ ಎನ್ ಎಲ್ ಇದು ನೋಡಿಲ್ವಾ ನೀವು ಹೀಗೆ ನೋಡಿಲ್ವಾ ಬಿ ಎಸ್ ಎನ್ ನ ಆರೋಮಾರ್ಕ್ ನೋಡಿಲ್ವಾ ಬಿ ಎಸ್ ಎನ್ ಎಲ್ ಸ್ಲೋಗನ್ ಯಾವುದು ಟ್ಯಾಕ್ಲೈನ್ ಕನೆಕ್ಟಿಂಗ್ ಕನೆಕ್ಟಿಂಗ್ ಇಂಡಿಯಾ ಅಲ್ಲೇ ಕನೆಕ್ಟಿಂಗ್ ಪೀಪಲ್ ಕನೆಕ್ಟಿಂಗ್ ಪೀಪಲ್ ನೋಕಿಯದ್ದು ನೋಕಿಯದ್ದು ಸ್ಲೋಗನ್ ಕನೆಕ್ಟಿಂಗ್ ಪೀಪಲ್ ಇದು ಬಿ ಎಸ್ ಎಲ್ದು ಕನೆಕ್ಟಿಂಗ್ ಇಂಡಿಯಾ ಈಗೊಂದು ಒಂದು ಈಗೊಂದು ಮಾರ್ಕ್ ನಮ್ಮ ಸಾಧಿಗಿನ ಊರಲ್ಲಿರುವ ಬಸ್ಸಿನದು ಧರ್ಮಸ್ಥಳ ಗುರು ಅದು ಬಿಟ್ಟು ಇನ್ನು ನೀವು ಅದಕ್ಕೆ ಒಂದು ಕೋಟಿ ರೂಪಾಯಿ ಕಂಟ್ರಾಕ್ಟ್ ಕೊಟ್ಟರು ಕೂಡ ಗುರುವಾನಗೆರ ದಾಟಿ ಮಡಂತಿಯಾರಿಗೆ ಆ ಗಾಡಿ ಬರುವುದಿಲ್ಲ ಧರ್ಮಸ್ಥಳ ಬಿಟ್ಟು ಸರ್ ಆಚೆ ಬಸ್ ಹೋಗುವುದಿಲ್ಲ ಅದು ಲಿಮಿಟೆಡ್ ಸ್ಟಾಪ್ ಆಗಿದೆ ಆ ರೀತಿ ಒಂದು ಕಾಲದಲ್ಲಿ ನಮ್ಮ ಉಸ್ತಾದಗಳು ಲಿಮಿಟೆಡ್ ಸ್ಟಾಪ್ ಗಾಡಿಗಳಾಗಿದ್ದರು ಗುರುವಾರ ಎದ್ದು ಮನೆಗೆ ಹೋಗುವುದು ಶುಕ್ರವಾರ ಬೆಳಗ್ಗೆ ಮಸೀದಿಗೆ ಬರುವುದು ಬೇರೆ ಯಾವುದರ ಬಗ್ಗೆ ಕೂಡ ಅವರಿಗೆ ಅರಿವಿರಲಿಲ್ಲ ಕಲಿ ವ್ಯವಸ್ಥೆ ಇರಲಿಲ್ಲ ಬೇಕಾದ ಯಾವುದೇ ರೀತಿಯಲ್ಲಿರುವಂತಹ ಒಮ್ಮತ ಸಹಚರಿ ಇರಲಿಲ್ಲ ಏನಾದರೂ ಮಾಡಿದರೆ ಜಮಾತನ ಅಧ್ಯಕ್ಷ ಎಂದಿವೆ ಮಹಿಳೆಯರೇ ಅಂತ ಮಾಡ್ತಾಯಿದ್ರು ಅದು ಇಲ್ಲ ಇಲ್ಲಿ ಆಚಾರಿ ಅಂತ ಹೇಳಿ ಅವರು ಸುಮ್ಮನಾಗ್ತಾ ಇರುವಂಥ ಒಂದು ಕಾಲ ಇತ್ತು ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಆಚಾರಿಗಳೊಂದು ಪಥರಮೆ ಉಸ್ತಾದ್ ಅಂತ ಹೇಳಿ ಗಾಡಿಗಳಿಗೆ ಉಸ್ತಾದರನ್ನು ಹತ್ತಿ ಸಿಕ್ ಅವರನ್ನು ಆಚೆ ಈಚೆ ಕೊಂಡೊಯ್ಯುವಂಥ ಒಂದು ಕಾಲ ಇತ್ತು ಕಾಂತಪುರಂ ಉಸ್ತಾದಿಗೆ ಸಮಾಜದಲ್ಲಿ ಮಾಡಿದ ಕ್ರಾಂತಿ ಬಿ ಎಮ್ ಡಬ್ಲ್ಯೂಗಳಲ್ಲಿ ಮತ್ತು ಯಾವುದರಲ್ಲಿ ಬೆನ್ಸ್ ಮಲ್ಸಿಸ್ ಬೆನ್ಸುಗಳಲ್ಲಿ ಆಡಿಗಳಲ್ಲಿ ಲೆಕ್ಸಸ್ಗಳಲ್ಲಿ ಈ ಜಗತ್ತಿನ ಐಷಾರಾಮಿ ಕಾರುಗಳಲ್ಲಿ ಉಸ್ತಾದ್ ಡ್ರೈವಿಂಗ್ ಮಾಡ್ತಾ ಆಜಾರ ಹತ್ತಿರದಿ ಪತ್ತೊ ಅಂತ ಹೇಳುವಂತಹ ಒಂದು ಸಂದರ್ಭಕ್ಕೆ ಪಿ ಉಸ್ತಾದ್ ಈ ಜಗತ್ತಿನ ವಿಲೇಮಾಗಳನ್ನು ಮುಂದಕ್ಕೆ ಕೊಂಡು ಹೋಗಿದ್ದಾರೆ ಅತ್ಯಂತ ಆಗಿ ಇಂಗ್ಲೀಷ್ ಮಾತನಾಡುವ ಅತ್ಯಂತ ಆಗಿ ಜಗತ್ತಿನ ವಿವಿಧ ಭಾಷೆಗಳಲ್ಲಿ ಸಂಚಾರ ಮಾಡುವ ಅತ್ಯಂತ ಆಗಿ ಎಲ್ಲ ಭೌತಿಕ ವಿಜ್ಞಾನಗಳನ್ನು ಕರಗತ ಮಾಡುವ ಮಿರಾಕಲ್ಗಳನ್ನು ಸೃಷ್ಟಿಸುವಂತಹ ವಿಲಮಾಗಳನ್ನು ಸೃಷ್ಟಿ ಮಾಡಿ ಉಲಮಾಗಳ ನೆಲೆ ಬೆಲೆಯನ್ನು ಹೆಚ್ಚಿಸಿದ ಖ್ಯಾತಿ ಸೈಖನಾ ಕಾಂದಬರಂ ಎ ಪಿ ಎ ಬೊಬುಕರ್ ಮುಸ್ಲಿಯಾರ್ ಭಾರತದಾದ್ಯಂತ ಮೂರು ಸಾವಿರ ಮಸ್ಜಿದ್ಗಳನ್ನು ಕಟ್ಟಿಸಿದ್ದಾರೆ ಕೆಲವರು ಹೇಳ್ತಾರೆ ಮಸ್ಜಿದ್ ಕಟ್ಟಿಸಿದ ಅರಬ್ಬಿಗಳ ಹಣದಲ್ಲ ಅಂತ ಎ ಪಿ ಉಸ್ತಾದ ಟಾಟಾ ಬಿರ್ಲಾದಂತಹ ದೊಡ್ಡ ಉದ್ಯಮಿ ಇಲ್ಲ ಅವರ ಕೈಯಲ್ಲಿ ಹಣ ಇಲ್ಲ ಅದೇ ಸಂದರ್ಭದಲ್ಲಿ ಮಂದಲ್ಲ ಅಲ ಖೈರ್ ಇನ್ ಸತ್ಕಾರ್ಯಗಳನ್ನು ಮಾಡುವವೂ ಕೂಡ ಅದು ಮಾಡಿಸಿದವನ ಪ್ರತಿಫಲಕ್ಕೆ ಅರ್ಹ ಅಂತ ಹೇಳುವ ಮಾತಿನ ಹಾಗೆ ಅವರು ಯಾರದೇ ಅರಬಿಯ ಕಾಸಾಗಿರಲಿ ಅದನ್ನು ತಂದು ಮಸೀದಿ ಕಟ್ಟಿಸಿ ಮದ್ರಸ ಕಟ್ಟಿಸಿ ಜಗತ್ತಿನಲ್ಲಿ ಬಹಳ ದೊಡ್ಡ ಕ್ರಾಂತಿಗಳನ್ನು ಮಾಡಿದ್ದಾರೆ ಆದ್ದರಿಂದ ನಮ್ಮ ಈ ಸಂಘ ಸಂಸ್ಥೆಗಳ ಅತ್ಯಂತ ದೊಡ್ಡ ಗ್ರೇಟ್ ಲೀಡರ್ ಶೈಹುನಾ ಕಾಂದಬರಂ ಎ ಪಿ ಉಸ್ತಾದ್ ಅವರ ಬಗ್ಗೆ ಆಕ್ಷೇಪಗಳನ್ನು ಕೇಳಿರ್ಬೋದು ಟೀಕೆಗಳನ್ನು ಕೇಳಿರ್ಬೋದು ಯಾವುದಕ್ಕೂ ಕೂಡ ಯಾವುದೇ ಉತ್ತರವನ್ನು ಕೊಡಲಿಕ್ಕೆ ಹೇಳಬೇಡಿ ಯಾವತ್ತೂ ಹೋಗಬೇಡಿ ಈ ಜಗತ್ತಲ್ಲಿ ಅತ್ಯಂತ ಪರಮ ಪವಿತ್ರ ವ್ಯಕ್ತಿತ್ವ ಯಾರದು ಮೊಹಮ್ಮದ್ ರಸೂಲ್ಹಿದು ಸಲಹು ಅಲೈ ವಸಲ್ಲಂ ಆ ನಬಿ ಸಲ್ಲಾಹು ಅವರು ವಸಲ್ಲಮರು ಟೀಕೆಯನ್ನು ಸ್ವೀಕರಿಸಿದ್ದಾರೆ ಐಲೇ ಟೈಮು ನಿಪಾಠಮ್ಮ ಆ ಟೀಕೆಯನ್ನು ಸ್ವೀಕರಿಸಿದ್ದಾರೆ ಅಲ್ಲಾಹನನ್ನು ಕೂಡ ಟೀಕೆ ಮಾಡಿದ್ದಾರೆ ಮೂಸಾ ನಬಿ ಅಲೈಸ್ಲಾತು ವಸ್ಸಲಾಂ ಹೋಗಿ ಅಲ್ಲಾಹನೇ ಹೇಳಿದಂಥ ಅಲ್ಲಾಹನೇ ನನ್ನನ್ನು ಅಜಾತ ಶತ್ರುವನ್ನಾಗಿ ಮಾಡು ಅಂತ ಮೂಸಾನ್ಬಿ ಅಲೈಸ್ಲಾಂ ಹೋಗಿ ಅಲ್ಲಾಹನಲ್ಲಿ ಕೇಳಿದರು ಅಜಾತ ಶತ್ರುವನ್ನಾಗಿ ಮಾಡು ನನ್ನನ್ನು ಶತ್ರುವೇ ಜನಿಸದ ಹಾಗೆ ನನ್ನನ್ನು ಮಾಡಿಬಿಡು ಆಗ ಅಲ್ಲಾಹು ಮೂಸಾ ನಬಿ ಹೇಳಿ ಇದೊಂದು ಮಾತಿದೆ ಮೂಸಾ ನನಗೂ ಕೂಡ ಶತ್ರುಗಳಿದ್ದಾರೆ ಅಲ್ಲಾಹಳಿಗೆ ಶತ್ರುಗಳಿದ್ದಾರೆ ಮತ್ತೆ ನಿನ್ನನ್ನು ನಾನು ಹೀಗೆ ಅಜಾತ ಶತ್ರುವನ್ನಾಗಿ ಮಾಡುದು ಅಂತೇಳಿ ಮೂಸಾ ಅಲಿ ಇಸ್ಲಾಂ ಅಲ್ಲಿ ಅಲ್ಲಾಹು ತಾಲ ಪ್ರಶ್ನೆ ಕೇಳಿದಂತೆ ಶತ್ರುಗಳಿಲ್ಲದವರು ಯಾರು ಇಲ್ಲ ಜಗತ್ಪ್ರಸಿದ್ಧ ವಿಜ್ಞಾನಿ ಸರ್ ಐಸ್ಯಾಕ್ ನ್ಯೂಟನ್ ಐಸ್ಯಾಕ್ ನ್ಯೂಟನ್ ಅತ್ಯಂತ ಅತ್ಯಂತ ಶ್ರೇಷ್ಠವಾದಂಥ ತತ್ವ ಇದೆ ಟು ಎವರಿ ಆಕ್ಷನ್ ದೆರ್ ಇಸ್ ಎನ್ ಅಪೋಸಿಟ್ ಆ್ಯಂಡ್ ಈಕ್ವಲ್ ರಿಯಾಕ್ಷನ್ ಆಯ್ತಲ್ಲ ಟು ಎವರಿ ಆ್ಯಕ್ಷನ್ ದೆರ್ ಇಸ್ ಎನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಜಗತ್ತಿನ ಪ್ರತಿಯೊಂದು ಕೆಲಸಕ್ಕೂ ಕೂಡ ಸಮಾನ ಮತ್ತು ವಿರುದ್ಧವಾದ ಆ್ಯಕ್ಷನ್ಗಳು ಇದ್ದೇ ಇರುತ್ತದೆ ಆದ್ದರಿಂದ ಉಲಮಾಗಳ ಬಗ್ಗೆ ಕೇಳುವಾಗ ಎ ಪಿ ಉಸ್ತಾದರ ಬಗ್ಗೆ ಕೇಳುವಾಗ ನಿಮ್ಮಲ್ಲಿ ಟೀಕೆಗಳನ್ನು ತುಂಬುವವರಿರ್ಬೋದು ಆ ವ್ಯಕ್ತಿತ್ವವನ್ನು ತೇಜೋವಧಿ ಮಾಡುವವರಿರ್ಬೋದು ಯಾಕೆ ಉತ್ತರ ಹೇಳ್ತಿಲ್ಲ ಉತ್ತರ ಹೇಳ್ತಿಲ್ಲ ಅಂತ ಹೇಳುವರಿರ್ಬೋದು ಯಾರಿಗೂ ಕೂಡ ಉತ್ತರ ಹೇಳಲಿಕ್ಕೆ ನಮ್ಮ ದೀನ್ ನಮಗೆ ಕಲಿಸುವುದಿಲ್ಲ ಕಾಲೂ ಕಾಲು ಸಖತ್ತ ಇನ್ನಲ್ಲಿ ಜವಾಬಲಿ ಬಾ ಬಿಷರ್ರಿ ಮಿಫ್ತಾ ಹೂ ಇಮಾಮ್ ಶಾಫಿಯಲ್ಲಿ ಕೇಳಿದರು ಜನರು ಇಷ್ಟೆಲ್ಲ ಟೀಕೆ ಮಾಡುವಾಗ ಯಾಕೆ ಉತ್ತರ ಕೊಡ್ತಾ ಇಲ್ಲ ಇಮಾಮ್ ಶಾಫಿಗಳೇ ಇಮಾಮ್ ಶಾಫಿ ಅವರ ವ್ಯಕ್ತಿ ಇದ್ದ ಈಜಿಪ್ತಿನಲ್ಲಿ ಮಿಸ್ರನಲ್ಲಿ ಎಂಥವರ ಕೆಲಸ ಗೊತ್ತಾ ಐದು ಹೊತ್ತು ನಮಾಜ್ ಆದ ಮೇಲೆ ದ್ವಾ ಮಾಡುದು ಅಲ್ಲಾಹು ಅಹಿತ್ ಶಾಫಿ ಅಲ್ಲಾಹು ಅಮಿದ್ ಶಾಫಿ ಅಲ್ಲಾಹನೇ ಶಾಫಿ ಮಾವನ ಮರಣ ಹೊಂದಿಸು ಶಾಫಿ ಮಾಾವಿನ ಮರಿಪಿಕ್ಕಣೆ ಅಲ್ಲ ಶಾಫಿಮಿನ ಮರಿಪಿಕ್ಕಣೆ ಅಲ್ಲ ಅಂತ ದುಆ ಮಾಡುವಂಥ ಒಬ್ಬ ವಿದ್ವಾಂಸ ಆಲಿಂ ಆ ಕಾಲದಲ್ಲಿದ್ದರು ಅವರ ಪ್ರಾರ್ಥನೆ ಏನಾಗಿತ್ತು ಅಲ್ಲಾಹೊಮ್ಮ ಅಮಿತಿ ಶಾಫಿ ಅಯ್ಯ ಶಾಫಿಯನ್ನು ನೀನು ಮರಣ ಹೊಂದಿಸು ಫಿನಿಶ್ ಮಾಡಿಬಿಡು ಆ ವಿಚಾರವನ್ನು ಸಿಕ್ಕಿದಾಗ ಹಮಾಮನ ಶಾಫಿ ಹೇಳಿದರು ಕೆಲವರು ನನ್ನ ಮರಣಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆದರೆ ನಾನು ಹೇಳ್ತಾ ಇದ್ದೇನೆ ನಾನು ಯಾವತ್ತೂ ಕೂಡ ಮೊದಲನೇದಾಗಿ ಮರಣ ಹೊಂದುವವನಲ್ಲ ಮರಣ ಎನ್ನುವುದು ಈ ಜಗತ್ತಲ್ಲಿ ಎಲ್ಲರಿಗಿರುವಂಥ ಒಂದು ಸಾಮಾನ್ಯ ತತ್ವವಾಗಿದೆ ಅಂತಹ ಶಾಫಿ ಇಮಾಮರಿಗೆ ತಲೆಯಲ್ಲಿ ಬಡಿಗೆಯಿಂದ ಬಡಿಯಲಾಯಿತು ಅವರನ್ನು ಗೇಲಿ ಮಾಡಲಾಯಿತು ಅವರನ್ನು ಕೊಲ್ಲುವ ಶ್ರಮಗಳನ್ನು ಮಾಡಲಾಯಿತು ಅವರಿಗೆ ತೊಂದರೆಗಳನ್ನು ಕೊಡಲಾಯಿತು ಅವರ ಬಗ್ಗೆ ವ್ಯಾಪಕವಾಗಿ ಅಪಪ್ರಚಾರ ಮಾಡಲಾಯಿತು ಇಮಾಮನ ಶಾಫಿರೋದಿಲ್ಲ ಅವನು ಹೇಳಿದರು ಕಾಲೂ ಸ ಯಾಕೆ ನೀವು ಸೈಲೆಂಟ್ ಆಗಿದ್ದೀರಿ ಕದ್ ಹೂಸಿಂತ ನಿಮ್ಮ ಮೇಲೆ ಅಪಪ್ರಚಾರಗಳ ಅಪಹಾಸ್ಯಗಳ ಮೆರವಣಿಗೆಗಳನ್ನು ನಡೆಸ್ತಾ ಇದ್ದಾರೆ

ಮೌನವನ್ನು ಪಾಲಿಸುವುದು ನಿಶುಬ್ಧನಾಗಿರುವುದು ಸೈಲೆಂಟ್ ಆಗಿರುವುದು ಅಂಜಾಹಿಲಿನ್ ಒಬ್ಬ ಜಾಹಿಲ್ನ ವಾಕ್ ಮಾತುಗಳ ಮೇಲೆ ಅವು ಅಹಮದಿನ್ ಅಥವಾ ಒಬ್ಬ ಮೂರ್ಖನ ಮಾತುಗಳ ಮೇಲೆ ಯಾವುದೋ ಒಬ್ಬ ಊರಲ್ಲಿ ನಮಾಜು ಮಾಡಿದ ಒಬ್ಬ ಒಬ್ಬ ಜಾಹಿಲ್ ಯಾರ ಬಗ್ಗೆ ಅದು ಎ ಪಿ ಬಗ್ಗೆ ಅಂತಾರೆ ನಿಮ್ಮ ಬಗ್ಗೆ ಹೇಳಿದರು ನಮ್ಮ ಬಗ್ಗೆ ಹೇಳಿದರು ಇಲ್ಲಿರೋ ನಾಯಕರ ಬಗ್ಗೆ ಹೇಳಿದರು ನೀವಲ್ಲಿ ಮಾಡಬೇಕಾದ ಕೆಲಸ ಅಂಜಾಹಿಲಿನ್ ಶರಫು ಅವರ ಬಗ್ಗೆ ಮೌನ ಧರಿಸುವುದಾಗಿದೆ ಶರಫ್ ಅದರಲ್ಲಿದೆ ಮಹತ್ವ ಯಾವತ್ತೂ ಕೂಡ ಮೂರ್ಖರ ತಮ್ಮಾಡಿಗಳ ಚಟ್ಟಂಬಿಗಳ ದುಷ್ಟರ ಜಾಹಿಲ್ಗಳ ಅಜ್ಞಾನಿಗಳ ಮಾತುಗಳಿಗೆ ಕೊಡಲಿಕ್ಕೆ ಹೋಗಬಾರದು ಆ ರೀತಿಯಲ್ಲಿ ಮೌನವನ್ನು ಪಾಲಿಸುವುದರಲ್ಲಿ ಶರಫ್ ಇದೆ ಅದರಲ್ಲಿ ಇಲ್ಮ್ ಅಹ್ಲ್ ಅಹ್ಲುಲ್ ಇಲ್ಮಿಗೆ ವಿದ್ವಾಂಸರಿಗೆ ಅದರಲ್ಲಿ ಒಳಿತಿದೆ

ಸಿಂಹವನ್ನು ನೀನು ನೋಡಿಲ್ವಾ ಇಮಾಮ್ ಶಾಫಿಯವರು ಕೇಳ್ತಾರೆ ಸಿಂಹವನ್ನು ನೋಡಿಲ್ವಾ ತುಕ್ಷ ಎಲ್ಲರೂ ಕೂಡ ಅದನ್ನು ಭಯಪಡ್ತಾರೆ ಹೆದರ್ತಾರೆ ಹತ್ರಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಓ ಅಯ್ಯ ಸ್ವಾಮಿ ತತುನ್ ಅದು ಯಾವಾಗಲೂ ಮೌನವಾಗಿರ್ತಾರೆ ಸಿಂಹ ಯಾವಾಗಲೂ ಕೂಡ ಮೌನವಾಗಿರ್ತಾರೆ ಮೌನವಾಗಿದ್ದಾಗಲೂ ಕೂಡ ಜನರದನ್ನು ಹೆದರ್ತಾರೆ ನಾಯಿ ಯುಕ್ಸ ಅದನ್ನು ತಿರಸ್ಕಾರ ಮಾಡೋ ಇದೆ ಅದನ್ನು ಎಲ್ಲರೂ ಕೂಡ ತಾಸಾರ ಮಾಡ್ತಾರೆ ಯಾರು ಬೆಲೆಗಡುವುದಿಲ್ಲ ಯಾ ಯಾ ಯಾವ ಸ್ಥಿತಿಯಲ್ಲಿ ಇರ್ತಾರೆ ನೆಬ್ಬಾಹು ಯಾವಾಗಲೂ ಬೊಬ್ಬೆ ಆಗ್ತಾ ಬೊಬ್ಬೆ ಆಗ್ತಾ ಇರ್ತಾರೆ ನಾ ಬೊಬ್ಬೆ ಹಾಕಿದಾಗೆ ಅವರಿಗೆ ಏಟು ಬೀಳ್ತಾರೆ ನಾಯಿ ಬೊಬ್ಬೆ ಹಾಕಿದಾಗೆ ಅದನ್ನು ಓಡಿಸ್ತಾರೆ ನಾಯಿ ಬೊಬ್ಬೆ ಹಾಕಿದಾಗೆ ಕಲ್ಲಿಂದ ಅದನ್ನು ಹೊಡಿತಾರೆ ಅದೇ ಸಂದರ್ಭದಲ್ಲಿ ಸಿಂಹ ಅದು ಸ್ವಾಮಿತ ಆಗಿದ್ದುಕೊಂಡು ಅದನ್ನು ಜನರು ಹೆದರ್ತಾರೆ ಆದ್ದರಿಂದ ಜಾಹಿಲ್ಗಳಿಗೆ ಹಂಕ್ಗಳಿಗೆ ಅಜ್ಞಾನಿಗಳಿಗೆ ಮೂರ್ಖರಿಗೆ ಕೆಲಸ ಇಲ್ಲದ ಪಡ್ಡೆ ಹುಡುಗರಿಗೆ ಉತ್ತರವನ್ನು ಹೇಳುವುದು ಯಾವತ್ತೂ ಕೂಡ ಹೈರಲ್ಲ ಅದು ಶರ್ರಂತ ಇಮಾಮನ ಶಫಿಲ್ಲ ಹೇಳಿದ್ದಾರೆ ಅದರಿಂದ ಸಹೋದರೇ ಯಾರ ಟೀಕೆಗೂ ಜಗಬೇಡಿ ಕುಗ್ಬೇಡಿ ಹಿಗ್ಲೂಬೇಡಿ ಯಾರ ಟೀಕೆಗೂ ಕೂಡ ಉತ್ತರವನ್ನು ಹೇಳುವಂಥ ಗೋಜಬೇಡಿ ಸುನ್ನತ ಜಮಾತ ನಿಜವಾದ ಆದರ್ಶಗಳ ಪರಂಪರೆ ಅದು ಪವಿತ್ರವಾದ ಹರಸುನ್ನತ ವಿಜಯ ಆಯಿತು ಎಸ್ ಎಸ್ ಎಫ್ ಎಸ್ ಎಸ್ ಮುಂತಾದ ಸಂಘಟನೆಗಳು ಸಂಘಟನೆ ಯಾಕೆ ಅಂತ ಕೆಲವರಿಗೆ ವಿವರವಾಗಿ ಹೇಳಲಿಕ್ಕೆ ಈ ಸಂದರ್ಭ ಸೂಕ್ತವಲ್ಲ ಸಂಘಟನೆ ಅಂತ ಹೇಳಿದ ಭದ್ರವಾದ ಕೋಟೆ ಅದೊಂದು ಚೌಕಟ್ಟು ಚೌಕಟ್ಟಿನ ಒಳಗಿದ್ದುಕೊಂಡು ನಾವು ಕಾರ್ಯಾಚರಣೆ ಮಾಡಬೇಕಾದ ಅಗತ್ಯ ಇವತ್ತಿದೆ ಎಲ್ಲ ಕಡೆಗಳಿಂದ ನಮ್ಮನ್ನು ಎಲ್ಲರೂ ಕೂಡ ಎಳೆದು ಈ ಮಾನನ್ನು ನಾಶ ಮಾಡಿ ಧ್ವಂಸ ಮಾಡಿ ನಮ್ಮನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡುವ ಪ್ರಯತ್ನ ನಡೆಯುವಾಗ ನಮಗೊಂದು ಸ್ಪಷ್ಟವಾದ ಒಂದು ಒಂದು ಚೌಕಟ್ಟು ಬೇಕು ನಮಗೊಂದು ಒಕ್ಕೂಟ ಬೇಕು ನಮ್ಮನ್ನು ರಾಜಕೀಯವಾಗಿ ತುಳಿಯುವಂಥ ಸಂದರ್ಭಗಳಲ್ಲಿ ಪೊಲಿಟಿಕಲ್ ಪವರ್ ಬೇಕು ನಮಗೆ ನಾವೊಂದು ದೊಡ್ಡ ಶಕ್ತಿಯಾಗಿರಬೇಕು ರಾಜಕೀಯ ಪಕ್ಷ ಬೇಡ ಆದರೂ ಕೂಡ ಎಲ್ಲ ರಾಜಕಾರಣಿಗಳು ನಮ್ಮನ್ನು ಅವಲಂಬಿಸುವ ಒಂದು ಸ್ಥಿತಿ ಬರಬೇಕು ಪ್ರೆಷರ್ ಗ್ರೂಪ್ ಆಗಿರಬೇಕು ಆ ಮೂಲಕ ಸಮಾಜದ ಸಮಸ್ಯೆಗಳನ್ನು ನಾವು ವಹಿಸಿಕೊಂಡದಕ್ಕೆ ಪರಿಹಾರ ಮಾಡುವಂಥ ಪ್ರಯತ್ನಗಳನ್ನು ಮಾಡಬೇಕು ಕಾಂದಬರ ಮುಸ್ತಾದ್ ಇಂದು ಬದುಕಿರುವ ಅತ್ಯಂತ ದೊಡ್ಡ ಈ ಜಗತ್ತು ಈ ಈ ನಮ್ಮ ಈ ಸುನ್ನಿ ಚಳವಳಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಒಬ್ಬ ನಾಯಕರಾಗಿದ್ದಾರೆ ತಾಜುಲ್ ಉಲಮಾ ಸೈಯದ್ ಅಬ್ದುರ್ರಹ್ಮಾನ್ ಅಲ್ ಬುಖಾರಿ ಮಹಾತ್ಮರ ನೆರಳು ಅವರ ಆ ಆಧ್ಯಾತ್ಮಿಕವಾದಂತಹ ಸಹಾಯ ಇವತ್ತು ಕೂಡ ನಮಗೆ ಮುಂದುವರಿತಾ ಇದೆ ಸುಲಮ ಈ ಸುಲೈಮ ಅನುಸಾತ್ ಸಮಸ್ತ ಕೇರಳ ಜಮ ಅಧ್ಯಕ್ಷರಾಗಿ ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ ನುರುಳೆಮ ಎಮ್ಮೆ ಎ ಸುನ್ನತಿ ಜಮಾತ್ ಜಮಾತ್ನ ಅಭಿವೃದ್ಧಿಗಾಗಿ ಸಾಹಿತ್ಯಿಕ ಸೇವೆಯನ್ನು ಮಾಡಿ ಸಾಂಘಿಕವಾದ ಸೇವೆಗಳನ್ನು ಮಾಡಿ ನಮ್ಮನ್ನು ಸಬಲಗೊಳಿಸಿದ್ದಾರೆ ಈ ಮೂಲಕ ಅತ್ಯಂತ ಬಲಿಷ್ಠವಾದ ನಾಯಕತ್ವ ನಮ್ಮಲ್ಲಿದೆ ಸಣ್ಣ ಮಕ್ಕಳಿಗೆ ಎಸ್ ಪಿ ಎಸ್ ಸುನ್ನಿ ಬಾಲ ಸಂಘಂ ಹನ್ನೆರಡು ವರ್ಷ ತನಕ ಹನ್ನೆರಡು ವರ್ಷದಿಂದ ಮೂವತ್ತೈದು ವರ್ಷ ತನಕ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಮೂವತ್ತೈದು ವರ್ಷದಿಂದ ಸುಮಾರು ಐವತ್ತು ವರ್ಷದ ತನಕ ಐವತ್ತೈದು ವರ್ಷ ತನಕ ಕೇರಳದಲ್ಲಿ ಸುನ್ನಿ ಯುವಜನ ಸಂಘ ಇದೆ ಇಲ್ಲಿ ಅದರ ನಂತರದ ಸಂಘಟನೆ ಬಂದಿಲ್ಲ ಕೇರಳದಲ್ಲಿ ಮುಸ್ಲಿಂ ಜಮಾತೆ ಎನ್ನುವ ಸಂಘಟನೆ ಬಂದಿದೆ ಕರ್ನಾಟಕದಲ್ಲೂ ಕೂಡ ಇನ್ಶಾ ಅಲ್ಲ ಎಸ್ ಎಸ್ನ ಪ್ರಾಯ ದಾಟಿದವರಿಗೆ ಮುಸ್ಲಿಂ ಜಮಾತ್ ಎನ್ನುವ ಸಂಘಟನೆ ಶೀಘ್ರದಲ್ಲಿ ಬರಬಹುದು ಅಂತ ನಿರೀಕ್ಷೆ ಮಾಡಬಹುದು ಆ ಮೂಲಕ ಸಹೋದರರೇ ಜೀವನದ ಒಂದೊಂದು ಹಂತಗಳಲ್ಲೂ ಕೂಡ ಅಲ್ಲಾಹು ಕೇಳುವಂತಹ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರಗಳನ್ನು ಕೊಡಬೇಕಾದರೆ ನಾವೆಲ್ಲರೂ ಕೂಡ ಇದರ ಬಗ್ಗೆ ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಮಾಹಿತಿಗಳನ್ನು ಹೊಂದಿರಬೇಕಾದುದು ಬಹಳ ಅಗತ್ಯವಿದೆ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಪವಿತ್ರವಾದ ಅಹಿಳುಸು ಜಮಾತಿನ ಅಭಿವೃದ್ಧಿಯಲ್ಲಿ ಪ್ರಗತಿಯಲ್ಲಿ ಪ್ರಚಾರದಲ್ಲಿ ಅತ್ಯಂತ ಒಳ್ಳೆಯ ಸೇಲ್ಸ್ಮ್ಯಾನ್ಗಳಾಗಿ ಮರಿಬಾರದು ನಾವೆಲ್ಲರೂ ಅತ್ಯಂತ ಶ್ರೇಷ್ಠವಾದ ಪ್ರಾಡಕ್ಟ್ನ ಸೇಲ್ಸ್ ಮ್ಯಾನ್ಗಳು ಆದ್ದರಿಂದ ನಾಳೆಯಿಂದ ಸೇಲ್ಸ್ ಮ್ಯಾನ್ನ ಗುಣವನ್ನು ನಾವು ಹೊಂದಿಕೊಂಡು ಅದನ್ನು ಪ್ರಚಾರ ಮಾಡಿ ಅದಕ್ಕೆ ಹೊಂದಿಕೊಂಡು ನಮ್ಮನ್ನು ನಾವು ಚೇಂಜ್ ಮಾಡಿಕೊಂಡು ನಮ್ಮನ್ನು ನಾವು ತಿದ್ದಿ ತೀಡಿಕೊಂಡು ನಮ್ಮ ಊರಿನಲ್ಲೊಂದು ಸುನ್ನತ ಮಾತಿನ ಚಳವಳಿಯನ್ನು ಪ್ರಾರಂಭ ಮಾಡಿಸಲಿಕ್ಕೆ ಸಾಧ್ಯವಾಗಬೇಕು ನಮ್ಮ ಹೆಣ್ಮಕ್ಕಳು ನಮ್ಮ ಗಂಡು ಮಕ್ಕಳು ಧರ್ಮದ ಲಿಮಿಟ್ನಿಂದ ಹೊರಗೆ ಹೋಗ್ತಾ ಇದ್ದಾರೆ ಬಹಳ ದೊಡ್ಡ ದುಃಖಕರವಾದಂಥ ಒಂದು ಸನ್ನಿವೇಶದಲ್ಲಿದೆ ಮಕ್ಕಳ ಬದ್ಗೆ ಕಂಪ್ಲೇಂಟ್ ಹೇಳಿದ ಯಾವೊಬ್ಬ ರಕ್ಷಕ ಕೂಡ ಇಲ್ಲದಂತಹ ಒಂದು ಪರಿಸಿ ನಮಗೆ ಬಂದಿದೆ ಗಲ್ಫಿಗೆಲ್ಲ ಹೋದರೆ ಅಲ್ಲೆಲ್ಲ ಅನೇಕರಿಗೆ ದೊಡ್ಡ ಸಮಸ್ಯೆ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಸೋದಕ್ಕಾಗಿ ಊರಿಗೆ ಗಲ್ಫಿಗೆ ಬಂದಿದ್ದಾರೆ ಅವರಿಗೆ ಹೇಳ್ತಾ ಇದ್ದಾರೆ ಹೆಣ್ಣು ಮಕ್ಕಳ ಮದುವೆ ಎಲ್ಲ ಆಯಿತು ಕೆಲವರದ್ದು ಬಾಕಿ ಇರ್ಬೋದು ಆದರೂ ಕೂಡ ಗಂಡು ಮಕ್ಕಳು ಹಳ್ಳ ಹಿಡಿಯುತ್ತಾ ಇದ್ದಾರೆ ದಾರಿಗಿಡ್ತಾ ಇದ್ದಾರೆ ಪಥಭಷ್ಟರಾಗ್ತಾ ಇದ್ದಾರೆ ಆದ್ದರಿಂದ ಗಲ್ಫಿನ ಬದುಕನ್ನು ಕೊನೆಗಾಣಿಸಿ ಊರಲ್ಲಿ ಹೋಗಿ ಸೆಟ್ಲಾಗಿ ಕಡಲೆ ವ್ಯಾಪಾರ ಮಾಡಿ ಆದರೂ ನಾವು ಬದುಕಬೇಕು ನಮ್ಮ ಮಕ್ಕಳು ದಾರಿ ಇದ್ದಾರೆ ಅವರು ಮನೆಗೆ ಬರುವಾಗ ತಡ ಆಗ್ತಾರೆ ಅವರು ನಮಾಜ್ ಮಾಡುವುದಿಲ್ಲ ಗಾಂಜಾ ಸೇವಿಸ್ತಾರೆ ದುಷ್ಟ ಕೃತ್ಯಗಳನ್ನು ಮಾಡ್ತಾರೆ ಫೇ ಸೋಷಿಯಲ್ ಮೀಡಿಯಾಗಳ ಮೂಲಕ ಅನೇಕ ಕೆಟ್ಟ ಚಾಳಿಗಳನ್ನು ಬೆಳೆಸಿಕೊಳ್ತಾರೆ ಆದ್ದರಿಂದ ಗಂಡು ಮಕ್ಕಳು ಅತ್ಯಂತ ದೊಡ್ಡ ಪ್ರಶ್ನೆ ಚಿಹ್ನೆಗಳಾಗಿ ಮಾರ್ಪಟ್ಟುವಂತಹ ಒಂದು ಕಾಲದಲ್ಲಿ ಇವತ್ತು ನಾವಿರುವಾಗ ನಿಮ್ಮ ಗಂಡು ಮಕ್ಕಳನ್ನು ತಂದು ಅವರಿಗೆ ಒಂದು ಚೌಕಟ್ಟನ್ನು ಒದಗಿಸಿ ಅವರನ್ನು ನಾವು ಆಲಿಂಗಳ ಮತ್ತು ಸಾಧುಗಳ ಮಾರ್ಗದರ್ಶನದಲ್ಲಿ ಮುನ್ನಡೆಸುವ ಅನುಗ್ರಹಿತವಾದ ಒಂದು ಚಳವಳಿಯಾಗಿದೆ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಅಂತ ನಿಮ್ಮ ಗಮನಕ್ಕೆ ತಲುಪಕ್ಕೆ ನಾವು ಬಯಸ್ತಾ ಇದ್ದೇವೆ ನಿಮ್ಮ ನಮ್ಮ ರಕ್ಷಕರಿದ್ದಾರೆ ಹಿರಿಯರಿದ್ದಾರೆ ಹಿರಿಯರಲ್ಲಿ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಮಕ್ಕಳು ನಿಮ್ಮ ನೀವು ಹೇಳಿದಾಗೆ ಕೆಡುವುದಿಲ್ಲ ನಿಮ್ಮ ತಾಯಿ ಅವರ ತಾಯಿ ಹೇಳಿದಾಗೆ ಕೆಡುವುದಿಲ್ಲ ಯಾರ ಕೂಡ ಅವರು ಕೇಳೋದಿಲ್ಲ ಅವರು ಮದ್ರಸ್ಗೆ ಹೋಗೋದಿಲ್ಲ ಅವರ ಟೈಮ್ ಲಿಮಿಟ್ ಹೋಗಿದೆ ಮದ್ರಸದ ಪಿರಿಯಡಲ್ಲಿ ಅವರಿಲ್ಲ ಅಂತಹ ಮಕ್ಕಳಿಗೆ ಧಾರ್ಮಿಕವಾದ ಜ್ಞಾನವನ್ನು ಕಲಿಸಿ ಅವರ ಜೀವನವನ್ನು ತಿದ್ದಿ ಅವರಿಗೆ ಪರ್ಸನಾಲ್ಟಿ ಇಸ್ಲಾಮಿಕ್ ವ್ಯಕ್ತಿತ್ವವನ್ನು ಅವರಿಗೆ ರೂಪಿಸಿ ಅವರಿಗೆ ಬೇಕಾದಂತಹ ಎಲ್ಲ ರೀತಿಯ ಟೂಲ್ಸ್ಗಳನ್ನು ಒದಗಿಸಿ ಅವರನ್ನು ಸತ್ಪ್ರಜೆಗಳನ್ನಾಗಿ ಮಾಡಿ ಅಲ್ಲಾಹನ ಮುಂದೆ ಅತ್ಯಂತ ಒಳ್ಳೆಯ ಸ್ವಾಲಿಹಿಗಳಾದ ಜನರನ್ನಾಗಿ ಮಾಡಿ ಪರಿವರ್ತಿಸುವ ಇಪ್ಪತ್ತ ಏಳು ವರ್ಷಗಳ ಅಭಿಯಾನ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇದೆ ನಮಗೆ ಸಂತೋಷ ಇದೆ ಸಮಾಧಾನ ಇದೆ ಇಲ್ಲಿರುವವರಲ್ಲಿ ಅನೇಕ ಕಮ್ಮಿ ಮಂದಿ ಮಾತ್ರ ಒಳಮಾಗಲಿದ್ದಾರೆ ನಾನು ಅದಾಗಲೇ ಒಳಮಾಗಲ ಡಿಗ್ರಿಗಳ ಬಗ್ಗೆ ಕೇಳಿದಾಗ ಟೋಟಲ್ ಟೆನ್ ಪರ್ಸೆಂಟ್ನ ಕೆಳಗೆ ಮಾತ್ರ ಈ ಸಭೆಯಲ್ಲಿ ಒಳಮಾಗಲಿದ್ದಾರೆ ಬಾಕಿ ಎಲ್ಲ ತೊಂಬತ್ತು ಶೇಕಡ ಇಲ್ಲಿ ಸಾಮಾನ್ಯ ಯುವಕರಿದ್ದಾರೆ ಲೌಕಿಕವಾದ ವಿದ್ಯಾಭ್ಯಾಸವನ್ನು ಪಡೆಯುವಂತಹ ಸ್ಟೂಡೆಂಟ್ಸ್ಗಳಿದ್ದಾರೆ ನಿಮ್ಮಂತಹ ವಿದ್ಯಾರ್ಥಿಗಳು ಮದ್ಯದ ದಾಸರುಗಳಾಗಿ ವ್ಯಭಿಚಾರಿಗಳಾಗಿ ಕಳ್ಳ ಬಟ್ಟಿಗಳಲ್ಲಿ ನಿರತರಾಗಿ ದರೋಡೆಗಾರರಾಗಿ ಜೈಲುಗಳಲ್ಲಿ ಕೊಳೆಯುವ ಕಳ್ಳ ಕೇಸುಗಳಲ್ಲಿ ಕೊಳೆಯುವಂತಹ ಸ್ಥಿತಿ ಇರುವಾಗ ಉಲಮಗಳ ಮಾರ್ಗದರ್ಶನವನ್ನು ಸ್ವೀಕಾರ ಮಾಡಿ ನೀವಿಲ್ಲಿ ಬಂದ ಕಾರಣಕ್ಕಾಗಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಬಂದಿದೆ ಇನ್ಶಾ ಅಲ್ಲಾ ಅತ್ಯಂತ ಶ್ರೇಷ್ಠವಾದ ಒಂದು ಒಂದು ವಿಭಾದತಾಗಿ ನೆಮ್ಮತ್ತಾಗಿ ಅಲ್ಲಾಹು ಸುಬಹಾನಹು ವತ ಅಲ ರಸೂಲುಲ್ಲಾಹಿ ಕಲಿಸಿದ ಒಂದು ಹದೀಸನ್ನು ನಾನು ನಿಮ್ಮ ಮುಂದಿಟ್ಟೆ ಅದನ್ನು ಮಾತ್ರ ಓದಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ ಅಲ ಶಾಬ್ ಒಬ್ಬ ಯುವಕನಿಗೆ ಕೊಡುವ ಅತ್ಯಂತ ಶ್ರೇಷ್ಠವಾದ ನಿರ್ಮತಿ ಇದ ನಸಕ ಇದ ನಸಕ ಅಂತ ಹೇಳಿದರೆ ಐ ಅಬದ ಅವನು ಐ ಬೈದ ತಕ್ವಾ ತಕ್ವಾ ಮಾಡುವ ಅವಕಾಶ ಸಿಕ್ಕಿದ ನಂತರ ಒಬ್ಬ ತಕ್ವ ಮಾಡುವ ಅವಕಾಶ ಸಿಕ್ಕಿದ ಪಡೆದ ನಂತರ ಪ್ರಾಥಮಿಕವಾದ ನಮಾಜ್ ರೋಧ ಉಪವಾಸಗಳನ್ನು ನಾವು ಮಾಡುವಂತಹ ಒಂದು ಧಾರ್ಮಿಕವಾದ ಪ್ರಾಥಮಿಕ ಕಾರ್ಯಗಳನ್ನು ಮಾಡುವ ಅವಕಾಶ ಸಿಕ್ಕ ನಂತರ ಒಬ್ಬ ಮನುಷ್ಯನಿಗೆ ಯುವಕನಿಗೆಲ್ಲಾ ಕೊಡುವ ಅತ್ಯಂತ ದೊಡ್ಡನೇ ಮತ್ತೆ ಅಯ್ಯು ಆಹ್ಯ್ಯ ಸಾಹಿಬ ಸುನ್ನ ಒಬ್ಬ ಸುನ್ನಿಯನ್ನು ಆತ ಫ್ರೆಂಡ್ ಮಾಡುವುದಾಗಿದೆ ಅಸೂರಲ್ಲಾಹ್ ಸಲಹಾ ಅಯ್ಯು ಆಹ್ಯ್ಯ ಸ್ವಾಹಿಬಸುನ್ನ ರಸೂಲುಲ್ಲಾಹಿರ್ ಅವರ ಚರ್ಯೆಯನ್ನು ಪಾಲಿಸುವ ಒಬ್ಬ ಸುನ್ನಿಯಾದ ಮನುಷ್ಯರನ್ನು ಸುನ್ನತ ಜಮಾತನೊಬ್ಬ ಮನುಷ್ಯರನ್ನು ಫ್ರೆಂಡ್ ಆಗಿ ಸಿಗುವುದಾಗಿದೆ ಯುವಕರ ಪಾಲಿಗೆ ಅತ್ಯಂತ ದೊಡ್ಡ ಒಂದು ನಶೀಬ್ ಭಾಗ್ಯ ಅಂತ ರಸೂಲ್ ಇಲ್ದಾರೆ ಈಹ್ಮೀಲು ಅಲೀಹ ಈ ಸುಹೃರ್ ಈ ಫ್ರೆಂಡ್ ಈ ಗೆಳೆಯ ಆ ಆತನನ್ನು ಸತ್ಕಾರ್ಯದತ್ತ ಕೊಂಡೊಯ್ಯುವ ಸುನ್ನತೆಗಳನ್ನು ಮಾಡಲಿಕ್ಕೆ ಪ್ರೇರಣೆ ಕೊಡುವ ಧಾರ್ಮಿಕವಾದ ಬದುಕಿಗೆ ಪ್ರೇರಣೆ ಕೊಡುವಂತಹ ಒಬ್ಬ ಸುಹೃತ್ ಒಬ್ಬ ಫ್ರೆಂಡ್ ಸಿಗುವುದಾಗಿದೆ ಅಲ್ಲಾಹ ಒಬ್ಬ ಯುವಕರಿಗೆ ನೀಡುವ ಅತ್ಯಂತ ಶ್ರೇಷ್ಠವಾದ ನೇಮತ ಅಂತ ಸಯಿದುಹಮ್ಮದು ರಸೂಲುಲ್ಲಾ ಆದ್ದರಿಂದ ಸಜ್ಜನರ ಸಂಘದಿಂದ ಮಾತ್ರ ನಮಗೆ ಲಾಭ ಸಾಧ್ಯ ಸಜ್ಜನರ ಸಂಘವದು ಹೆಚ್ಚೇನು ಸವಿದಂತೆ ದುರ್ಜನರ ಸಂಘವನ್ನು ಮಾಡಿದರೆ ಬಚ್ಚಲಿನ ರೊಚ್ಚಿನಂತಿಕ್ಕು ಅಂತ ಸರ್ವಜ್ಞ ಹೇಳಿದ್ದಾನೆ ಆದ್ದರಿಂದ ಸಜ್ಜನರ ಸಂಘವನ್ನು ಮಾಡಿ ನಾವೆಲ್ಲರೂ ಕೂಡ ನಮ್ಮ ಮನಸ್ಸುಗಳನ್ನು ಹೃದಯಗಳನ್ನೆಲ್ಲ ಬೆಳೆಸಿಕೊಂಡು ಸತ್ಕಾರ್ಯಗಳತ್ತ ಮುನ್ನಡೆಯುವಂತಹ ಈ ಒಂದು ಈ ಒಂದು ಚಳವಳಿಯಲ್ಲಿ ಹರಕಾದಲ್ಲಿ ಮೂವ್ಮೆಂಟ್ನಲ್ಲಿ ಎಲ್ಲರೂ ಕೂಡ ಭಾಗಿಗಳಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಜನರ ಸಹವಾಸದಿಂದ ನಮ್ಮ ಮಕ್ಕಳನ್ನು ನಮ್ಮನ್ನು ಕಾಪಾಡಿಕೊಳ್ಳಬೇಕಾದ ಜವಾಬ್ದಾರಿ ನಮಗಿದೆ ಆದ್ದರಿಂದ ವಾಳು ಕೇಳುವ ನಸೀಹತೆ ಕೊಡುವ ಸೊಲಾತಿಗೆ ಕೊಂಡೊಯ್ಯುವ ದಿಕ್ಕು ಮಜೀಸ್ಗಳಲ್ಲಿ ಭಾಗವಹಿಸುವಂತೆ ಮಾಡುವ ಸಾಧಾತುಗಳ ಇಲ್ಲಿರುವಂತಹ ಸಾಧಾತುಗಳು ಎ ಪಿ ಎಸ್ ತಂಗ್ ಇಲ್ಲಿ ಎಲ್ಲೋ ಒಂದು ಹಳ್ಳಿಯಲ್ಲಿ ನನ್ನನ್ನು ತಂಗಡೊಂದು ಮಸೀದಿ ಉದ್ಘಾಟನೆಗೆ ಕರ್ಕೊಂಡು ಹೋದರು ಆ ಹಳ್ಳಿಯಲ್ಲಿ ಹೋದಾಗ ಇಪ್ಪತ್ತೈದು ವರ್ಷದ ಹಿಂದೆ ಐವತ್ತು ವರ್ಷಗಳ ಹಿಂದೆ ಆ ಮಸೀದಿಗೆ ಶಿಲಾನ್ಯಾಸ ಮಾಡಿದವರು ಯಾರು ಎ ಪಿ ಎಸ್ ತಂಗಳ್ ಈ ಎ ಪಿ ಎಸ್ ತಂಗ್ಳ ಇವರ ತಂದೆ ಇವರ ತಂದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದು ವಸ್ತಾರೆ ಶಿರುವಶ ಅತ್ಯಂತ ಹಳ್ಳಿ ಆ ಹಳ್ಳಿಯಲ್ಲಿ ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಸಾದಾರ್ಥಗಳು ಬಂದು ತಮ್ಮ ಸ್ವಂತ ಸುಖಗಳನ್ನು ತ್ಯಜಿಸಿ ಹಳ್ಳಿಗಳಲ್ಲಿ ಕಾಡುಗಳಲ್ಲಿ ಅಲೆದು ಏರ್ ಕಂಡೀಷನ್ಡ್ ಕಾರುಗಳಿಲ್ಲ ವಾಹನ ಸೌಕರ್ಯಗಳಿಲ್ಲ ನಡೆದುಕೊಂಡು ಬೋರಿ ಗಾಡಿಯಲ್ಲೋ ಹೋಗಿ ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಈ ನಾಡಿನ ಸಾಧಾರ್ತುಗಳು ನಮ್ಮಲ್ಲಿ ಚಲನೆಗಾಗಿ ಕಷ್ಟಪಟ್ಟಿದ್ದರೆ ಆ ಪರಂಪರೆ ಇಲ್ಲದಂತಹ ಎ ಪಿ ಎಸ್ ತಂಗಳ ಹಮ್ದಿಲಿಲ್ಲ ಇವತ್ತರು ಉಪ್ಪಳ್ಳಿ ತಂಗಳಾಗಿಲ್ಲ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾಗಿ ರಾಜ್ಯದ ಬಹು ನಿರೀಕ್ಷೆಯ ಸುನ್ನತೆ ಮಾದರ ನಾಯಕರಾಗಿ ಅವರಿದ್ದಾರೆ ಹಮ್ದಿಲಿಲ್ಲ ನಮ್ಮ ಜಾಬೀರ್ ತಂಗಳಿದ್ದಾರೆ ಬಾಹಸನ್ ತಂಗಗಳು ಅವರು ಚಿಕ್ಕಮಗಳೂರು ಜಿಲ್ಲೆಯವರೇ ಶಿವಮೊಗ್ಗದಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆ ಆಲೂರಿನಲ್ಲಿ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ತಾ ಇದ್ದಾರೆ ಆ ಸಂಸ್ಥೆಗೆ ಎ ಪಿ ಉಸ್ತಾದ್ ಮಿಷ್ಕಾತುಲ್ ಅಂತ ಹೆಸರಿಟ್ಟಿದ್ದಾರೆ ಆಲೂರ್ ಅವರಲ್ಲಿ ನೇತೃತ್ವ ಕೊಡ್ತಾ ಇದ್ದಾರೆ ಲಹಮ್ದು ಅವರ ತಂದೆ ಕಾಸರಗೋಡು ಜಿಲ್ಲಾ ಅಸೋಸಿಯೇಷನ್ ಅಧ್ಯಕ್ಷ ಪಿ ಎಸ್ ಆತಕವಾಗಿ ಇವರ ತಂದೆಯಾಗಿದ್ದಾರೆ ಅಹಮದು ಆ ನಿಟ್ಟಿನಲ್ಲಿ ಜಾಬೀರ್ ತಂಗಗಳು ಕೂಡ ನಮ್ಮ ಈ ಜಿಲ್ಲೆಗೆ ಒಂದು ಸೌಭಾಗ್ಯವಾಗಿದ್ದಾರೆ ಚಿಕ್ಕಮಗಳೂರನ್ನು ಬಿಟ್ಟಿದ್ದಾರೆ ಇವರು ಹಾಸನಕ್ಕೆ ಹೋಗಿದ್ದಾರೆ ಅಲ್ಲಿ ಹಸನಾತನ್ನು ಕಟ್ಟಿದ್ದಾರೆ ಅಲ್ಲಾಹು ತಲ ಕಬೂಲ್ ಮಾಡಲಿ ಹಾಮೀಮ್ ಶಹಾಬುದಂಗಳು ದೊಡ್ಡ ತಂಗಳವರು ಅವರ ತಂದೆ ಇಡೀ ಕೇರಳದಲ್ಲಿರುವ ಸಾದಾತ್ ಕುಟುಂಬದ ನಾಯಕ ಅವರ ತಂದೆ ಆ ತಂದೆಯ ಮಗನಾಗಿ ಹುಟ್ಟಿ ಈ ಮೂಡಿಗೆರೆಯೆಲ್ಲ ಬಂದು ಅವರು ಆದರೂ ಕೂಡ ನಮ್ಮ ಅನುಗ್ರಹವಾಗಿ ಸೈ ಇದು ಹಾಮೀಮ್ ಶಹಾಬುದ್ದೀನ್ ತಂಗ್ಳು ಮೂಡಿಗೆರೆಯಲ್ಲಿದ್ದಾರೆ ಎ ಪಿ ಎಸ್ ಹುಬ್ಬಳ್ಳಿಯಲ್ಲಿದ್ದಾರೆ ಜಾಬಿರ್ ತಂಗ್ಳು ಆಲೂರಿನಲ್ಲಿದ್ದಾರೆ ಎನ್ಆರ್ಪುರದಲ್ಲಿದ್ದಾರೆ ಆ ರೀತಿ ಬಹಳಷ್ಟು ದೊಡ್ಡ ಸಾಧಾತುಗಳು ಆಲಿಮ್ಗಳು ದೊಡ್ಡ ದೊಡ್ಡ ಉಸ್ತಾದಗಳು ತಾಹಾ ಸಾದಿ ಅಂತಹ ವಿದ್ವಾಂಸರುಗಳು ವಿದ್ವಾಂಸರುಗಳು ಅಜೀರ್ ಸಖಾಫಿಯಂತಹ ಸಕ್ರಿಯ ಕಾರ್ಯಕರ್ತರು ಹಂದಿರಲಿಲ್ಲ ಬಶೀರ್ ಸಹಾದಿ ಕೊಡಗಿನಿಂದ ಬಂದು ಚಿಕ್ಕಮಗಳೂರಿನಲ್ಲಿ ಕೊಪ್ಪದಲ್ಲಿ ಸಿ ಎಂ ಸೆಂಟರ್ ಕಟ್ಟುತ್ತಾ ಇದ್ದಾರೆ ಈ ರೀತಿ ಒಂದಲ್ಲೊಂದು ರೀತಿಯಲ್ಲಿ ನಮ್ಮ ಚಳವಳಿಗಳು ನಡೀತಾ ಇದೆ ಅದನ್ನು ಬೆಂಬಲಿಸಿ ಒಬ್ಬ ನಿಜವಾದ ಶೂನ್ಯತೆ ಮಾತ್ರ ಕಾರ್ಯಕರ್ತನಾಗಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ಯಾವ ಸಂದರ್ಭ ಬಂದರೂ ಯಾವ ಪ್ರತಿಕೂಲವಾದ ಸನ್ನಿವೇಶಗಳು ಬಂದರೂ ಕೂಡ ನಾನೊಬ್ಬ ಸುನ್ನಿ ನಾನೊಬ್ಬ ಎಸ್ ಎಸ್ ಎಫ್ನ ಕಾರ್ಯಕರ್ತ ಅಂತ ಹೇಳಿ ನೀವೆಲ್ಲರೂ ಕೂಡ ಪ್ರತಿಜ್ಞೆಗಳನ್ನು ಮಾಡಬೇಕು ಈ ಎಸ್ ಎಸ್ ಎಫ್ನ ಕಾರ್ಯಕರ್ತರು ಮೂವತ್ತೈದು ವರ್ಷಗಳ ಕಾಲ ನಿಮಗೆ ಈ ಸಂಘಟನೆಯಲ್ಲಿ ಕಾರ್ಯಾಚರಣೆ ಮಾಡುವಂಥ ಅವಕಾಶವಿದೆ ಅನಂತರ ಎಸ್ ವೈ ಎಸ್ ನಿಮ್ಮನ್ನು ಸ್ವಾಗತ ಮಾಡ್ತಾರೆ ಆದ್ದರಿಂದ ಈಗ ಸಫೋನ್ ಸಖಾಫ್ ಹೇಳಿಕೊಟ್ಟ ಆ ಪ್ರತಿಜ್ಞೆ ಕೆಲವರು ಬಹಳ ಹಲಾಸಿನಿಂದ ಹೇಳಿದರು ಕೆಲವರು ಬೇಕಾ ಬೇಡ ಅಂತ ಹೇಳಿದರು ನಾನು ಬದ್ಧನಾಗಿರುತ್ತೇನೆ ಅಂತ ಹೇಳಿದರು ಒಬ್ಬೊಬ್ಬರಿಗೆ ಒಂದೊಂದು ಮನೋಭಾವ ಇರಬಹುದು ಆದರೂ ಕೂಡ ಅಧಿಕ ಮಂದಿಯ ಮುಖಭಾವನ ನೋಡಿದೆ ಬಹಳ ಇಖಿಲಾಸನಿಂದ ನಿಸ್ವಾರ್ಥತೆಯಿಂದ ಸಿನ್ಸಿಯರಿ ಸಿನ್ಸಿಯರ್ ಆಗಿ ಆ ಮಾತುಗಳನ್ನು ಅವರು ಹೇಳಿದ್ದಾರೆ ಅಲ್ಹಮ್ಮದಿಲ್ಲ ಆ ಮೂಲಕ ಜಿಲ್ಲೆಯಲ್ಲಿ ಒಂದು ಕಾಂತಿಯನ್ನು ಮಾಡಲಿಕ್ಕೆ ಸಾಧ್ಯವಾಗಲಿ ಚಿಕ್ಕಮಗಳೂರಿನಲ್ಲಿ ನಿಮ್ಮಿಂದ ಒಂದು ದೊಡ್ಡ ಒಂದು ಕೆ ಒಂದು ಚಳವಳಿ ಪ್ರಾರಂಭವಾಗಂತ ಹೇಳ್ತಾ ಇದ್ದೇನೆ ಬಹುಶಃ ಇನ್ನೂರೈವತ್ತು ಮಂದಿ ಇದ್ದಾರಲ್ಲ ಇನ್ನೂರ ಇನ್ನೂರ ಹತ್ತು ಮಂದಿ ಇದ್ದಾರೆ ಈ ಇನ್ನೂರ ಹತ್ತು ಮಂದಿ ಸೇರಿಸಿ ನಾಳೆ ನೀವು ಒಂದು ವಾಟ್ಸಪ್ ಗ್ರೂಪ್ ಮಾಡಬೇಕು ಯಾರು ಮಾಡ್ತೀರಿ ಇನ್ನೂರು ಹತ್ತು ಮಂದಿಯನ್ನು ಸೇರಿಸಿದ ವಾಟ್ಸಪ್ ಗ್ರೂಪ್ ಆ ಜಿಲ್ಲಾ ಸೆಕ್ರೆಟ್ರಿ ಇಬ್ರಾಹಿಂ ಇಬ್ರಾಹಿಂ ಅವರು ಮಾಡ್ತಾರೆ ನಿಮ್ಮೆಲ್ಲರ ಮೊಬೈಲ್ ನಂಬರ್ ವಹ ಅವರ ಇರ್ಬೋದು ಅದನ್ನು ವಾಟ್ಸಪ್ ಇನ್ನೂರ ಐವತ್ತಾರು ಮಂದಿಯನ್ನೊಂದು ಗ್ರೂಪಲ್ಲಿ ಸೇರಿಸಲಿಕ್ಕೆ ಸಾಧ್ಯ ಆಗ್ಬೋದು ಅಗತ್ಯವಿಲ್ಲದ ಎಲ್ಲ ಗ್ರೂಪ್ಗಳನ್ನು ನೀವು ನಾಳೆಯಿಂದ ಲೆಫ್ಟ್ ಆಗಬೇಕು ಎಲ್ಲ ಗ್ರೂಪ್ಗಳಿಂದ ನಿಮ್ಮ ಫ್ಯಾಮಿಲಿ ಗ್ರೂಪ್ ಬೇಕಾದರೆ ಇರಲಿ ತೊಂದರೆ ಇಲ್ಲ ಅದರ ಬಗ್ಗೆ ನಾನು ಹೇಳಿಕೆ ಹೋಗೋದಿಲ್ಲ ನಿಮ್ಮ ಅಗತ್ಯ ಇಲ್ಲದಂತಹ ಗ್ರೂಪ್ಗಳು ಬೇರೆ 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 ಗ್ರೂಪ್ಗಳಿರ್ಬೋದು ಎಲ್ಲ ಗ್ರೂಪ್ಗಳಿಂದ ಒಳ್ಳೆ ನಿಯತ್ತು ಮಾಡಿ ಬಿಸ್ವಿಲ್ಲಾಹಿರ್ಹಿಮಾನ್ ರಾಹಿ ರಿಮೂವ್ ಎಲ್ಲ ರಿಮೂವ್ ಆಗಬೇಕು ರಿಮೂವ್ ಆಗಿ ಒಳ್ಳೆಯ ಗ್ರೂಪ್ಗಳನ್ನು ಮಾತು ಉಳಿಸಿಕೊಳ್ಳಬೇಕು ಅದರಲ್ಲಿ ನಿಮ್ಮ ಊರುಗಳಲ್ಲಿ ಶೂನ್ಯತೆ ಮಾತನ್ನು ಬೆಳೆಸುವ ಸತ್ಕಾರ್ಯದತ್ತ ನಿಮ್ಮನ್ನು ಪ್ರೇರಿಸುವ ಗ್ರೂಪ್ಗಳು ಅದರಲ್ಲಿ ಚಿಕ್ಕ ಸಿ ಎಸ್ 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 ಚಿಕ್ಕಮಗಳೂರು ಅಂತ ಹೇಳಿ ಈ ಚಿಕ್ಕಮಗಳೂರು ಜಿಲ್ಲಾ ಯಶಸ್ವಿನ ವಿವಿಧ ಜಿಲ್ಲೆಗಳಿಂದ ವಿವಿಧ ಕಡೆಗಳಿಂದ ಬಂದ ಇನ್ನೂರ ಹತ್ತು ಮಂದಿಯ ಒಂದು ಗ್ರೂಪ್ ಇನ್ಶಾ ಅಲ್ಲ ಉಂಟಾದರೆ ಅದರಲ್ಲಿ ಬೇರೆ ಯಾವುದಾದ್ರೂ ಚರ್ಚೆಗಳು ಹಾಕಬಾರದು ನೀವು ಸಂಘಟನೆಗೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತ್ರ ಹಾಕ್ತಾ ಇನ್ಶಾ ಅಲ್ಲ ಮುಂದಿನ ದಿನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು 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 ಪ್ರಾರಂಭ ಪ್ರಾರಂಭವಾಗಬೇಕು ಮಾಗುಂಡಿ ಚಿಕ್ಕಮಗಳೂರು ಜಿಲ್ಲೆ ವಿವಿಧ ಕಡೆಗಳಲ್ಲಿ ಸುನ್ನತೆ ಮಾರ್ಗ ಭಾಳ ಸಪೋರ್ಟ್ ಉಂಥ ಒಂದು ಒಂದು ಪ್ರದೇಶ ಇಲ್ಲಿ ಅಬ್ದುಲ್ಲಾ ಸೀಸಾಜಿ ಅವರು ಅದೇ ರೀತಿ ಅನೇಕ ವರ್ಷಗಳಿಂದ ನಮಗೆ ಆಪ್ತರಾಗಿರೋ ಅಯ್ಯುಬಾಕ ಅವರೆಲ್ಲ ನಮ್ಮ ತಲಪಾಟಿಗೆ ಬರ್ತಾ ಇರ್ತಾರೆ ಅವರಿಗೆ ಬಹಳ ನಮ್ಮ ಊರಿನೊಂದಿಗೆ ನಂಟಿದೆ ಅವರೆಲ್ಲ ಸೇರಿಕೊಂಡಲ್ಲಿ ಅಹಮದಿರಲಿಲ್ಲ ತುಂಬ ಸಪೋರ್ಟ್ ಮಾಡಿ ಈ ಸಂಘ ಶಕ್ತಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಕೆಲವು ಊರುಗಳಲ್ಲಿ ಯಾರು ಕೂಡ ಸಪೋರ್ಟ್ ಮಾಡೋದಿಲ್ಲ ನಿಮಗೆ ಸಪೋರ್ಟ್ ಇದೆ ಯೂಸ್ಫಾಗಿ ಅಂತ ಉದ್ದಾಮ ನಾಯಕರಿದ್ದಾರೆ ಅಲ್ಹಮದಿಲ್ಲ ಎಲ್ಲಕ್ಕೂ ಕೂಡ ಅಲ್ಲಾಹುತಾಲ ಬರಕತ್ತ ಖೈರು ಕೊಟ್ಟು ಇದನ್ನು ಇಖ್ಲಾಸೊಂದಿಗೆ ಮುನ್ನಡೆಸುವಂಥ ಶಕ್ತಿಯನ್ನು ತೌಫೀಕನ್ ತಲ ಕೊಡಲಿ ಅಂತ ಹೇಳುತ್ತಾ ಅಲ್ಹಮ್ಮದಿಲ್ಲಾ ರಬಿಲ್ ಆಲಮೀನ್ ಒಸಲಾಂ ವಲೈಕು ವರಹುಲ್ಲಾ ವಬರಕಾತು ಅಷ್ಟ ದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಬಳಗಲಿ ಅಷ್ಟ ದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ ಉತ್ತಮ ರೀತಿಯಲ್ಲಿ ವಿಷಯ ವಿಷಯ ಮಂಡನೆ ಮಾಡಿದಂತಹ ಎಂ ಎಸ್ ಎಂ ಅಬ್ದುಲ್ ರಶೀದ್ ಜೈನಿ ಕರ್ನಾಟಕ ರಾಜ್ಯ ಸುನ್ನಿ ಯುವಜನಕ ಸಂಘ ಎಸ್ ಎಸ್ ಇದರ ಪ್ರಧಾನ ಕಾರ್ಯದರ್ಶಿಗಳಾಗಿ ಉತ್ತಮ ರೀತಿಯಲ್ಲಿ ನಮ್ಮ ಈ ಒಂದು ಎಸ್ ಎಸ್ಎಫಿನ ಜಿಲ್ಲಾ ಕಾರ್ಯದರ್ಶಿಗಳಾಗಿರುವಂತಹವರು ಉತ್ತಮ ರೀತಿಯಲ್ಲಿ ಒಂದು ತರಗತಿಯನ್ನು ನೀಡಿದ್ದಾರೆ ಅಲ್ಹಮ್ದು ಅವರಿಗೆ ತುಂಬೂರು ಹೃದಯ